ಶ್ರೇಷ್ಠವಾದ ಬದಲಾವಣೆ, ಬಲವುಳ್ಳ ಬದಲಾವಣೆಗೆ ನಾವು ನಮ್ಮನ್ನು ಸಿದ್ಧಪಡಿಸ್ಕೊಳ್ಬೇಕು. ಸೈತಾನ್ ಹೇಳ್ತಾನೆ ಹಂಗೆಲ್ಲ ಅದನ್ನೆಲ್ಲ ಹಂಗೆ ಇರೋದು, ಅದೇನು ಬದಲಾಗೋದಿಲ್ಲ ಅಂತ ನಾವು ತಿರ್ಕೊಂಡು ನಮಗೆ ಆತನ ಜೊತೆ ಮಾತಾಡಲಿಕ್ಕೆ ಹೋಗ್ಬಾರ್ದು. ನಾವು ನಮಗೆ ಹೇಳ್ತಿರ್ಬೇಕು, ಅವನು ಹಂಗೆ ಹೇಳ್ತಾ ಇರ್ತಾನೆ, ನೀನು ಮುಂದುವರಿತಾ ಇರು ಮಗನೇ ಅಂತ. ಆಮೇನ್. ಈ ವರ್ಷ ನಾವು ನಿರ್ಧರಿಸಿದಂತೆ ಈ ವರ್ಷದಿಂದ ಹೆಚ್ಚಾದದ್ದನ್ನು ನಾವು ಕೊಯ್ದುಕೊಳ್ಬೇಕು. ಆಮೇನ್. ಈ ವರ್ಷ ನಾವು ಈ ವರ್ಷದಿಂದ ಎಲ್ಲೆಲ್ಲಿ ನಿಮಗೆ ಸಮಯ ವೇಸ್ಟ್ ಆಗ್ತಾ ಇದೆ ಅದನ್ನು ಕಟ್ ಮಾಡಿಬಿಡಿ. ಯಾವಾಗಲೂ ಸಾಧಿಸಿಕೊಳ್ಳೋ ಮನೋಭಾವನೆಯಲ್ಲಿ ನಾವು ಮುಂದುವರಿಬೇಕು. ಈ ವರ್ಷ ನಾವು ಎಷ್ಟಕ್ಕಿಂತ ಅಷ್ಟು ಹೆಚ್ಚಾಗಿ ನಾವು ಸಾಧಿಸಿಕೊಳ್ಳೋದಕ್ಕಾಗಿ ನಮಗೆ ಸಿದ್ಧ ಮಾಡಬೇಕು. ಬಹಳ ಅಡೆತಡೆಗಳು ಬರ್ತದೆ. ನಾವು ಮೀಡಿಯಾ ಮಿನಿಸ್ಟ್ರಿ ಪ್ರಾರಂಭ ಎನಿವೆ, ಅದಕ್ಕೆ ಬರೋಕ್ಕಿಂತ ಮುಂಚೆ ಕೇಳಿ, ಒಂದು ವಾರದ ಹಿಂದೆ ಒಂದು ದಂಪತಿಗಳು ದಾಂಡೇಲಿಯಿಂದ ಭೇಟಿಯಾಗ್ಲಿಕ್ಕೆ ಬಂದರು. ಅವ್ರು ನಮಗೆ ಯೂಟ್ಯೂಬಲ್ಲಿ ನೋಡ್ತಾರಂತೆ, ಸತತವಾಗಿ ನೋಡ್ತಾರೆ. ವಿಶೇಷತೆ ಏನಪ್ಪ ಅಂದರೆ ಅವರು ಅವತ್ತು ಅವರ ಮದುವೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ. ಯಾರಾದರೂ ತಮ್ಮ ಮದುವೆ ಮೊದಲೇ ವಾರ್ಷಿಕೋತ್ಸವಕ್ಕೋಸ್ಕರ ಹೊರಗಡೆ ಹೋಗ್ತಾರೆ, ಆಮೇಲೆ ಮನೆ ಎಲ್ಲರೂ ಕೂಡಿ ಆಚರಿಸ್ತಾರಲ್ಲ, ಆದರೆ ದೇವರ ಆತ್ಮನ ಇವ್ರನ್ನ ಎಷ್ಟು ಬಲವಾಗಿ ಮುಟ್ಟಿದಾನಂತಂದರೆ ಅವರು ಅಂದರೆ ದೇವ ವಾಕ್ಯದ ಮೂಲಕ ಅವರು ಅವತ್ತು ನಮ್ಮ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ, ತಿಂಗಳಿಂದ ಕೊನೆ ಉಪವಾಸ ಪ್ರಾರ್ಥನೆ ಎರಡನೇ ದಿನ, ಮೊದಲನೇ ದಿನ ನಾವು ತಿಂಗಳಿಂದ ಮೊದಲನೇ ದಿನದ ಆರಾಧನೆ ನಾವು ಮಾಡಿಕೊಂಡ್ವಿ. ಎರಡನೇ ದಿನ ಅವರು ನಮ್ಮನ್ನು ಹುಡ್ಕೊಂಡಿಲ್ಲಿ ಬಂದವರು. ಆದರೆ ನಾನು ಅವತ್ತು ಪ್ರಾರ್ಥನೆಗೆ ಬಂದಿರಲಿಲ್ಲ, ಗಂಟಲು ನೋವಿನಿಂದ ಸಂಡೆಗೋಸ್ಕರ ನಾನು ಪ್ರಿಪೇರ್ ಆಗ್ತಾ ಇದ್ದೆ, ನಾನು ಬಂದಿರಲಿಲ್ಲ. ಸಭೆ ಮುಗಿದ ನಂತರ ಅವರೊಬ್ಬರು ಸಹೋದರು ನಮ್ಮ ಮಧ್ಯದಲ್ಲಿದ್ದಾರೆ, ನಮ್ಮ ಚರ್ಚಲ್ಲಿದ್ದಾರೆ, ಅವರು ಅವ್ರನ್ನ ಮನೆಗೆ ಕರ್ಕೊಂಬಂದ್ರು. ಸೊ ಅವರು ಗಂಡ ಹೆಂಡತಿ ಯವನಸ್ಥ ಗಂಡ ಹೆಂಡತಿ ಮೊದಲನೇ ವರ್ಷ ಮದುವೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ. ಅವ್ರ ಜೊತೆಗೆ ಅವರು ಸಹೋದರಿಯ ತಮ್ಮ ಬಂದವರು, ಅವ್ರ ತಮ್ಮ ಬಂದವರೇ. ಸೊ ಕೂತ್ಕೊಂಡು ಮಾತಾಡುವಾಗ ಅವ್ರ ತಮ್ಮ ಹೇಳ್ತಾರೆ, ಪಾಸ್ಟ್ರೇ ರಿಲೇಟಿವ್ಸ್ ಎಲ್ಲ ಸೇರಿದ್ರು ಮನೆಯಲ್ಲಿ, ಸೇರಲಿಕ್ಕೆ ಆಸೆ ಪಟ್ಟಿದ್ರು ಮನೆಯಲ್ಲಿ. ಇವ್ರದ್ದು ಮದುವೆ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ಎಲ್ಲರೂ ಆಚರಿಸೋಣ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಅಕ್ಕನಿಗೆ ಮತ್ತು ನಮ್ಮ ಭಾವನಿಗೆ ನೀವು ಪ್ರತಿ ಸತತವಾಗಿ ನಿಮ್ಮ ಯೂಟ್ಯೂಬಲ್ಲಿ ಅವರು ನಿಮ್ಮ ವಾಕ್ಯವನ್ನು ಕೇಳ್ತಾರೆ. ಅವರಿಗೆ ತುಂಬ ಆಶೀರ್ವಾದ ವಾಕ್ಯವನ್ನು ಕೇಳಿ. ಅವರು ಯಾವಾಗಲೂ ನಿಮ್ಮ ವಾಕ್ಯ ಕೇಳ್ತಾ ಇರ್ತಾರೆ, ಅವರು ಬಹಳ ಆಶೀರ್ವಾದ. ಅದಕ್ಕೆ ಇಂಥ ಮಹತ್ವದ ದಿನ, ಅವರು ನಮಗೆ ಆಚರಣೆ ಬೇಡ, ಆ ಕಡೆ ಈ ಕಡೆ ಹೋಗೋದು ಬೇಡ, ನಾವು ಬೆಳಗಾವಿಗೆ ಹೋಗೋಣ. ಪಾಸ್ಟ್ರದು ಪ್ರಾರ್ಥನೆಯಲ್ಲಿ ಇವತ್ತು ನಾವು ಯೂಟ್ಯೂಬಲ್ಲಿ ನೋಡಿದ್ದಾರೆ ಅನೌನ್ಸ್ಮೆಂಟನ್ನು, ಪ್ರಾರ್ಥನೆಗೆ ಅಟೆಂಡ್ ಮಾಡೋಣ. ನಾವು ದೇವ ಸೇವಕರಲ್ಲಿ ಪ್ರಾರ್ಥನೆ ಮಾಡಿಸಿಕೊಂಡು ನಮ್ಮ ವಾರ್ಷಿಕೋತ್ಸವವನ್ನು ಆಚರಿಸೋಣ, ಬೇರೆ ರೀತಿಯಿಂದ ಬೇಡ ಅಂತ ಅಲ್ಲಿಂದ ಬಂದದ್ರು. ಏನೋ ನಾವು ಮೀಡಿಯಾ ಮಿನಿಸ್ಟ್ರಿ ಸೇವೆ ಪ್ರಾರಂಭ ಮಾಡಿದಾಗ ಅಥವಾ ನಾವು ಯೂಟ್ಯೂಬಲ್ಲಿ ನಾವು ಟೆಲಿಕಾಸ್ಟ್ ಸ್ಟಾರ್ಟ್ ಮಾಡಿದಾಗ ಎಷ್ಟೋ ಜನ ಇದು ಬರೀ ತೋರಿಕೆಗಂತೆಲ್ಲ ಮಾತಾಡಿದ್ರು. ಆವಾಗ ಮನಸ್ಸಿಗೆ ಸಂಶಯ ಬಂದಿತ್ತು, ದೇವರಿಗೆ ಕರೆದಿದೆಯಾ ಇಲ್ಲ ಅಂತ. ಆದರೆ ಈ ದಿನಗಳಲ್ಲಿ ಆಗ್ತಾ ಇರೋದನ್ನು ನೋಡಿದ್ರೆ, ಎಲ್ಲ ಕಡೆಯಿಂದ ಕಾಲ್ಗಳನ್ನು ಬರೋದನ್ನು ನೋಡಿದ್ರೆ, ನಾನು ಹೇಳ್ತೇನೆ ನಿಮಗೆ, ಯಾವುದನ್ನು ತಲೆಗೆ ಹಚ್ಕೋಬೇಡಿ. ಇದು ನಿನ್ನ ಜೀವನ. ಯಾರಾದರೂ ಹೇಳಿದ್ರೆ ಇದು ನಿನ್ನ ಜೀವನ, ನಿಮ್ಮ ಪಕ್ಕದವ್ರಿಗೆ ಇದು ನಿನ್ನ ಜೀವನ. ತಾಯಿ ತನ್ನಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತಾಳೆ, ತಂದೆ ತನ್ನಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತಾನೆ, ಅಣ್ಣ ತಮ್ಮಂದ್ರು ತಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತಾರೆ. ಆದರೆ ನಿನ್ನ ಜೀವನಕ್ಕೆ ನೀನು ಹೊಣೆ, ನಿನ್ನ ಆನಂದ ನಿನ್ನ ಕೈಯಲ್ಲಿ. ಬೇರೆಯವರಿಂದ ನೋಡಿ ನಿನ್ನ ಆನಂದ ಯಾಕೆ ಕಳ್ಕೊಳ್ತೀಯ? ಖುಷಿಯಾಗಿರು, ಪಕ್ಕದವ್ರು ಹೇಳ್ರಿ ಖುಷಿಯಾಗಿರು, ಅದನ್ನ ಅಳ್ಕೊಂತ ಹೇಳ್ಬೇಡ್ರಿ. ಪಕ್ಕದವ್ರು ಹೇಳ್ರಿ ಖುಷಿಯಾಗಿರು, ಸಂತೋಷವಾಗಿರು. ಊಟ ಆದ್ಮೇಲೆ ಐಸ್ ಕ್ರೀಮ್ ಸಿಗ್ತದೋ ಸಿಗ್ಲಿಕ್ಕಿಲ್ಲೋ ಚಿಂತೆ ಬೇಡ, ಖುಷಿ ಮಾತ್ರ ಕಳ್ಕೊಳ್ಳೋದು ಬೇಡ ಹೇಳಿ. ಸುಮ್ನೆ ಅವ್ರ ಐಸ್ ಕ್ರೀಮ್ ತಿಂತಾರಂತ ಅವ್ರ ಐಸ್ ಕ್ರೀಮ್ ನೋಡಿ ನೀನಕ್ಕೆ ಕಣ್ಣೀರು ಇಡ್ತೀಯ? ನೀನು ನೀನೇ ಆಗಿದ್ದೀಯ? ಯಾರಾದ್ರೂ ಗಟ್ಟಿ ಹೇಳ್ತೀರ ಸರ್ ಆಮೇನಂತ? ಈ ವರ್ಷದ ಒಂದು ಸ್ಫೋಟಕಕ್ಕಾಗಿ ಸಿದ್ಧರಾಗ್ರಿ. ಒಂದು ತಿಂಗಳು ಸಂದೋಯ್ತು, ಆಮೇನ್. ಈ ವರ್ಷ ನಾವು ಹೆಚ್ಚಾದದನ್ನ ಕೊಯ್ಕೊಳ್ಬೇಕು. ನಾನು ನಿಮ್ಗೆ ಹೇಳಿದ್ದೆ ಇದು, ನಾನು ಈ ವಾರ ಇಲ್ಲ, ಹೋಗಿ ಬಂದ ತಕ್ಷಣ ಮಾಡ್ಕೊಳ್ಳೋಣ ಅಂತ. ಈ ಗುರುವಾರ ಸಾಯಂಕಾಲ 6:30 ಸ್ಟಾರ್ಟ್ ಸ್ಮಾಲ್ ಫಿನಿಶ್ ಸ್ಟ್ರಾಂಗ್ SSFS ಗಾಗಿ ಸೇರೋಣ. ಹೇಗೆ ನಮ್ಮನ್ನು ಕಟ್ಕೊಳ್ಬೇಕು, ನಮ್ಮ ಮನಸ್ಸನ್ನು ಹೇಗೆ ಕಟ್ಕೊಳ್ಬೇಕು, ಸೈಕಾಲಜಿಕಲಿ ಹೇಗೆ ಸ್ಟ್ರಾಂಗ್ ಆಗಿರಬೇಕು, ಯಾವ ರೀತಿಯಾಗಿ ನಮ್ಮ ಶರೀರವನ್ನು ಕಟ್ಕೊಳ್ಬೇಕು, ಈ ವರ್ಷ ಕರ್ತನಿಗೋಸ್ಕರ ಎಷ್ಟು ಹೆಚ್ಚಾಗಿ ಲಭ್ಯವಿರಬೇಕು. ನನಗೆ ಸೆಕೆಂಡ್ ಸೆಷನಲ್ಲಿ ಭಾಳ, ಯಾಕಂದರೆ ಬರೀ ಪರಿಚಯ ಕೊಟ್ಟೆ ನಾನು ಮುಂಚೆ, ಆದರೆ ಈಗ ಸಿದ್ಧತೆಗಳು ಪ್ರಾರಂಭವಾಗುತ್ತೆ, ಟೈಮ್ ಟೇಬಲ್ಗಳು ಬರುತ್ತೆ. ಓಡ್ತೀರಾ ನಮ್ಮ ಜೊತೆಗೆ? ಒಬ್ರ ಜೊತೆಗೆ ಒಬ್ರು ಹರಟೆ ಹೊಡಿಕ್ಲಿಕ್ಕೆ ಹೋಗ್ಬಿಡಿ, ಕಟ್ ಮಾಡಬೇಡಿ. ನೀವು, ನಾ ಹೇಳ್ತೀನಿ ಮುಂದಿನ ವರ್ಷ ನಾವೆಲ್ಲ ಹೋಗಿರ್ತೀವಿ, ನೀವು ಅಲ್ಲಿ ಕೂತ್ಕೊಂಡಿರ್ತಾರೆ. ಹಿಂಗಾದ್ರೆ ಈ ವರ್ಷ ಈ ಗುರುವಾರ ಬರುವಾಗ ಟೈಮ್ ಟೇಬಲ್ ಬರ್ಕೊಳ್ಳಿಕ್ಕೆ ಒಂದು ಪೆನ್ನು ಪೇಪರ್ ರೆಡಿ ಇಟ್ಕೊಂಡು ಬನ್ನಿರಿ.
ಓಕೆ, ಚಾರ್ಟ್ಗಳನ್ನು ಕಲ್ತ್ಕೊಳ್ತೀವಿ, ಯಾವ ರೀತಿಯಾಗಿ ಮುಂದುವರಿಬೇಕು, ಯಾವ ರೀತಿಯಾಗಿ ಸಾಧಿಸ್ಕೊಳ್ಬೇಕು. ಆಮೇನ್. ಇವತ್ತು ಉಪವಾಸದ 4ನೇ ದಿನ ನಂದು, ಹಗಲು ರಾತ್ರಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆಗೋಸ್ಕರ ಒಪ್ಪಿಸ್ ಅಂದರೆ ಉಪವಾಸಕ್ಕೋಸ್ಕರ ಒಪ್ಪಿಸ್ಕೊಂಡು ಪ್ರಾರ್ಥನೆ ಕಾದ್ಕೊಂಡಿದ್ದೇನೆ. ಒಂದನ್ನು ನಾನು ಕಲಿತು ಈ 4 ದಿನದಲ್ಲಿ, ಮುಂಚಿನ ಉಪವಾಸಗಳಿಗೂ ಈಗಿನ ಉಪವಾಸಗಳಿಗೂ ನಾನು ಕಂಡಂಥ ಒಂದು ವ್ಯತ್ಯಾಸ ಏನಂತಂದರೆ, ನೀನು ಬಲಹೀನ ಆಗಿರೋದು, ಬಲ ಉಳ್ಳವನಾಗಿರೋದು ಎಲ್ಲ ಇಲ್ಲಿ ಇಲ್ಲಿ ಡಿಪೆಂಡ್ ಇದೆ. ನೀನು ಇದನ್ನು ಗಟ್ಟಿ ಮಾಡ್ಕೊಳ್ಳೋದಾಗಿದೆ. ಯಾಕಂದ್ರೆ ಈ ಸಾರಿ ನಾನು ನಿರ್ಧರಿಸಿದ್ದೆ, ಈ ಸಾರಿ ನಾನು ಸಂಡೆ ಪ್ರೀಚ್ ಮಾಡೇ ಮಾಡ್ತೀನಿ, ಉಪವಾಸವಾಗಿದ್ದು ನಾನು ಮನೇಲಿ ಕೂತ್ಕೊಳ್ಳೋದಿಲ್ಲ, ಪ್ರಾರ್ಥನೆಗೆ ಅಂತ ಕೂತ್ಕೊಳ್ಳೋದಿಲ್ಲ, ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತೀನಿ. ಹೊಸ ನಿರ್ಧಾರ ತಗೊಂಡೆ, ಯಾಕಂದ್ರೆ ಪ್ರಾರಂಭದಲ್ಲಿ ಏನು ಹೇಳಿದ್ದೆ ನಾನು, ಹೊಸ ವರ್ಷದಲ್ಲಿ ಹೊಸ ಪ್ರಾರಂಭ, ಹೊಸ ಹೋರಾಟ, ಹೊಸ ಯುದ್ಧ, ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಈ ವರ್ಷದಿಂದ ನಾವು ಬಾಚಿಕೊಳ್ಳೋದು. ಆಮೇನ್. ಅದನ್ನು ಬೆಳೆಸ್ಕೊಳ್ಬೇಕು, ಎಷ್ಟಾಗುತ್ತೋ ಅಷ್ಟು ಬೆಳೆಸ್ಕೊಳ್ಬೇಕಂತ. ಆಮೇನ್. ಅದನ್ನು ನೀವು ನಿರ್ಧರಿಸುವಾಗ ಪರಲೋಕದಿಂದ ದೇವರು ಒಂದು ಹೊಸ ಶಕ್ತಿಯನ್ನ, ಬಲವನ್ನ ನಿಮಗೆ ದಯಪಾಲಿಸ್ತಾನೆ. ಆಮೇನ್. ಈ ವರ್ಷ ಇನ್ನೊಂದು ಹೆಜ್ಜೆ ನಾವು ಮುಂದೆ ಹೋಗಬೇಕಾಗಿದೆ. ಬರೀ ನಮ್ದು ಅಷ್ಟೇ ನೋಡ್ಕೊಳ್ಳೋದಲ್ಲ, ಇನ್ನೋ ನಾನು ಬೆಂಗಳೂರಿಗೆ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಒಂದು ಶಿರಾ ಅಂತ ಊರು ಬರ್ತದೆ, ಪೀರಿಯಡ್ ಇರುತ್ತೆ, ಶಿರಾ ಅಂತ ಊರು ಬರ್ತದೆ ಬೆಂಗಳೂರಿಗೆ ಹತ್ತಿರ ತುಮಕೂರಿಗೆ ಹತ್ತಿರದಲ್ಲಿ. ಶಿರಾದಿಂದ 50 ಕಿಲೋಮೀಟರ್ ಎಡಗಡೆ, ಶಿರಾದಿಂದ 50 ಕಿಲೋಮೀಟರ್ ಒಳಗಡೆ ಆಂಧ್ರ ಬಾರ್ಡರಿಗೆ ನಮ್ಮಿಂದ ಹೋದಂತ, ಅಂದರೆ ನಮ್ಮಿಂದ ಅಂದರೆ ನನ್ನ ಸಂಪರ್ಕದಲ್ಲಿ ಬೆಳೆದಿರುವಂಥ, ನಮ್ಮ ಸಭೆಯಲ್ಲಿಲ್ಲ, ನಮ್ಮ ಸಭೆಯಲ್ಲಿ ಮೀಟಿಂಗ್ ಇದ್ದಾಗೆಲ್ಲ ಬರ್ತಾ ಇದ್ದ ಹುಡುಗ ಮಂಜುನಾಥ್ ಅಂತ, ನಮ್ಮ ಸಂಪರ್ಕದಲ್ಲಿ ಬೆಳೆದು ಸತತವಾಗಿ ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದು ಆತ್ಮಿಕವಾಗಿ ನಮ್ಮ ಅಡಿಯಲ್ಲಿ ಬೆಳೆದಿರುವಂಥ ಹುಡುಗ ಮಂಜುನಾಥ್ ಅಂತ ಸೇವೆ ಪ್ರಾರಂಭ ಮಾಡಿದ. ನೀನು ಅದನ್ನು ಏನು ನಮ್ಮ ಅಡಿಯಲ್ಲಿ ಅಂತ ಹೇಳಿದ್ರೆ ತಪ್ಪಿಲ್ಲ, ಸೇವೆ ಪ್ರಾರಂಭ ಮಾಡಿದ್ದಾನೆ. ಪ್ರತಿ ವಾರ ಜನ ಆಶ್ರಯ ಇಲ್ಲದಕ್ಕೆ ಸುತ್ತಲಿನ ಎಲ್ಲ ಊರುಗಳಿಂದ ಸೇರ್ತಾರೆ, ಬೇರೆ ಬೇರೆ ಡಿಸ್ಟೆನ್ಸ್ಗಳಿಂದ ಸೇರ್ತಾರೆ. ರೆಗ್ಯುಲರ್ ಆಗಿ ಕನಿಷ್ಠ 80-100 ಜನ ಸೇರಿ ಆರಾಧನೆ ಮಾಡ್ತಾ ಇದ್ದಾರೆ ಕಳೆದ ಕೆಲವು ತಿಂಗಳುಗಳಿಂದ. ಒಂದು ವರ್ಷ ಆಗಲಿಕ್ಕೆ ಬಂತು. ಹಳ್ಳಿಯಲ್ಲಿ ಸೇವೆ ತುಂಬ ಕಷ್ಟ, ದಯವಿಟ್ಟು ಅದಾಗ್ತಾರೆ. ಏನಿಲ್ಲ, ಗಿಡದ ಕೆಳಗಡೆ ಅವರಿಗೆ ಆಲಯ ಇಲ್ಲ, ಅವರಿಗೆ ಕಟ್ಟಡ ಇಲ್ಲ, ಮತ್ತು ಅಲ್ಲಿ ಹೊಲದಲ್ಲಿ ಹೊರಗಡೆ ಬಾಡಿಗೆಗೆ ಸ್ಥಳ ಸಿಕ್ಕೋದಿಲ್ಲ, ಅದಕ್ಕೆ ಗಿಡದ ಕೆಳಗಡೆ ಅವರು ಆರಾಧನೆ ಮಾಡ್ತಾ ಇದ್ದಾರೆ. ಡೋಲಕ್ ತಗೊಂಡು ಏನೋ ಮುಂದೆ ಡೋಲಕ್ನಿಂದ ಜಸ್ಟ್ ನಾಟ್ ವಿಡಿಯೋ ಫೋಟೋಸ್ ಆಡ್ ಗಿವನ್ನು ಎನಿವೆ. ಸೊ ನಾವು ಯಾವಾಗಾದರೂ ಕೀಪ್ ಇಟ್ ಗೋಯಿಂಗ್ ಆನ್, ಯಾವಾಗಾದರೂ ಕಂಪ್ಲೀಟ್ ದಟ್ ವಿಡಿಯೋ. ಯಾವಾಗಾದರೂ ನಾವು ಪ್ರತಿ ವಾರ ಗೋವಾದಿಂದ ಸಭೆಯಿಂದ ನಾವು ಸ್ವಲ್ಪ ಸಹಾಯ ಕಳಿಸ್ತಾ ಇದ್ದೀವಿ. ಯಾವಾಗ ಸಹಾಯ ಸಿಗ್ತದೋ ಪ್ರತಿ ತಿಂಗಳು ವಾರದಲ್ಲಿ ಆವಾಗ ಪೆಂಡೋಲನ್ನು ಬಾಡಿಗೆಗೆ ತಗೊಂಡು ಹಾಕ್ಕೊಳ್ತಾರೆ, ಆರಾಧನೆ ಮಾಡ್ತಾರೆ. ಇಲ್ಲದೇ ಇರುವಾಗ ನನಗೆ ಕೆಲವೊಂದು ಫೋಟೋಗಳು ಮಿಸ್ ಆಗಿಬಿಟ್ಟು, ಇಲ್ಲದೇ ಇರುವಾಗ ಪಾಪ ಬಿಸಿಲಲ್ಲಿ 3-3.5 ಗಂಟೆ ಕೂತ್ಕೊಂಡು ಆರಾಧಿಸ್ತಾರೆ, ಎಡೆ ಬಿಡದೆ ಪ್ರಾರ್ಥಿಸಿ ಏನು ಕೇಳಿ. ನಾವು ಅದಕ್ಕೆ ಗೋವಾದಿಂದ ಏನು ಮಾಡ್ತಾ ಇದ್ವಿ, ಗೋವಾ ಸಭೆಯಿಂದ ನಾವು ಅವ್ರಿಗೆ ಪ್ರತಿ ತಿಂಗಳು ಪೆಂಡೋಲ್ ಹತ್ರ ಹಾಕ್ಕೊಳ್ರಿ ಅಂತ ನಾವು ಕಳಿಸ್ತಾ ಇದ್ವಿ. ಕೊನೆಗೆ ನಾನು ಏನು ಹೇಳಿದೆ, ಮೊನ್ನೆ ಪಾಸ್ಟರ್ ಬಶೀರ್ ಅವರು ಮತ್ತು ಗೋವಾದಿಂದ ಒಬ್ಬ ಸಹೋದರ ಹೋಗಿ ಆ ಊರನ್ನು ನೋಡಿಕೊಂಡು ಆ ಜನರನ್ನು ಭೇಟಿಯಾಗಿ ಅವರಿಗೆ ಒಬ್ಬರು ಪ್ರಾರ್ಥನೆಯಲ್ಲಿ ಆಶೀರ್ವಾದವಾಗಿ ಒಬ್ಬರು ಅವರಿಗೆ ಒಂದು ಚಿಕ್ಕ ಜಾಗ ಕೊಟ್ಟಿದ್ದಾರೆ. ನೀವು ಅಲ್ಲಿಗೆ ಆರಾಧನೆ ಮಾಡ್ತಾ ಇದ್ದಾರೆ, ಅಲ್ಲಿನ ಏನು ಶೆಲ್ಟರ್ ಇಲ್ಲ, ಅಲ್ಲಿ ಯಾವುದೇ ಇದಿಲ್ಲ, ಬಿಲ್ಡಿಂಗ್ ಏನಿಲ್ಲ, ಯಾರೋ ಅವ್ರಿಗೆ ಕಲ್ಲು ಕೊಟ್ಟಿದ್ದಾರೆ ಪಾಟಿಗೆ, ಏನಂತೀರ ಬ್ಲ್ಯಾಕ್ ಸ್ಟೋನ್ಸ್, ಅವುಗಳನ್ನೆಲ್ಲ ವಾಲ್ ಕಂಪೌಂಡ್ ಥರ ಹಾಕ್ಕೊಂಡ್ಬಿಟ್ಟು ಆರಾಧನೆ ಮಾಡ್ತಾ ಇದ್ದಾರೆ. ಪ್ರತಿ ಈ ಹುಡುಗ ಸಹ ಭಾಳ ಪರಿಶ್ರಮ ಪಟ್ಟು ಸೇವೆ ಮಾಡ್ತಾ ಇದ್ದಾನೆ. ಈಗ ಗೋವಾ ಸಭೆಯಿಂದ ನಾವು ಸ್ವಲ್ಪ ಅವ್ರಿಗೆ ಸಹಾಯ ಮಾಡಿದ್ವಿ, ಎಲ್ಲ ಕಡೆನೂ ಕೈ ಜೋಡಿಸ್ಬೇಕು. ಯಾಕಂದರೆ ಒಂದು ಹಳೆ ಹೇಳಿಕೆ ಉಂಟು, ಒಂದು ನೀನು ಹೋಗು, ಇಲ್ಲದೆ ಹೋದರೆ ಕಳಿಸು. ಹೇಳ್ತೀರಾ ಹೋಗು ಅಥವಾ ಕಳಿಸು? ಇನ್ನೊಂದು ಸಾರಿ ಹೇಳ್ತೀರಾ? ಗೋ ಆರ್ ಸೆಂಡ್. ಇನ್ನೊಂದು ಸಾರಿ ಹೇಳಿ. ಎಲ್ಲಿಗೆ ಹೋಗ್ಲಿಕ್ಕಾಗುತ್ತೋ ನಾವು ಅಲ್ಲಿ ಹೋಗಿ ಸಾರ್ತೀವಿ, ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲೋ ಅಲ್ಲಿ ಹೋಗ್ಲಿಕ್ಕೆ ಆಗೋರ್ನ ನಾವು ಕಳಿಸ್ಬೇಕು. ಒಪ್ಕೊಳ್ತೀರಾ? ಎಲ್ಲಿಗೆ ಹೋಗ್ಲಿಕ್ಕೆ ಆಗುತ್ತೋ ನಾವು ಹೋಗ್ಬೇಕು. ನಮ್ಮ ಸೆಲ್ ಗ್ರೂಪ್ಗಳು, ನಮ್ಮ ಪಟ್ಟಣ, ನಮ್ಮ ಎಲ್ಲಿಗೆ ಹೋಗುತ್ತೋ ನಾವು ಹೋಗ್ತೀವಿ, ಆದ್ರೆ ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲೋ ಅಲ್ಲಿಗೆ ನಾವು ಕಳಿಸ್ಬೇಕು. ಆಮೇನ್. ಇನ್ನು ಕೆಲವರು ನೀವು ನೀವೇ ಮಾತಾಡಿ ಏನಂತೀರ ಗ್ರೂಪ್ ಸೆಲ್ ಗ್ರೂಪ್ಗಳಲ್ಲಿ ಬೆಳಿಬೇಕು. ಸೊ ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ನಾವು ಕಳಿಸ್ಬೇಕು, ನಿಜ ತಾನೆ? ಸೊ ನಾವು ಕಳಿಸೋದಕ್ಕೋಸ್ಕರ ಪ್ರತಿ ತಿಂಗಳು ಹೆಲ್ಪ್ ಮಾಡ್ತೀವಿ. ಈಗ ಮೊನ್ನೆ ಏನು ಮಾಡಿದ್ವಿ ಅಂದರೆ ಒಂದು ಸ್ವಲ್ಪ ಆಫ್ರಿಂಗ್ ಕೂಡಿಸ್ಕೊಂಡ್ಬಿಟ್ಟು ದೇರ್ ಆರ್ ಸಮ್ ಅವರ್ ಫೋಟೋಸ್ ಆಫ್ ದ ಫ್ಯಾಬ್ರಿಕೇಟ್ ಹಾಕ್ಲಿಲ್ವ, ಎಲ್ಲ ಹಾಕಿಲ್ವಾ? ನಾವಲ್ಲಿ ಚಿಕ್ಕ ಒಂದು ಶೆಡ್ ಆದರೂ ಹಾಕೋಣ ಅಂತ ಕೆಲಸ ಪ್ರಾರಂಭ ಮಾಡಿದ್ವಿ. ವಿ ಸ್ಟಾರ್ಟೆಡ್ ಸ್ಮಾಲ್ ವರ್ಕ್. ಅದರದ್ದು ಟೋಟಲ್ ಮೊತ್ತ
160,000 ಆಗುತ್ತೆ, 130,000 ಮತ್ತೆ ಚಿಲ್ಲರೆ ಎಲ್ಲ ಫಿಟ್ಟಿಂಗ್ ತಗೊಂಡು 1,056 ಹೋಗುತ್ತೆ. ಆದ್ರೆ ಬೆಳಗಾವಿ ಗೋವಾ ಸಭೆಯಿಂದ 70,000 ಕೂಡಿಸಿ ಅವ್ರಿಗೆ ಈಗ ಕೆಲಸ ಪ್ರಾರಂಭವಾಗಿದೆ. ಇನ್ನು ಉಳಿದದನ್ನ ನಾವು ಕಳಿಸ್ಬೇಕು. ಒಂದ್ವೇಳೆ ಅಲ್ಲ, ನೀವು ಕಳಿಸುವ ಸಭೆಯಾಗಿ ದೇವರು ನಿಮ್ಮ ಮನಸ್ಸಿಗೆ ಪ್ರೇರೇಪಿಸಿದ ಹಾಗೆ, ದೇವರು ನಿಮಗೆ ಬಲಪಡಿಸಿದ ಹಾಗೆ, ಕರ್ತನ ಸೇವೆಗಾಗಿ, ಜನರ ಆರಾಧನೆಗಾಗಿ, ಆಮೇನ್. ಎಷ್ಟೇ ಚಿಕ್ಕದ ಆಫರಿಂಗ್ ಆದರೂ ಚಿಂತೆ ಇಲ್ಲ. ಇವತ್ತಿನ ಮನೆಗೆ ಹೋಗಿದ ಮುಂಚೆ ಎನ್ವಲಪ್ ತಗೊಳ್ಳಿ, ಅದರಲ್ಲಿ ಮಿಷನರಿ ವರ್ಕಿಗೆ ಅಂತ ಹಾಕಿ, ಆ ದಯವಿಟ್ಟು ಅದನ್ನು ಕಾಣಿಕೆಯನ್ನು ಸಿದ್ಧ ಮಾಡಿ ನಾವು ಕಳಿಸೋಣ, ಸೇವೆ ಮಾಡೋರಾಗೋಣ, ಆಮೇನ್. ಅದಕ್ಕೆ ನಾವು ಮನಸ್ಸು ಚಿಕ್ಕದಾಗಿ ಮಾಡ್ಕೊಳ್ಳೋದು ಬೇಡ. ಖಂಡಿತವಾಗಿ ನಾನು ಕೈ ಹಾಕಿದ್ದೀವಿ, ದೇವರು ಅದನ್ನು ಒದಗಿಸ್ತಾನೆ. ಒಂದು ನಿಮ್ಮನ್ನಾದರೂ ಬಲಪಡಿಸ್ತಾನೆ, ಇಲ್ಲದೆ ಹೋದರೆ ಮತ್ತೊಬ್ಬರನ್ನಾದರೂ ಬಲಪಡಿಸ್ತಾನೆ. ಆದರೆ ಯಾರು ಇವತ್ತು ತೋರಿಸ್ತೀನಿ ದೇವರು ಯಾವ ರೀತಿಯಾಗಿ ಕಸ್ಕೊಂಡ ಅಂತ, ನಮ್ಮಿಂದ ಕಸ್ಕೊಳ್ಳೋದಲ್ಲ, ಯಾರಿಂದ ಕಸ್ಕೊಂಡ ಅಂತ ತೋರಿಸ್ತೀನಿ. ದೇವರು ಅದನ್ನು ಆಶೀರ್ವದಿಸಿ ಖಂಡಿತವಾಗಿ ಆ ಸೇವೆಯನ್ನು ಅಭಿವೃದ್ಧಿಪಡಿಸಲಿ. ಮಿರಜಲ್ಲಿ ಸೇವೆ ಭಾಳ ಚೆನ್ನಾಗಿ ನಡೆದಿದೆ. ಮೊನ್ನೆ ಆನಿವರ್ಸರಿಗೆ ಹೋಗಿದ್ದೆ, ತುಂಬ ಜನ ಸೇರಿ, ಮೊದಲನೇ ಫಸ್ಟ್ ಆನಿವರ್ಸರಿ, ಎಷ್ಟೊಂದು ಜನ ಸೇರಿದ್ರು. ಭಾಳ ಆಶೀರ್ವಾದ, ದೇವರು ಅದನ್ನು ಕಟ್ಟಿ ಬೆಳೆಸ್ತಾ ಇದ್ದಾನೆ. ಆಮೇಲೆ ಶುಕ್ರವಾರ ಪ್ರಾರ್ಥನೆಗೆ ಬಂದಿದೆ, 6-8, 8-10, 2 ಬ್ಯಾಚ್ಗಳು. ಈ ಮಧ್ಯದಲ್ಲಿ 6-8 ಯಾರಿಗೆ ಬರ್ಲಿಕ್ಕೆ ಆಗ್ತದೋ ಬಂದು ಪ್ರಾರ್ಥನೆ ಮಾಡ್ರಿ. ನಿಮ್ಮಲ್ಲಿ ಅನೇಕರ ನಾನು ನೋಡಿದ್ದೀನಿ, ಹಸಿವೆಯನ್ನು ತೋರಿಸ್ತೀರಾ, ಆದರೆ ಪ್ರಾರ್ಥನೆಗೆ ಇರೋದಿಲ್ಲ. ಅದು ಸರಿಯಾದ ಮನೋಭಾವನೆ ಅಲ್ಲ, ಅದು ತಪ್ಪಾದ ಮನೋಭಾವನೆ. ಸಮಯ ಮಾಡಿಕೊಳ್ಳಿ, ಯಾಕಂದ್ರೆ ಈ ವರ್ಷ ನಾನು ಹೇಳ್ತಾ ಇದ್ದೀನಿ, ನೀನು ಬದಲಾಗಬೇಕಂದ್ರೆ ನೀನು ಅಲ್ಲಿರಬೇಕು. ಆಮೇನ್. 8-10 ನಾನು 6-8:30 ಇದ್ದೆ. ನಂತರ ಪಾಸ್ಟರ್ ಪ್ರಕಾಶ್ ಬಂದಮೇಲೆ ಅವ್ರಿಗೆ ಒಪ್ಪಿಸ್ಕೊಟ್ಟು ನಾನು ಸಿದ್ಧತೆಗೋಸ್ಕರ ಮನೆಗೆ ಹೋದೆ. ಸೊ ತಪ್ಪಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಶುಕ್ರವಾರ ಸಾಯಂಕಾಲ 6-10 ಒಟ್ಟು 6-8 ಒಂದು ಬ್ಯಾಚು, 8-10 ನಿಮ್ಮ ಮಧ್ಯದಲ್ಲಿ ಯಾವಾಗ ಬರ್ಲಿಕ್ಕೆ ಆಗ್ತದೆ ಬಂದು 1-2 ಪ್ರಾರ್ಥನೆಯಲ್ಲಿ ಸೇರ್ಕೊಳ್ಳ್ರಿ. ದೇವರಿಗೆ ಡಂಬದ ಜೀವನ ಬೇಡ, ದೇವರಿಗೆ ನಿಜವಾದ ಜೀವ ಬೇಕು. ದೇವರಿಗೆ ಡಂಬದ ಜೀವನ ಮೆಚ್ಚುಗೆ ಅಲ್ಲ, ದೇವರಿಗೆ ಪ್ರಾರ್ಥನಾ ಜೀವಿತ ಅವಶ್ಯ. ನಿಮ್ಮ ಪಕ್ಕದವ್ರು ಹೇಳ್ರಿ, ಪ್ರಾರ್ಥನೆ ವ್ಯಕ್ತಿ ಆಗು ಈ ವರ್ಷ. ಮುಗುಳ್ನಗೆಯೊಂದಿಗೆ ಹೇಳ್ರಿ, ಇನ್ನೊಂದ್ಸಾರಿ ಒತ್ತು ಹೇಳ್ರಿ, ಆಮೇನ್, ಆಮೇನ್. ಸ್ವಲ್ಪ ಗಟ್ಟಿಯಾಗಿ, ನನ್ ಗೊತ್ತು ನೀವು ಇನ್ನೂ ಗಟ್ಟಿಯಾಗಿ ಹೇಳಲಿಕ್ಕೆ ಗೊತ್ತು ಅಂತ ಹೊರಗಡೆ ಹೆಂಗ್ ಮಾತಾಡ್ತೀರ ನೋಡಿದ್ದೀನಿ. ಹಲ್ಲೆಲೂಯಾ, ಆಮೇನ್. ಮಾರ್ಚ್ ಅಲ್ಲಿ ಲೇಡೀಸ್ ಮೀಟಿಂಗ್ ತಪ್ಪಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ. ಈ ಸಹೋದರಿ ಬಹಳ ಅಭಿಷಿಕ್ತರು, ನಾನು ಅದನ್ನ ಕಂಡಿದ್ದೀನಿ. ಅವರ ಹಸ್ಬೆಂಡ್ ಬಹಳ ಅಭಿಷಿಕ್ತರು, ಒಳ್ಳೆ ಸೇವೆಯಲ್ಲಿದ್ದಾರೆ. ಅದನ್ನ ತಪ್ಪಿಸ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಲೇಡೀಸ್ ಮೀಟಿಂಗ್ ಜೊತೆಗೆ ನಾವು ಪ್ರತಿ ತಿಂಗಳು ಜ್ಯೋತಿ, ಪ್ರತಿ ತಿಂಗಳು ಪ್ರತಿ ವಾರ ಅನೇಕ ಲೇಡೀಸ್ ಆಕ್ಟಿವಿಟೀಸ್ಗಳನ್ನು, ಅಂದರೆ ಪ್ರಾರ್ಥನಾ ಆಕ್ಟಿವಿಟೀಸ್ಗಳನ್ನು, ನಮ್ಮ ಕಡೆ ಪಿಕ್ನಿಕ್ ಆಕ್ಟಿವಿಟೀಸ್ಗಳಿಲ್ಲ, ಓಕೆ, ಪ್ರಾರ್ಥನಾ ಆಕ್ಟಿವಿಟೀಸ್ಗಳನ್ನು ಆ ಪಿಕ್ನಿಕನ್ನು ನೀವು ಮಾಡ್ಕೊಳ್ಳ್ರಿ. ಪ್ರಾರ್ಥನೆಗಿದ್ದು ಮಾಡ್ಕೊಳ್ಳ್ರಿ, ಮತ್ತು ಆ ಕಡೆಯೂ ಹೋಗಿದ್ದಾರೆ ಎಲ್ಲಾದರೂ. ಆಮೇಲೆ ಪ್ರಾರ್ಥನೆಗೆ ಬರುವಾಗ ಕೂಡಿ ಬರೋಣ, ಲೇಡೀಸ್ ಪ್ರೇಯರ್ ಪ್ರಾರಂಭವಾಗ್ತದೆ. ಅದಕ್ಕೋಸ್ಕರ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇದ್ದೀರಾ, ಇಲ್ಲೇ ಇದ್ದೀರಾ, ಅಥವಾ ಇನ್ನು ಅಥವಾ ಹೋಗ್ಬಿಟ್ರ? ಇಲ್ಲೇ ಇರೋರು ಒಂದ್ಸಾರಿ ಆಮೇನ್ ಅಂತ ಹೇಳ್ತೀರಾ? ಒಂದು ನಿರ್ಧಾರವನ್ನು ನೀನು ತೆಗೆದುಕೊಳ್ಳುವಾಗ, ಒಂದು ಅದು ಏಳಿಗೆ ಅಥವಾ ನಿನ್ನ ವಿಶೇಷವಾಗಿ ನಿನ್ನ ಸ್ವಂತ ಬದಲಾವಣೆಗೋಸ್ಕರ ನೀನು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ, ಅದು ಆಗದಂತೆ ಸೈತಾನನ ಸಿಕ್ಕಾಪಟ್ಟೆ ಅದರಿಂದ ಬೀಳ್ತಾನೆ, ನೀನು ಬದಲಾಗಬಾರ್ದಂತ. ಯಾಕಂದ್ರೆ ಅದನ್ನು ಚೆನ್ನಾಗಿ ಗೊತ್ತಿದೆ, ಪ್ರತಿಯೊಬ್ಬ ಬದಲಾದ ವ್ಯಕ್ತಿ ಅವನ ಎದೆಯಲ್ಲಿ ದೊಡ್ಡ ನೋವು, ಅದು ಆಗ್ಬಾರ್ದೆಂಬುದಾಗಿ ಬಹಳ ಪರಿಶ್ರಮ ಪಡ್ತಾನೆ. ಆದ್ರೆ ಒಂದು ನೀನು ನೆನಪಿಟ್ಕೊಳ್ಬೇಕು, ನೀನು ಯಾವಾಗ ನಿರ್ಧರಿಸ್ತೀಯೋ ಇಡೀ ಪರಲೋಕ ನಿನ್ನನ್ನು ಬಲಪಡಿಸ್ಲಿಕ್ಕೆ ಸಿದ್ಧವಾಗಿರ್ತದೆ. ಯಾರನ್ನು ನೋಡ್ಲಿಕ್ಕೆ ಹೋಗ್ಬೇಡ, ನಾನು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ, ಅಕ್ಕಪಕ್ಕ ನೋಡ್ಲೇಬಾರ್ದು, ನೀನು ಓಡ್ತಾ ಇರ್ಬೇಕಷ್ಟೇ. ನಿನ್ನ ದೃಷ್ಟಿಯನ್ನ ನೀನು ಅದಕ್ಕೆ 100% ಫೋಕಸ್ ಅಂತೀವಿ. ಎಷ್ಟೇ ಆಗ್ಲಿ, ಬೇಕಾದ ಬರ್ಲಿ, ನಾನು ಮಾತ್ರ ಬಿಡೋದಿಲ್ಲ, ಇವತ್ತು ಫೇಲ್ ಆದೆ, ಚಿಂತೆ ಇಲ್ಲ, ನಾಳೆ ಎದ್ದೇಳ್ತೀನಿ, ನಾಳೆ ಮಾಡ್ತೀನಿ, 2 ದಿನ ಮಾಡಿದೆ, ಏನೋ ನೋಡಿದಾಗ ಎನ್ಕರೇಜ್ ಆಗಿತ್ತು, ಪಾಸ್ಟ್ನ ಕೇಳಿದಾಗ ಹುರುಪು ಬಂದಿತ್ತು, 4 ದಿನ ಮಾಡಿದೆ, ಮತ್ತೆ ನನಗೆ ನಿರಾಶೆ ಆಯಿತು, ಮತ್ತೆ 2 ದಿನ ಬಿಟ್ಟೆ. 2 ದಿನ ಬಿಟ್ಟೆ ಅಂದರೆ ನೀನು ಫೇಲ್ ಅಂತಲ್ಲ, ನಿನಗೆ ಉತ್ತೇಜನ ಪಡಿಸುವಂಥ ಸಂದೇಶಗಳನ್ನು ತಿರುಗಿ ಕೇಳು, ಮತ್ತೆ ಕಟ್ಕೋ, ಮತ್ತೆ ಓಡು. ಆಮೇನ್.
ನಾನು ಹೇಳ್ದಲ್ಲ, ಹೋದ ಸಾರಿ ಹೇಳ್ದಲ್ಲ, ಪಾಸ್ಟರ್ ಪೌಲ್ ಪೌಲ್ ತಂಗೆ ಅವರು ನಮ್ಮ ಪ್ರೆಸ್ ಬೆಟರ್ಸ್ ಟೀಮ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ರು, ಅವ್ರು ಜಿಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಕೆಳಗಡೆ ಅದು ಹಾಕಿ ತೆಗೆದ್ಬಿಟ್ಟು ಅವ್ರು. ಅಷ್ಟರಲ್ಲಿ ನಾನು ನೋಡ್ಬಿಟ್ಟೆ, ಲಾಸ್ಟ್ ಟೈಮ್ ಹೇಳಿದ್ರು, ಅಷ್ಟರಲ್ಲಿ ನಾನು ನೋಡಿದ್ದೆ. ಅದ್ರಲ್ಲಿ ಏನು ಬರೆದಿತ್ತು ಅಂದ್ರೆ, ಆಫ್ಟರ್ 28 days ಅಂತ ಬರ್ದಿದ್ರು. ಅಂದ್ರೆ 28 ದಿನ ಅವ್ರಿಗೆ ಹೋಗ್ಲಿಕ್ಕೆ ಆಗಿಲ್ಲ ಅಲ್ಲಿ ಎಕ್ಸಸೈಸ್ ಮಾಡ್ಲಿಕ್ಕೆ. ಆದ್ರೆ 28ನೇ ದಿನ, ಯಾಕಂದ್ರೆ ಡೆಲ್ಲಿಯಲ್ಲಿ ಮೀಟಿಂಗ್ ಇತ್ತು, ಅಲ್ಲಿ ವಾರಗಟ್ಟಲೆ ಅಲ್ಲೇ ಉಳ್ಕೊಂಡ್ಬಿಟ್ರು ಡೆಲ್ಲಿಯಲ್ಲಿ ಆ ರಿವೈವಲ್ ಮೀಟಿಂಗ್ಗೋಸ್ಕರ. ಅವ್ರು ಹೋಗ್ಲಿಕ್ಕೆ ಆಗಿಲ್ಲ. ಆದ್ರೆ ಈ 28 ದಿನ, ಒಂದು ತಿಂಗಳು ಆಲ್ರೆಡಿ ಲಾಸ್. ಅಷ್ಟಕ್ಕೆ ಇನ್ನೇನು ಉಪಯೋಗ ಹೋಗಿ ಅಂತ ಅನ್ಲ. ನಮ್ಮ ಮನೋಪ್ರವೃತ್ತಿ ನೋಡಿ, ನಮ್ಮ ಮನೋಪ್ರವೃತ್ತಿ ಬಹಳ ಇಂಪಾರ್ಟೆಂಟ್. ಏ, 1 ತಿಂಗಳು ವೇಸ್ಟ್ ಆಯ್ತು, ಇಷ್ಟು ದಿನ ಗಳಿಸಿದ್ದೆಲ್ಲ ಹೋಯ್ತು, ಈಗ ಹೋಗಿ ಏನ್ ಮಾಡ್ದು ಬಿಡು ಅಂತಲ್ಲ. 28ನೇ ದಿನ ಮತ್ತೆ ಹೊಳ್ಳು ವಾಪಸ್ ಹೋಗಿದ್ದಾರೆ. ಕ್ರೈಸ್ತ ಜೀವನ ನೆನಪಿಟ್ಕೊಳ್ಳಿ, ಸೋತು ಬಿಟ್ಟು ಬಿಡೋದಲ್ಲ, ಸತತವಾಗಿ ಅದ್ರ ಹಿಂದೆ ನಾವು ಬೆನ್ನತ್ಬೇಕು. ಹಾ, ಸೈತಾನ್ ಬಂದು ಹೇಳ್ತಾನೆ, ಜನ ಹೇಳ್ತಾರೆ ಹಿಂಗೆ ಇವನು ಹುರು ಬಂದಾಗ ಅಷ್ಟೇ ನಿನ್ ಜೋಡಿ ಬರ್ತಾರ. ಇಲ್ಲ, ನಿನ್ ಜೀವನ ಅದು ಸತ್ಯ, ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ನೀನ್ ಹೋಗ್ತಾ ಇರ್ಬೇಕು, ನಿಂತ್ಕೊಳ್ಳಿಕ್ ಹೋಗ್ಬೇಡಿ. ಯು ಕೀಪ್ ಗೋಯಿಂಗ್, ಸೋಲ್ ಒಪ್ಕೊಳ್ಬೇಡಿ. ಈಗ ಆಗಿಲ್ಲ, ಮಾಡ್ತಾನೆ ದೇವ್ರು. ಆದ್ರೆ ನಾನು ಪ್ರಾರ್ಥನೆ ನಿಲ್ಲಿಸ್ಬಾರ್ದು, ನಾನು ಹೋರಾಡೋದನ್ನ ನಿಲ್ಲಿಸ್ಬಾರ್ದು. ಶ್ರೇಷ್ಠ ಸಂಗತಿಗಳಿಗೋಸ್ಕರ ರೆಡಿ ಆಗ್ರಿ ನೀವು. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 3 ಗಂಟೆವರೆಗೆ ಹರಿಹರದಲ್ಲಿ ಪ್ರಾರ್ಥನೆ ಅಟೆಂಡ್ ಮಾಡಿದ್ವಿ ಕಳೆದ ವಾರ. ಅವತ್ತೇ ಉಪವಾಸನ ಪ್ರಾರಂಭ ಮಾಡಿದೆ. ಚಿಕ್ಕ ಮಕ್ಕಳು, ನಾನು ಕೇಳಿದೆ ಇವ್ರು ಸ್ಕೂಲಿಗೆ ಹೋಗೋದಿಲ್ವಾ? ಇಲ್ಲ ಪಾಸ್ಟ್ರೆ, ಮುಂಜೆ ಬೆಳಿಗ್ಗೆ ಸ್ಕೂಲಿಗೆ ಹೋಗ್ತಾರಂತ ಹೇಳ್ತಾರೆ ಪಾಸ್ಟ್ರ್. ಚಿಕ್ಕ ಮಕ್ಕಳು ರಾತ್ರಿ 10 ಗಂಟೆಯಿಂದ ಹರಿಹರದಲ್ಲಿ ಬೆಳಿಗ್ಗೆ 3 ಗಂಟೆವರೆಗೂ, ಹಗಲೊತ್ತು ಸಂಡೆ ಮನೆಯಲ್ಲಿ ತೂಗಾಡಿಸ್ತೀರ? ಇವ್ರು ರಾತ್ರಿ 4 ಗಂಟೆವರೆಗೂ. ಹಲೋ, ಕೇಳ್ತದ್ದು ನಾನು ಕೇಳಿ, ನಾನು ಹೇಳಿದ್ದು ತಿಳಿಲಿಲ್ಲ ಸ್ವಲ್ಪ ಮಂದಿಗೆ. ಹಲೋ, ನಿಮ್ಮ ಪಕ್ಕದವ್ರು ಹೇಳ್ರಿ, ರಾತ್ರಿ ಪ್ರಾರ್ಥನೆ ಸಿದ್ಧನಾಗಂತ. ಇಲ್ಲಿ ಹಗಲು ನಡೆಸೋದೇ ನನಗೆ ಹೊಟ್ಟೆ ರುಮ್ ರುಮ್ ಅಂತತೆ, ನಿಮ್ಮ ಕಣ್ಣುಗಳನ್ನ ನೋಡಿದ್ರೆ ನನಗಿಂತ ಭಾರ ಆಗಿರ್ತದೆ. ಹಲೋ, ಆಮೇನ್. ಬೆಳಿಗ್ಗೆ 3:30 ವರೆಗೂ ಇದ್ದಾರೆ ಅಲ್ಲಿನೇ ಮಕ್ಕಳು. ನಿದ್ದೆ ಬರ್ತದೆ, ತೂಗಾಡಿಸ್ತವೆ, ಹೇಳ್ತವೆ, ಮತ್ತೆ ಪ್ರಾರ್ಥನೆ ಮಾಡ್ತವೆ. ನಾನು ಪಾಸ್ಟರ್ ಕೇಳಿದೆ, ಪಾಸ್ಟರ್ ಸ್ಕೂಲ್ ಹೋಗೋದಿಲ್ಲ ಪಾಸ್ಟರ್, ಬೆಳಿಗ್ಗೆ ಮತ್ತೆ 2 ತಾಸು ಮಲ್ಕೊಂಡು 6 ಗಂಟೆಗೆ ಎದ್ದು ಪ್ರಾರ್ಥನೆಗೆ ಹೋಗ್ತಾರೆ, ಸಾರಿ ಸ್ಕೂಲಿಗೆ ಹೋಗ್ತಾರೆ. ಬಂದ ಮೇಲೆ ನಾವೇ ಮಲಗಿಸ್ಬೇಕು, ಇನ್ನೂ ಮಲಗೋದಿಲ್ಲ, ಮತ್ತೆ ಆಟ ಆಡ್ಲಿಕ್ಕೆ ಹೋಗ್ತಾರೆ. ಚಿಕ್ಕ ಮಕ್ಕಳು ಇದೇ ವಯಸ್ಸಿಂದ ಅವ್ರಿಗೆ ಬೇರೆ ಬೇಡ ಸಿ, ಆಸೆ ಬರಬೇಕು, ಹಸಿವು ಬರಬೇಕು, ನಾನು ಬಿಡಬಾರ್ದ ಛಲ ಛಲ ಬರಬೇಕು. ಛಲ ಇರೋದಾಗಿದ್ರೆ ಫೇಲ್ ಆಗ್ತೀವಿ, ಆದರೆ ಛಲ ಇರೋದಾಗಿದ್ರೆ ಮತ್ತೆ ನಿಂತ್ಕೊಳ್ಬೇಕನ್ನುವಂತಹ ಛಲ ಇರ್ತದೆ, ಮತ್ತೆ ಓಡ್ಬೇಕನ್ನುವಂಥ ಛಲ ಇರ್ತದೆ. ಆಮೇನ್, ಆಮೇನ್, ಆಮೇನ್. ಅದಕ್ಕೋಸ್ಕರ ನಿಮ್ಮನ್ನು ಒಪ್ಪಿಸ್ಕೊಡಿ ದೇವರು ಬಲವಾದ ರೀತಿಯಲ್ಲಿ. ಈ ವರ್ಷ ನಾನು ಹೇಳ್ತೀನಲ್ಲ ದೇವ್, ನಾನು ದೇವರು ಏನೋ ಒಂದು ಬಲವಾದನ್ನ ನಾನು ನಿರ್ಧರಿಸಿಕೊಂಡೇ ಈ ವರ್ಷದ ಪ್ರಾರಂಭವನ್ನು ನಿಮ್ಗೆ ಕೊಟ್ಟಿದ್ದಾರೆ. ಈ ವರ್ಷದ ಪ್ರಾರಂಭವನ್ನು ದೇವರು ಬಲವಾದದನ್ನು ನಿರ್ಧರಿಸಿಕೊಂಡೇ ಕೊಟ್ಟಿರೋದು. ಈ 2 ದಿನ ಮಂಗಳವಾರ ಬುಧವಾರ ಕಾನ್ಫರೆನ್ಸಲ್ಲಿ ಪಾಸ್ಟರ್ ಜಯಕುಮಾರ್ ಅಂತ ಒಂದು ವಚನ ಅವರು, ಆ್ಯಕ್ಚುಲಿ ನಾವು ಹೋಗಿದ್ದು ಮಿಷನ್ಸ್ ಅಂದರೆ ಸೇವೆನ್ ಅಂದರೆ ಪಾಸ್ಟರ್ ಪೌಲ್ ಅವರು 5,000 ಸಭೆಗಳನ್ನು ಗುರಿಯಾಗಿಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಸೊ ಅದ್ರ ಬಗ್ಗೆ ನಾವು ಹೇಗೆ ಇನ್ನೂ ಎಲ್ಲೆಲ್ಲಿ ಸುವಾರ್ತೆ ಮುಟ್ಟಿಲ್ವೋ ಅಲ್ಲಿ ಹೋಗಿ ಹೆಂಗೆ ಪ್ರಾರ್ಥನೆ ಮಾಡಿ ಕೆಲಸ ಪ್ರಾರಂಭ ಮಾಡ್ಕೊಂಬುದ್ರ ಬಗ್ಗೆ ಬೇರೆ ಬೇರೆ ಲೀಡರ್ಸ್ ಅಸೆಂಬ್ಲೀಸ್ ಆಫ್ ಗಾಡ್ ಪಾಸ್ಟರ್ ಪೌಲ್ ಅವ್ರು ಬರೀ 2 ಸೆಷನ್ ತೊಗೊಂಡ್ರು, 2 ದಿನ ಒಂದೊಂದು ಸೆಷನ್ ಅಷ್ಟೇ ತೊಗೊಂಡ್ರು. ಆದರೆ ಇವರು ಅದನ್ನು ಮಾತಾಡ್ತಾ ಇದ್ರು. ಅದನ್ನು ಹೇಳುವಾಗ ಒಂದು ವಾಕ್ಯ ಅವ್ರು ಹೇಳಿದ್ರು, ಅದನ್ನು ಅವತ್ತು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ಅದನ್ನು ಕೇಳುವಾಗ ಅವರು ಅದನ್ನು ಹೇಳೋದು ಹೋಗಿ ಸೇವೆ ಮಾಡೋದ್ರ ಬಗ್ಗೆ ಇತ್ತು. ಆದರೆ ಅಲ್ಲಿ ಕೂತ್ಕೊಂಡಾಗ ದೇವರ ಆತ್ಮನು ನಮ್ಮ ಸಭೆಗೆ ಆ ವಾಕ್ಯದಿಂದ ಹೊಸ ವಾಗ್ದಾನವನ್ನು ನನಗೆ ದಯಪಾಲಿಸಿದ. ಅದನ್ನು ಕೇಳಿದಾಗ ಹೆಂಗೆ ಅನಿಸ್ತಂದ್ರೆ, ಆ್ಯಸ್ ಇಫ್ ಒಂದು 10,000 20,000 volt ಕರೆಂಟ್ ಬಂದು ಮೈ ಮೇಲೆ ಬಿದ್ದಂಗೆ, ತನ್ನಂಥ ಮೈ ಮೇಲೆ ಬಿದ್ದಂಗೆ ನನಗೆ ಆ ಭಾಸ ಆಗ್ತದೆ. ಸ್ವಾಮಿ, ಈ ವಾಕ್ಯ ಹೌದು, ಇವ್ರು ಸೇವೆಗೆ ಹೇಳ್ತಾ ಇದ್ದಾರೆ, ನನಗೆ ಈಗ ನೀನು ಮಾತಾಡ್ತಿರೋದು ಏನಂದ್ರೆ ಇದನ್ನು ಖಂಡಿತವಾಗಿ ನಮಗೋಸ್ಕರ ನೆರವೇರಿಸ್ತೀಯ. ನನ್ನ ವಾಗ್ದಾನ 2024 ಇನ್ನೊಂದು ವಾಗ್ದಾನವನ್ನು ದೇವರು ಸಭೆಗೆ ಸೇರಿಸಿದ್ದಾನೆ. ಅದನ್ನಿವತ್ತು ನೀವು ಸ್ವೀಕರಿಸ್ಕೊಳ್ರಿ, ಬರ್ತ್ಕೊಳ್ರಿ. ಅದನ್ನು ನಾನು ನಾಲಿಗೆ ವಿಷಯದಲ್ಲಿ ಮಾತಾಡೋ ಹೇಳ್ತಾ ಇದ್ದೆ, ನಾವು ಹೇಳ್ತಾ ಇರಬೇಕು, ಹೇಳ್ತಾ ಇರಬೇಕು, ನಾವು ಹೇಳ್ತಾ ಇರಬೇಕು. ನುಡಿರಿ, ನಾಲಿಗೆ ಆರಾಧನೆಗೋಸ್ಕರ ಸೃಷ್ಟಿಸಲ್ಪಟ್ಟಿದೆ. ಅವ್ರು ಪಾಸ್ಟರ್ ಹೇಳ್ತಾರೆ, ಹರಿಹರ ಪಾಸ್ಟರ್, ಪಾಸ್ಟರ್ ನೀವು ನಮಗೆ ಬೇಕು, ನಮಗೆ ಈ ವಾಕ್ಯಗಳು ಬೇಕು. ಬೇಗ ನಾನು ಮತ್ತೆ ಹಗಲತ್ತಲ್ಲಿ ಕೂಟ ಇಡ್ತೀನಿ, ದಯವಿಟ್ಟು ನೀವು ಬಂದು ನಮಗೆ ವಾಕ್ಯ ಕಲಿಸ್ತೀರಾ. ನಮಗೆ ಇದ್ರ ಬಹಳ ಅವಶ್ಯಕತೆ ಇದೆ, ಈ ವಾಕ್ಯಗಳನ್ನ ನಮಗೆ ಕಲಿಸ್ತೀರಾ. ನಿಮ್ಮ ಅವರು ಒಂದು ಮಾತು ಅವ್ರು ಹೇಳಿದ್ ಭಾಳ ಟಚ್ ಆಯ್ತು, ಏನಂದ್ರೆ ನಿಮ್ಮ ಅಂಡರಲ್ಲಿ ನಮ್ಮನ್ನು ಬೆಳೆಸ್ತೀರಾ.
ಒಂದೇ ಬ್ಯೂಟಿಫುಲ್, ಬಾಕಿ ಎಲ್ಲ ಬಿಟ್ಬಿಡಿ, ಓಡ್ತಾ ಇರಿ. ಸುಂದರವಾದ ಸಭೆ ಕಟ್ಟಿದ್ದಾರೆ, ಸ್ವಂತ ಕಟ್ಟಡ ಕಟ್ಟಿದ್ದಾರೆ, ಒಳ್ಳೆ ಸ್ನೇಹ ಇದೆ. ಪಾಸ್ಟರ್ ಇಷ್ಟೆಲ್ಲ ಮಾಡಿದಿರಾ, ನಿಮಗೆ ಎಲ್ಲ ಇದೆ, ಮತ್ತೆ ನಾವೀಗ ಇಲ್ಲ ಪಾಸ್ಟರ್, ನಮಗೆ ನಿಮ್ದು ಗೈಡೆನ್ಸ್ ಬೇಕು, ನಮಗೆ ನಿಮ್ದು ಲೀಡಿಂಗ್ ಬೇಕು. ಕಟ್ಕೊಳ್ಬೇಕು ನಮ್ಮನ್ನ. ಆಮೇನ್. ಈ ವರ್ಷ ನೀವು ಬರೀ ಸಭಿಕರಲ್ಲ, ಈ ವರ್ಷ ಕರ್ತನ ದಾಸ ದಾಸರುಗಳಾಗಿ ಬೆಳಿಬೇಕು, ಏಳಿಗೆಯಲ್ಲಿ ಬೆಳಿಬೇಕು. ಬಹಳ ಮಹತ್ವದ, ಪ್ರತಿ ವಾರ ಅದನ್ನ ಹೇಳ್ತೀನಿ, ಆದ್ರೆ ಇವತ್ತು ಹೇಳ್ತೇನೆ ಕೇಳಿ. ಬಹಳ ಮಹತ್ವದ ಒಂದು ವಾಕ್ಯ ಇದನ್ನ, ಇದನ್ನ ಗ್ರಹಿಕೆಯನ್ನ ದೇವರ ಆತ್ಮನ ಕೊಡುವಾಗ ನನ್ನ ಯೋಚನೆ ಮಾಡುವ ರೀತಿ ಬದಲಾಯ್ತು. ಬಹಳ ಅಭಿವೃದ್ಧಿ ಉಳ್ಳಂಥದ್ದು. ನೀವು ಓದಿರ್ತೀರಾ, ಆದ್ರೆ ಅದ್ರ ಕಡೆಗೆ ಧ್ಯಾನ ಕೊಟ್ಟಿರೋದಿಲ್ಲ. ಕರ್ತನಿ ವಾಕ್ಯವನ್ನು ದಯಪಾಲಿಸುವಾಗ, ಮಾತನಾಡುವಾಗ ಖಂಡಿತವಾಗಿ ಮುಂದಿರುವಂಥ ಯೋಜನೆಯನ್ನ ಯೋಚಿಸಿಕೊಂಡು ಆಶೆ ಉಳ್ಳವನಾಗಿ ನಿಮ್ಮನ್ನು ಬೆಳೆಸುವುದಕ್ಕಾಗಿ ನುಡಿದಿರುವಂಥ ಮಾತು. ಸಿದ್ಧರಾಗಿದ್ದೀರಾ? ಸತ್ಯವೇದ ಇದೆಯಾ? ನೋಡ್ಬೋದಾ? ನಿಮ್ಮಲ್ಲಿ ಸತ್ಯವೇದ ಇರುವುದಾಗಿದ್ದರೆ ನೋಡ್ಬೋದಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸತ್ಯವೇದ ತರೋದನ್ನು ಮಾತ್ರ ತಪ್ಪಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತೆ ಏನು ಬರೆದ ಸುವಾರ್ತೆ 21ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದನ್ನು ತೆಗೆದಿಡಿ, ನಾವು ಬೇಗನೆ ಅಲ್ಲಿ ಬರಲಿಕ್ಕಿದ್ದೀವಿ. ವಚನ ಯಾವ ವಚನ ಅಂತ ಹೇಳ್ತೀನಿ. ಅದನ್ನು ತೆಗೆದು ಅದರಲ್ಲಿ ಬೊಟ್ಟಿಟ್ಟು ಮುಚ್ಕೊಂಡ್ಬಿಡಿ. ಇಲ್ಲದೆ ಹೋದ್ರೆ ನಿಮ್ಮಲ್ಲಿ ಬುಕ್ ಮಾರ್ಕ್ ಇದ್ರೆ, ಬೈಬಲಲ್ಲಿ ಕೆಲವರು ದುಡ್ಡು ಇಟ್ಟಿರ್ತಾರೆ, ದುಡ್ಡು ಇಟ್ಟಿದ್ರೆ ಆ ದುಡ್ಡನ್ನಲ್ಲಿ ಇಡ್ರಿ, ಅಥವಾ ಬುಕ್ ಮಾರ್ಕ್ ಇದ್ರೆ ಬುಕ್ ಮಾರ್ಕ್ ಅಲ್ಲಿ ಇಡ್ರಿ, ಇಟ್ಟು ಸ್ವಲ್ಪ ಮುಚ್ಕೊಂಡ್ಬಿಡಿ. ಇಲ್ಲದೆ ಏನು ಇಲ್ಲ ಅಂದ್ರೆ ಬೊಟ್ಟು ಹಿಡಿದು ಬೈಬಲ್ ಮುಚ್ಚ್ರಿ. ಮುಚ್ಚಿದ್ರ ಸಿಕ್ತಾ? ಮತ್ತಾಯ 21 ಓದೋದಕ್ಕಿಂತ ಮುಂಚೆ ಕೇಳಿ. I am really happy. ಇನ್ನು ಭಾಳ ಆಶೀರ್ವಾದ ಆಗ್ತದೆ. ನಾವು ಮಿಷನ್ ಫೀಲ್ಡ್ಗೆ ಸಹಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದ್ಕೊಂಡಿದ್ದಲ್ಲ, ಒಂದೊಂದೇ ಸ್ಟಾರ್ಟ್ ಆಗಿದೆ. ಮೊದಲು ಮಿಷನರಿಗಳಿಗೆ ಬೈಕ್ ಕೊಡಿಸಿದ್ವಿ, ಈಗ ಅವ್ರು ಚೆನ್ನಾಗಿ ಸೇವೆ ಮಾಡಿಕೊಂಡು ಸಂತೋಷ್ ಅಲ್ಲಿಂದ ಸೇವೆ ಪ್ರಾರಂಭ ಮಾಡಿ ಚರ್ಚ್ಗೆ ಲ್ಯಾಂಡ್ ತಗೊಂಡ್ರು ಆಲ್ರೆಡಿ. ಆಕ್ಚುಲಿ ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಿಲ್ಲ, ಹಾಗಾಗಿ ಅನೇಕ ಜನರಿಗೆ ಅರಿವಿಲ್ಲ ನಾವು ಹೆಂಗೆ ಸ್ಪ್ರೆಡ್ ಆಗ್ತಾ ಇದೀವಿ ಅಂತ. ಭಯಂಕರವಾಗಿ ಸ್ಪ್ರೆಡ್ ಆಗ್ತಾ ಇದೆ, ಎಲ್ಲ ಕಡೆಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಈಗ ಅದನ್ನು ಒಂದೊಂದೇ ನೋಡುವಾಗ ಬಹಳ ಆಶೀರ್ವಾದ ಅನ್ನಿಸ್ತದೆ. ಆ್ಯಂಡ್ ದೇವರು ಬಲವಾದ ಸಂಗತಿಗಳನ್ನು ಮಾಡ್ತಾನೆ, ದೇವರು ಬಲವಾದ ಸಂಗತಿಗಳನ್ನು ಮಾಡ್ತಾನೆ. ಖಂಡಿತವಾಗಿ ಈ ವರ್ಷದಲ್ಲಿ ಇನ್ನೂ ಡಬಲ್ ಆಗಬೇಕು. ಹೊಸ ಏರಿಯಾ ನಾನು ಹೇಳ್ತಾ ಇದ್ದೆ, ನಾನು ಅಲ್ಲಿ ಮಿಷನ್ ಫೀಲ್ಡಲ್ಲಿ ಡಿಸೈಡ್ ಮಾಡಿದೆ, ಖಾನಾಪುರಿಗೆ ನಾವು ಹೆಜ್ಜೆ ಇಡಬೇಕು. ನಾನು ಅಲ್ಲಿ ಹೋಗಿ ಪ್ರೇಯರ್ ವಾಕ್ ಮಾಡ್ಬೇಕಂತ. ಈಗ ಕೆಲವರು ಫುಲ್ ಟೈಮ್ ತಗೊಂಡು ಈಗ ಅಲ್ಲಿ ಪ್ರೇಯರ್ ವಾಕ್ ಸ್ಟಾರ್ಟ್ ಮಾಡ್ತೀವಿ. ಈ ವರ್ಷ ನಿಮ್ಮ ಏರಿಯಾಗಳಲ್ಲಿ ಪ್ರೇಯರ್ ವಾಕ್ ಸ್ಟಾರ್ಟ್ ಮಾಡ್ತೀವಿ. ನಾನು ರೆಡಿ ಆಗ್ರಿ ಅಂತ ಹೇಳುವಾಗ ಹಂಗೆ ಹೇಳ್ತಲ್ಲ, ನಿಮ್ಮ ಏರಿಯಾದ ನಿಮ್ಮ ಏರಿಯಾಗೋಸ್ಕರ ಪ್ರೇಯರ್ ವಾಕ್ಗೋಸ್ಕರ ಸಿದ್ಧ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಫುಲ್ ಟೈಮರ್ಸ್ ಟೀಮ್ಲಿಂದ ಇಬ್ಬಿಬ್ರು ಅಥವಾ ಒಬ್ಬೊಬ್ರು ನಿಮ್ಮ ಜೊತೆಗೆ ಬರ್ತಾರೆ. ಅದಕ್ಕಿಂತ ಮುಂಚೆ ಯಾವ ರೀತಿ SSF ಮಾಡ್ತಾ ಇದೀವೋ ಅದೇ ರೀತಿ ಪ್ರೇಯರ್ ವಾಕ್ ಬಗ್ಗೆ ಕೆಲವೊಂದು ರಹಸ್ಯಗಳನ್ನು, ಕೆಲವೊಂದು ಗೈಡೆನ್ಸ್ಗಳನ್ನು ನಾನು ಹಂಚ್ಕೊಳ್ತೀನಿ ನಿಮ್ಮ ಜೊತೆಗೆ. ಸುಮ್ಮನೆ ಸಭೆಗೆ ಬಂದು ಮನೆಗೆ ಹೋಗೋದು ಬೇಡ, ಕಾರ್ಪೊರೇಟ್ ಕ್ರಿಶ್ಚಿಯನ್ಸ್ ಆಗಿರೋದು ಬೇಡ, ಆಮೇನ್. ತೋರಿಕೆ ಕ್ರೈಸ್ತರ ಆಗಿರೋದು ಬೇಡ. ಸಭೆಯಲ್ಲಿರುವಂಥ ಬರೀ ಪ್ರಾರ್ಥನೆಗಳಿಂದ ಮಾತ್ರ ಅಟೆಂಡ್ ಮಾಡಿ ನಾವು ಬಹಳ ಸಾಧಿಸಿದ್ದೀವಿ, ದೇವರು ನಮ್ಮನ್ನು ದೊಡ್ಡ ಮಾಲೆಯಿಂದ ಒಳಗಡೆ ಸೇರಿಸ್ಕೊಳ್ತಾನೆ ಅಂತ ತಪ್ಪು ಕಲ್ಪನೆಯಲ್ಲಿ ಇರೋದು ಬೇಡ, ಆಮೇನ್. ನೆನಪಿರಲಿ, ಪರಿಶ್ರಮಿಗಳನ್ನು ದೇವರು ಪ್ರೀತಿಸ್ತಾನೆ ಅಲ್ವಾ? ಸೊ ಈ ವರ್ಷ ಪ್ರೇಯರ್ ವಾಕ್ಗೋಸ್ಕರ ನಿಮ್ಮ ಏರಿಯಾದಲ್ಲಿ ಪ್ರೇಯರ್ ವಾಕ್ಗೋಸ್ಕರ ರೆಡಿ ಆಗ್ರಿ, ಬೇರೆ ವಿಷಯಗಳಿಗೋಸ್ಕರ ಸಮಯ ಸಿಗದಂತೆ, ಆಮೇನ್. ಅದು ಭಾಳ ಮಳೆಗಾಲದ ಒಳಗಡೆನೆ ಇನ್ನೂ ಭಾಳ ಬೇಗ, ಭಾಳ ಲೇಟ್ ಅಲ್ಲ, ಭಾಳ ಬೇಗನೆ ಬರ್ತದೆ ಪ್ರೇಯರ್ ವಾಕ್ ನಿಮ್ಮ ಏರಿಯಾಗೋಸ್ಕರ. ಮಾಡ್ತೀರಾ? ಆಮೇನ್. ಅದಕ್ಕೋಸ್ಕರ ಸಿದ್ಧರಾಗಿ ಒಂದೊಂದು ಏರಿಯಾ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಕ್ರಿಸ್ಮಸ್ವರೆಗೆ ಆ ಏರಿಯಾಗೋಸ್ಕರ ಪ್ರೇಯರ್ ವಾಕ್ ಮಾಡ್ತೀವಿ. ಕ್ರಿಸ್ಮಸ್ಸಲ್ಲಿ ಒಂದು ಕ್ರಿಸ್ಮಸ್ ದಿನಾನೇ ಅಲ್ಲ, ಅದರ ಮತ್ತೊಂದು ದಿನವನ್ನು ನಾವು ಸುವಾರ್ತೆಗೋಸ್ಕರ ಆರಿಸಿಕೊಂಡು ನೀವು ಪ್ರೇಯರ್ ವಾಕ್ ಮಾಡಿದಂಥ ಏರಿಯಾದಿಂದ ನಿಮ್ಮ ಪರಿಚಯದಲ್ಲಿರುವಂಥ ಅಲ್ಲಿವರೆಗೆ ದೇವರು ಕನೆಕ್ಷನ್ಸ್ ಕೊಡ್ತಾರೆ ನಿಮಗೆ. ಅದಕ್ಕಿಂತ ಹಂಚ್ಕೊಳ್ತೀನಿ ಅಲ್ಲಿ ಹೆಂಗೆ ಕನೆಕ್ಷನ್, ಅಲ್ಲಿ ಅವ್ರನ್ನ ನಾವು ಇನ್ವೈಟ್ ಮಾಡೋಣ, ಸುವಾರ್ತೆ ಸಾರೋಣ. ಒಂದು ವರ್ಷದ ಸಿದ್ಧತೆ ನಮಗೆ ಪ್ರತಿಫಲವನ್ನು ಕೊಟ್ಟೆ ಕೊಡ್ತದೆ. ಕೊನೆ ಗಳಿಗೆಯಲ್ಲಿ ಎದ್ದೇಳೋದು ಬೇಡ, ಆಮೇನ್. ಸೊ ಪ್ರೇಯರ್ ವಾಕ್ಗೋಸ್ಕರ ಸಿದ್ಧರಾಗಿ ನಾನು SSF ಬಂದಾಗ ಯಾವ ರೀತಿ ನಿಮ್ಮ ಪರ್ಸನಲ್ ಜೀವಿತಕ್ಕೋಸ್ಕರ ಚಾರ್ಟ್ ಕೊಡ್ತೀನೋ ಅದೇ ರೀತಿ ಪ್ರೇಯರ್ ವಾಕ್ಗೋಸ್ಕರ ಬಂದಾಗ ಮಿಷನ್ ಆಫ್ ಆಂಡ್ರ್ಯೂ ಮಿಷನ್ ಅಂತ ಅಂದರೆ ಆಂದ್ರೆಯನ್ನು ಹೋಗಿ ಫಿಲಿಪ್ಪನನ್ನು ಕರ್ಕೊಂಡು ಬಂದ, ನಮಗೆ ಮೆಸ್ಸೇಜ್ ಸಿಕ್ಕಿದ್ದನ್ನು ಬಂದು ನೋಡಂತ. ಅದೇ ರೀತಿಯಾಗಿ ನಾವು ಯಾರನ್ನು ಕರ್ಕೊಂಡು ಬರ್ಬೋದು, ಯಾಕೆ ಕರ್ಕೊಂಡು ಬರಬೇಕು,
ಈ ಕೆಲವೊಂದು ಸಂಗತಿಗಳನ್ನ ಹಂಚಿಕೊಂಡು ಒಂದು ಚಾರ್ಟ್ ಮಾಡಿ ನಿಮಗೆ ಕೊಡ್ತೀನಿ, ನಿಮ್ಮ ಮನೆಯಲ್ಲಿ ಅದನ್ನ ಹಚ್ಕೊಂಡು ಪ್ರತಿ ದಿನ ಪ್ರಾರ್ಥನೆ ಮಾಡ್ರಿ. ನಾವು ಬರಿಗೈಯಿಂದ ಪರಲೋಕಕ್ಕೆ ಹೋಗೋದು ಬೇಡ. ನಾವು ಬರಿಗೈಯಿಂದ ಬರೀ ನಮ್ಮ ಕಷ್ಟನೇ ನಮ್ಮದೇ ಹಾಡು ಹಾಡ್ಕೊಂಡು ಹೋಗೋದು ಬೇಡ. ಕರ್ತನಿಗೆ ಅದ್ರ ಜೊತೆಗೆ ಕರ್ತನನ್ನ ಮಹಿಮೆ ಪಡಿಸುವಂತ ಕರ್ತನಿಗೋಸ್ಕರ ಯಾಕಂತ ಅದನ್ನು ಈಗ ಹಂಚ್ಕೊಳ್ತೀನಿ ಕೇಳಿ. ಸಾಧಿಸಿಕೊಂಡವರಾಗಿ ನಾವು ಹೋಗೋಣ. ಆಮೇನ್, ಆಮೇನ್. ಆ ಕಡೆ ಈ ಕಡೆ ದೃಷ್ಟಿ ಇರಬಾರ್ದು. ಸಂಪೂರ್ಣವಾಗಿ ಗೋಲ್ ಹತ್ರ, ಗೋಲ್ ಮೇಲೇನೆ ನಮ್ಮ ದೃಷ್ಟಿ ಇರ್ಬೇಕು. ಆಮೇನ್. ಹಲ್ಲೆಲೂಯಾ. ರೆಡಿನಾ? 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 ಕೇಳಿ, ಒಂದು ದಿನ ಎಕ್ಸಾಂಪಲ್ ಕೊಟ್ಟು ಮಾತಾಡ್ತಾ ಇದ್ದೀರಿ. ಒಂದು ದಿನ ನಾನು ಬೆಳಿಗ್ಗೆನೂ ಅವ್ರದೇ ಎಕ್ಸಾಂಪಲ್ ಕೊಟ್ಟಿ, ಇವತ್ತಿಗೂ ಅವ್ರದೇ ಎಕ್ಸಾಂಪಲ್ ತಗೊಳ್ತೀನಿ. ಇದು ಬರೀ ಎಕ್ಸಾಂಪಲ್, ಅವರೇನು ಹಂಗೆ ಮಾಡೋದಿಲ್ಲ, ಆದರೆ ಬರೀ ಇದು ಎಕ್ಸಾಂಪಲ್ ಅಭಿಷೇಕ್ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಏನಪ್ಪ ಅಂದರೆ, ಪ್ರತಿ ವಾರ ನಾನು ಹೇಳ್ತೀನಿ ಬೇಗ ಬನ್ನಿರಿ ಬೇಗ ಬನ್ನಿರಿ ಅಂತ. ಈಗ ಒಂದು ಮೋಡ, ಒಂದು ಬಂಡೆಗಲ್ಲು, ಒಂದು ತಿಂಗಳಿಗೆ ಒಂದೇ ಒಂದು ತಿಂಗಳಿಗೋಸ್ಕರ ಒಂದು ದೊಡ್ಡ ಬಂಡೆಗಲ್ಲು ಇಡೀ ಫುಲ್ ಟೈಮ್ ಟೀಮ್ಸ್ ಮೇಲೆ ಮತ್ತು ವರ್ಷಿಪ್ ಟೀಮ್ ಮೇಲೆ ಬರಲಿಕ್ಕಿದೆ ಈ ವಾರ. ಅದು ಯುನೋ, ಯು ಬೆಟರ್ ಬಿ ರೆಡಿ. ಹೆಂಗೆ ಕುಂತಾರೆ ನೋಡಿ, ಕೈಗೆ ಕಟ್ಕೊಂಡು ಆರಾಮಾಗಿ. ಎಲ್ರಿಗೂ ಎಲ್ಲರ ಮೇಲೆ ಬರಲಿಕ್ಕಿದೆ, ಒಂದು ದೊಡ್ಡ ಬಂಡೆ ಬರಲಿಕ್ಕಿದೆ, ನೀವು ರೆಡಿ ಆಗ್ರಿ. ಓಕೆ, ಪ್ರತಿ ವಾರ ನಾನು ಹೇಳಿದೆ ಅಂತ ಇಟ್ಕೊಳ್ರಿ. ಎರಡು ವಾರ ಹೇಳಿದೆ, ಮೂರು ವಾರ ಹೇಳಿದೆ, ಅವ್ನು ಟೈಮಿಗೆ ಬರ್ತಾ ಇಲ್ಲ. ಅದು ಬರೇ ಅಸಭ್ಯವಾದ ಕಾರ್ಯನಿರ್ವಹಣಾ ರೀತಿಯ ಮಾತ್ರ ಅಲ್ಲ. ನಾನು ಒಂದಿನ ಹೇಳ್ತೇನೆ, ನೀನು ಬರದೇ ಹೋದರೆ ನಾನು ದೊಡ್ಡ ಸೀರಿಯಸ್ ಆ್ಯಕ್ಷನ್ ತೊಗೊಳ್ತೀನಿ ಅಂತ ಅಪ್ಪನಿಗೆ ಹೇಳ್ತೇನೆ. ಒಂದು, ಮೊದಲದಾಗಿ ನಾನು ಅದನ್ನು ಹೇಳಬೇಕಂದ್ರೆ ಮೊದಲು ಅದಕ್ಕೆ ದೊಡ್ಡ ಕಾರಣ ಇರಬೇಕು. ಉದಾಹರಣೆಗೆ ಈಗ ನಾನು ನಮ್ಮ ಸ್ವಾಮಿಯವ್ರು ಅಥವಾ ನಮ್ಮ ಬೇರೆ ಅವ್ರು ಯಾರಾದರೂ ನೀವು ಅವ್ರ ಬಳಿಗೆ ಹೋಗಿಬಿಟ್ಟು ನಿಮ್ಮದು ಬೈಕ್ ಕಸ್ಕೊಳ್ತೀನಿ ನಾನು ಅಂತ ಹೇಳಲಿಕ್ಕಾಗತ್ತಾ? ಅವ್ರು ಸೀದಾ ಕೇಳ್ತಾರೆ, ನೀವು ಕೊಟ್ರೇನ್ರಂತ ಅಲ್ವಾ? ಸೊ ಅಂದರೆ ಈಗ ನಾನು ಅದಕ್ಕೆ ಕೊಡಿಸಿದ್ರೆ ನಾನು, ನೀನು ನೋಡಪ್ಪ ನೀನು ಕೊಡಿಸಿದ್ದೀನಿ ನೀನು ಬರ್ತಾ ಇಲ್ಲ ನಾನು ಕಿತ್ಕೊಳ್ತೀನಿ ಅಂತ ಹೇಳ್ಬೋದು. ನಾನು ಕೊಡದೆ ಹೋದರೆ ಅದನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ವಾ? ಸೊ ನನಗೆ ಅವ್ರಿಗೇನು ಹೇಳ್ತೀನಿ ಅಂತಂದ್ರೆ, ನೀನು ಲೇಟ್ ಮಾಡಿದೆ ಅಂದರೆ, ಇದು ಎದಕ್ಕೆ ಇದನ್ನು ಎಕ್ಸಾಂಪಲ್ ಹೇಳಿದೆ ಅಂತ ಅದನ್ನು ವರ್ಣಿಸ್ತೀನಿ ಕೇಳಿ. ನೀನು ಲೇಟ್ ಮಾಡಿದೆ ಅಂತಂದರೆ ನಾನೇನು ಹೇಳ್ತೀನಿ ಅವ್ರಿಗೆ, ನಿನಗೆ ನಾನು ತೆಗೆದು ಹಾಕ್ತೀನಿ ಅಂತ ಹೇಳ್ತೀನಿ. ಆಯಿತಾ? ಯಾಕೆ? ಬರೀ ಕರ್ತವ್ಯ ನಿರ್ವಹಣೆ ಬಗ್ಗೆ ಅಲ್ಲ, ಅದು ನನಗೆ ಬಹಳ ವೆಚ್ಚ ಕೊಟ್ಟಿದೆ. ಹಾಂ, ಈಗ ಗೋವಾ ಮಾಡ್ಯುಲರ್ ಅದಕ್ಕೆ ಹಚ್ಚಿ ಯೂಸ್ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಈ ಉದಾಹರಣೆಗೆ ಬರೀ ಮಾಡ್ಯುಲರ್ಗೆ 32,000, ನೀನು ಲೇಟಾಗಿ ಬಂದರೆ ಹೆಂಗೆ ಅನಿಸ್ಬಾರ್ದು? ಬರೀ ಟ್ರಿಗರ್ಸಿಗೆ 60,000 ಎಷ್ಟಾಯ್ತು? ನೀನು ಲೇಟಾಗಿ ಬಂದರೆ ಹೆಂಗೆ ಅನಿಸ್ಬಾರ್ದು? ಅಲ್ಲಿ ನಾನು ಬೆಲೆ ಹಾಕಿಲ್ಲದೆ ಹೋದರೆ ಏನು ಅನಿಸೋದಿಲ್ಲ, ಆದರೆ ಅಲ್ಲಿ ನೀನು ಬೆಲೆ ಹಾಕಿದ್ದೀ ಅಂತಂದರೆ ಕೇಳ್ತಾ ಇದ್ದೀರಾ? ಅದರರ್ಥ ಅದು ಇಂಪಾರ್ಟೆಂಟ್ ಆಗಿರಬೇಕಲ್ಲ ನನಗೆ. ನೀವು ಅದು ತಾಮ್ರದ ಒಂದು ಸಿಂಬಲ್ ತಗೊಳಿಕ್ಕೆ ಹೋದರೆ ಒಂದು ಸಿಂಬಲ್ ಹೊಡಿಯಪ್ಪ ನೋಡೋಣ. ಬೆಳಗಾವಿಯವ್ರು ಇವತ್ತು ಹೇಳಿದ್ರೆ ನಾಳೆ ಹೊಡಿತಾರೆ, ಏನೋ ಮಲ್ಗಿಬಿಟ್ಟಿರ್ತಾರೆ ಅಲ್ಲ, ಎದ್ದು ಹೇಳ್ರಿ ಎಲ್ಲರು. ಒಂದು ಸಿಂಬಲ್ ತಗೊಳಿಕ್ಕೆ ಹೋದರೆ ಏನೋ ಹಂಗೆ ಹೊಡಿದಲ್ಲ, ಹೊಡಿ ಅಂದರೆ ಟಣ್ಣ ತೊಡ್ಕೊಂಡು ಕುಂತ್ಕೊಳ್ಬಿಡ್ದ. ಹಾಗೆ ವರ್ಷಿಪ್ ಎಟ್ ದ ಟೈಮ್ ಅದು, ನೀವೆಲ್ಲರೂ ಚಂದ, ಹಾಂ ಥ್ಯಾಂಕ್ ಯು, ನೀವೆಲ್ಲರೂ ಸಂತೋಷ ಪಡ್ತೀರಾ, ಏನೋ ಅದ್ರ ಜೊತೆಗೆ ನೀವು ಆರಾಧನೆ ಮಾಡ್ತೀರಾ. ಒಂದು ಸಿಂಪಲ್ ಒಂದು ಸಿಂಬಲ್ ತಗೊಳಿಕ್ಕೆ ಹೋದರೆ 25,000 30,000, ಈಗ ಒಂದು ಹರಿದು ಹೋಗ್ಬಿಟ್ಟೈತೆ, ಕೇಳ್ತಾ ಇದ್ದೀರಾ? ಏನೋ, ಸೊ ಏನಾಗುತ್ತೆ, ಇಷ್ಟು ಇನ್ವೆಸ್ಟ್ ಮಾಡಿದೀವಿ, ಇವನು ಟೈಮಿಗೆ ಬರಲಿಲ್ಲ ಅಂದರೆ ನೋವಾಗುತ್ತಾ ಇಲ್ವಾ? ಅವಾಗ ಏನಂತೀರಾ ನೀವು? ಏನಂತೂ ಮಾಡ್ತೀರಾ? ಅವ್ರಿಗೂ ಅದ್ರ ಬೆಲೆ ಗೊತ್ತಿರಬೇಕಲ್ಲ, ಇಷ್ಟು ಕಿಮ್ಮತ್ತಿಂದ ನಮ್ಮ ಕೈಯಲ್ಲಿ ಕೊಟ್ಟವರಲ್ಲ ಅಂತ, ಕರೆಕ್ಟಾ? ಅವಾಗ ಏನು ಮಾಡ್ತೀರಾ? ಅವಾಗ ಏನು ಹೇಳ್ತೀವಿ ನಾವು? ನೋಡು, ನೀನು ಇನ್ನೂ ಒಂದು ವಾರ ಟೈಮ್ ಕೊಡ್ತೀನಿ ನಿನಗೆ, ನಿನ್ನ ಟೈಮಲ್ಲಿ ಬರದೇ ಹೋದರೆ ನಿನ್ನನ್ನು ಕಿತ್ತು ಹಾಕ್ತೀನಿ. ಯೇಸು ಸ್ವಾಮಿ ಅಂದ ಗೊತ್ತಾಯ್ತನ, ತೋರಿಸ್ತೀನಿ ಇವತ್ತು. ಒಂದು ವೇಳೆ ಯೇಸು ಸ್ವಾಮಿ ಸ್ವತಃ ನಾನು ನಿನ್ನ ತಿಕ್ಕಿತ್ತು ಹಾಕ್ತೀನಿ, ನೀವು ಅಂದ್ಕೊಳ್ತಿರ್ಬೇಕು ಅಂಜುರದ ಮರದ ಬಗ್ಗೆ ಎಲ್ಲೆಲ್ಲ ಯಾವುದು ಅಲ್ಲ, ಯಾವುದೂ ಅಲ್ಲ, ಕಿತ್ತಲಿಕ್ಕೆ ಆತನ ಸಿದ್ಧನಾಗಿದ್ದಾನಂದ್ಮೇಲೆ ಅದರಲ್ಲಿ ಏನೋ ಕಾರಣ ಇರಬೇಕು, ಅದರಲ್ಲಿ ಬೆಲೆ ಇರಬೇಕು. ನಂಬರ್ ಒನ್, ಅವನು ಕೊಡದ್ದನ್ನ ಆತನ ಕಿತ್ಕೊಳ್ಳಿಕ್ ಬರೋದಿಲ್ಲ. ನಾನು ಬಡ ಬಡ ನಿಮ್ಮ ಮನೆಗೆ ಬಂದು, ಈಗ ವಿಕ್ಟರ್ ಬ್ರದರ್ ಮನೆಗೆ ಬಂದು ನಿಮ್ದು ಎಲೆಕ್ಟ್ರಿಕ್ ಬೈಕ್ ಕೊಟ್ಬಿಡ್ರಿ ನನಗೆ, ನಾನು ಕಿತ್ಕೊಳ್ತೀನಿ ನಿಮ್ಮ ಕಡೆಯಿಂದ ಅಂತಂದ್ರೆ ಆಗ್ತದ? ನಾನು ಕೊಡಿಸಿದ್ದ ಇಲ್ಲ, ಅವ್ರು ತಕ್ಕೊಂಡಿದ್ದು. ಯೇಸು ಸ್ವಾಮಿ ತಾನು ಕೊಡದಿರೋದನ್ನು ಕಿತ್ಲಿಕ್ಕೆ ಬರೋದಿಲ್ಲ. ಆತನು ನಾನು ನಿನ್ನ ಕಿತ್ಬಿಡ್ತೀನಿ ನೋಡು ಅಂತ ಹೇಳಿದ್ರೆ ಅವನು ಕೊಟ್ಟಿರಬೇಕು. ನಂಬರ್ ಟು, ಅವನು ಕೊಟ್ಟಿದ್ದಾನಂದ್ರೆ ಅದು ಸಾಧಾರಣ ವಿಷಯ ಆಗಿರೋದಿಲ್ಲ. ಅವನು ಕೊಟ್ಟಿದ್ದಾನೆ ಅಂತಂದ್ಮೇಲೆ ಅದು ಬಲಹೀನವಾದ ವಿಷಯವಾಗಿರೋದಿಲ್ಲ. ಆತನು ಕೊಟ್ಟಿರೋದಾಗಿದ್ರೆ ಅದು ಸಾಧಾರಣ ವಿಷಯವಾಗಿರೋದಿಲ್ಲ, ಅದು ಬೆಂಕಿ ಆಗಿರ್ತದೆ. ಆತನು ಕೊಟ್ಟ, ಯಾಕಂದ್ರೆ ಆತನಿಂದ ಯಾವುದೇ ಸಾಧಾರಣ ವಿಷಯಗಳು ಹರಿಯುವುದೇ ಇಲ್ಲ. ಆತನು ಕೊಟ್ಟಿದ್ದಾನಂತಂದ್ಮೇಲೆ ಅದು ಸಿಂಪಲ್ ಆಗಿರೋದಿಲ್ಲ. ಮತ್ತೆ ಬರೆಸುವಾರ್ತೆ 21 ಅಧ್ಯಾಯ
ಯೇಸು ಸ್ವಾಮಿ ಯಹೂದ್ಯರಿಗೆ ಮಾತನಾಡ್ತಾ ಇದ್ದಾರೆ. ಮನೆ ಕಟ್ಟುವವರು, ಒಂದ್ ನಿಮಿಷಮ್ಮ, ಅದು ಆ ವಚನಕ್ಕೆ ಬರೋಕ್ಕಿಂತ ಮುಂಚೆ ಕೇಳಿ, ಇಲ್ಲಿ ನನ್ನ ನೋಡ್ತೀರಾ? ಯೇಸು ಸ್ವಾಮಿ ಐಶ್ವರ್ಯವಂತನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆತನು ದ್ರಾಕ್ಷಾ ತೋಟವನ್ನ ನೆಟ್ಟು ಕೆಲಸಗಾರರನ್ನ ನೇಮಿಸಿ ತನ್ನ ದೂರದ ದೇಶಕ್ಕೆ ಪ್ರಯಾಣ ಹೋದ, ಸೇವಕರನ್ನ ಕಳಿಸಿದ ಫಲವನ್ನು ತರಲಿಕ್ಕೆ, ಕೆಲವರನ್ನ ಹಿಡಿದು ಹೊಡೆದು ಹಾಕಿದ್ರು, ಇನ್ನು ಕೆಲವರನ್ನ ಉಗಿದು ಹೊಳ ತಿರುಕರಿಸಿದ, ತನ್ನ ಮಗನನ್ನು ಕಳಿಸಿದ, ಇವನಿಗಾದ್ರೂ ಮರ್ಯಾದೆ ಗೌರವ ಕೊಟ್ಟಾರು ಎಂಬುದಾಗಿ, ಮಗನು ಬಂದ ಅವನು ಇವನೇ ವಾರಸುದಾರನೆಂಬುದಾಗಿ ಅವನನ್ನು ಹಿಡಿದು ಕೊಂದ್ಬಿಟ್ರು. ಇದನ್ನೆಲ್ಲ ಹೇಳಿದ ಮೇಲೆ ಹೇಳ್ತಾನೆ, ಯಹೂದ್ಯರಿಗೆ ಹೇಳ್ತಾ ಇದ್ದಾನೆ, ನಮಗಲ್ಲ, ಯಹೂದ್ಯರಿಗೆ ಹೇಳ್ತಾ ಇದ್ದಾನೆ. ನೀವು ಓದ್ಲಿಲ್ವೋ? ಎಲ್ಲಿ ಬರ್ದಿತ್ತಂದ್ರೆ ಈ ವಚನ ಕೀರ್ತನೆಯಲ್ಲಿ ಬರ್ದಿತ್ತು. ಏನಂತ ಬರ್ದಿತ್ತಂದ್ರೆ, ಓದಮ್ಮ, ಮನೆ ಕಟ್ಟುವವರು, ಎಷ್ಟನೇ ವಚನ ಇದು? 47ನೇ ವಚನ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು, ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಕರ್ತನಿಂದಲೇ ಆಯಿತು, ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬುವ ಮಾತನ್ನು ನೀವು ಶಾಸ್ತ್ರದಲ್ಲಿ ಎಂದಾದರೂ ಓದಲಿಲ್ಲವೋ? ಎಂದಾದರೂ ಓದಲಿಲ್ಲವೋ? ಆದ್ದರಿಂದ ಒಂದು ನಿಮಿಷ ಕೇಳಿದ್ರ, ನಮ್ಮೆಲ್ಲರಿಗೂ ಗೊತ್ತಿದೆ ತನ್ನ ಬಗ್ಗೆ ಹೇಳ್ತಾ ಇದ್ದಾನೆ. ಆದ್ರೆ ತನ್ನ ಬಗ್ಗೆ ಹೇಳಿದ ಮೇಲೆ ಅಲ್ಲಿಗೆ ನಿಂತ್ಕೊಳ್ಳಿಲ್ಲ, ಮುಖ್ಯವಾದದಕ್ಕೆ ಬರ್ತಾ ಇದ್ದಾನೆ ನೋಡಿ ಮುಂದೆ. ಆದ್ದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು. ಒಂದು ನಿಮಿಷ, ಹಲೋ, ಏನ್ ಹೇಳ್ತಾ ಇದ್ದಾನೆ ಯಹೂದ್ಯರಿಗೆ? ದೇವರ ರಾಜ್ಯ ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. ಇವತ್ತು ಎಷ್ಟು ಜನ ಇಲ್ಲೇ ಇದ್ದೀರಾ? ಯಹೂದ್ಯರಿಂದ ದೇವರ, ಇದನ್ನು ಬಿಡಿಸಿ ಹೇಳ್ತೇನೆ ಕೇಳಿ, ಯಹೂದ್ಯರಿಂದ ದೇವರ ರಾಜ್ಯವು ತೆಗೆದು ಹಾಕಲ್ಪಟ್ಟು ಕಿತ್ಕೊಂಡು, ಇದನ್ನ ಕಿತ್ಕೊಂಡು ನೀನು ಬಾರಿಸ್ತಾ ಇಲ್ಲ. 32 + 60 ಎಷ್ಟಾಯ್ತು? 82 + 30 $125,000 ನೀನ್ ಬರ್ತಾ ಇಲ್ಲ, ನೀನ್ ಸಮಯಕ್ಕೆ ಬರ್ತಾ ಇಲ್ಲ, ನಾನು ಇಷ್ಟೊಂದು ವೆಚ್ಚ ಮಾಡಿದೀನಿ, ನಿನ್ನನ್ನ ತೆಗೆಯೋದಿಲ್ಲ, ನಿನ್ನಿಂದ ಆ ಇನ್ಸ್ಟ್ರೂಮೆಂಟ್ ಅನ್ನ ತೆಗೆದು ನಾನು ಬೇರೆಯವ್ರಿಗೆ ಕೊಡ್ತೀನಿ. ಯಾವ ಸಭೆಗೆ ಕೊಡ್ತೇನೆ ಅಂದ್ರೆ, ಯಾರು ಅದನ್ನ ಬೆಲೆನ ಏನ್ ಗುರುತಿಸ್ತಾರೋ, ಯಾರು ಅದನ್ನ ಸಮಯಕ್ಕೆ ತಕ್ಕಂಗೆ ಉಪಯೋಗಿಸ್ತಾರೋ, ಇನ್ಮೇಲಿಂದ ನೀವು ಚಪ್ಪಾಳೆ ನೋಡೋದು ಆರಾಧಿಸಿದ್ರೆ ನಾನು ಅವ್ರಿಗೆ ಕೊಟ್ಬಿಡ್ತೀನಿ. ಬೆಲೆ ಇರೋದು ನೋಡಿ ಹೇಳ್ತಾ, ಅರ್ಥ ಆಗ್ತಾ ಇದೆಯಾ? ಯೇಸು ಸ್ವಾಮಿ ಯಹೂದ್ಯರಿಗೆ ನಿಮ್ಮಿಂದ ದೇವರ ರಾಜ್ಯವನ್ನು ಕಿತ್ತಿ ಯಾರು ಫಲ ಕೊಡ್ತಾರೋ ಅವರಿಗೆ, ಅದು ಯಾವ ದೇಶ ಅಂತ ಹೇಳ್ತಾನೆ, ಹಿಂದಿಯಲ್ಲಿ ಜಾತಿ ಅಂತ ಹೇಳ್ತಾನೆ ಬೈಬಲಲ್ಲಿ, ಯಾವ ದೇಶದವರು ಫಲ ಕೊಡ್ತಾರೋ ಅವರಿಗೆ ನಾನು ಕೊಟ್ಬಿಡ್ತೀನಿ. ಇದು ಇಷ್ಟ ಹೇಳಿದ್ರೆ ನಿಮ್ಗೆ ಅರ್ಥ ಆಗದಲ್ಲ, ಬಿಡಿಸಿ ಹೇಳ್ತೀನಿ ಕೇಳಿ. ದೇವರ ರಾಜ್ಯ ಅವರಿಂದ ಕಿತ್ಕೊಂಡು ಮೊದಲು ಅವರನ್ನು ನೋಡೋಣ, ದೇವರ ರಾಜ್ಯ ಅವರಲ್ಲಿ ಏನು ಮಾಡಿತ್ತು ನೋಡೋಣ, ಅಂದರೆ ನಮಗೆ ಗೊತ್ತಾಗುತ್ತಲ್ವಾ ಅದರ ಬಲ, ಅಂದರೆ ನಮಗೆ ಅರಿವಾಗುತ್ತಲ್ವಾ ಅದ್ರ ಕಿಮ್ಮತ್ತು. ಮೊದಲೇದಾಗಿ ದೇವರ ರಾಜ್ಯ ಅವರಲ್ಲಿ ಏನು ಮಾಡಿತ್ತಂತ ನೋಡಿದ್ರೆ ನಮಗೆ ಅರಿವು ಬರ್ತದೆ, ಹಾಗಾದರೆ ನಮಗೆ ಬೇಕೋ ಬೇಡೋ ಅನ್ನೋದು ತಿಳುವಳಿಕೆ ಬರ್ತದೆ. ಒಂದು ದಿನ ಈ ದೇವರ ರಾಜ್ಯ ಅಂತ ಹೇಳುವಾಗ ನಮ್ಮಲ್ಲಿ ಅನೇಕರು ಒಂದು ರೀತಿ ಸೋತ ಮನೋಭಾವನೆಯಲ್ಲಿರ್ತಾರೆ. ಮೊದಲೇ ತಪ್ಪು ಅದೇ ನಮ್ಮದು, ಯಾಕಂದ್ರೆ ನಮಗೆ ದೇವರ ರಾಜ್ಯದ ಬಲ ಅರ್ಥನೇ ಆಗಿಲ್ಲ. ಕೇಳಿ, ಯಹೂದ್ಯರು, ಯಾರಾದ್ರೂ ಹೇಳ್ತಾರೆ ಯಹೂದ್ಯರು, ಯಹೂದ್ಯರಿಂದ ದೇವರ ರಾಜ್ಯವು ಕಿತ್ತಲ್ಪಟ್ಟು ಅದರ ಫಲ ಕೊಡುವಂಥ ದೇಶಗಳಿಗೆ, ಅಂದರೆ ನನಗೆ ನಿನಗೆ ಅನೇಕರಿಗೆ ಅದು ಕೊಡಲ್ಪಡ್ತದೆ ಅಂತ ಹೇಳ್ದ. ಹಾಗಾದ್ರೆ ಏನ ರಾಜ್ಯ? ನಂಬರ್ ಒನ್ ಕೇಳಿ, ಆ ರಾಜ್ಯ ಸಾಧಾರಣವಾದ ರಾಜ್ಯವಾಗಿರಲಿಲ್ಲ. ಆ ರಾಜ್ಯ ಹೇಗಿತ್ತಂತ ಹೇಳ್ತೀನಿ ಕೇಳಿ, ದೇವರ ರಾಜ್ಯ ಹೇಗಿತ್ತಂತ ಹೇಳ್ತೀನಿ ಕೇಳಿ. ಅದನ್ನು ಅರ್ಥ ಮಾಡ್ಕೊಳ್ಳೋದಾಗಿದ್ರೆ ನಮ್ಗೆ ಮುಂದಿನ ತಿಳುವಳಿಕೆ ಬರ್ತದೆ. ಫರೋನ್ ಹೇಳ್ದ, ಮೊದಲದಾಗಿ ಯೋಸೆಫನು ಐಗುಪ್ತ ದೇಶಕ್ಕೆ ಹೋಗುವಾಗ ಆತನು ಅಲ್ಲಿ ನೆಲೆಗೊಳ್ಳುವಾಗ, ಯಾಕೋಬನಲ್ಲಿ ಬರುವಾಗ ಆತನ 12 ಮಕ್ಕಳು, ಅವರ ಹೆಂಡತಿಯರು, ಅವನ ಮೊಮ್ಮಕ್ಕಳು, ಅವನ ಸೇವಕರು, ಅಬ್ಬಬ್ಬ ಅಂದ್ರೆ ಒಂದು 200-300 ಜನ ಆಗಿರ್ಬೋದು, ಹಂಗಿಂಗೆ ಎಣಿಸಿದ್ರು ಸಹ. ಆದ್ರೆ ಮುಂಚೆನೆ ಅಲ್ಲಿರುವಂತ ಫರೋಹನ ದೇಶ ಐಗುಪ್ತ ದೇಶದಲ್ಲಿ ಆಗಲೇ ಲಕ್ಷಾನುಗಟ್ಟಲೆ ಐಗುಪ್ತ ನಿವಾಸಿಗಳು, ಇಷ್ಟು ದೊಡ್ಡ ಐಗುಪ್ತ ನಿವಾಸಿಗಳ ಮಧ್ಯದಲ್ಲಿ, ಒಂದು ನರಿಗಳ ಹಿಂಡಿನ ಮಧ್ಯದಲ್ಲಿ, ಒಂದು ಚಿಕ್ಕ
ಕುರಿಮರಿಯಂತೆ, ಕುರಿಮರಿಯ ಹಿಂಡಿನಂತೆ ತಮ್ಮ ಕುರಿ ದನಗಳನ್ನ ತಗೊಂಡು ಅವ್ರ ರಾಜ್ಯ ಅವರ ರಾಜ್ಯದಲ್ಲಿ ಇವ್ರು ಬಂದ್ರು. ಇವರು ಕುರುಬರು. ಕುರುಬರಿಗೆ ಐಗುಪ್ತ ದೇಶದಲ್ಲಿ ಗೌರವವಿಲ್ಲ. ಗೌರವ ಇಲ್ಲದಂದಕ್ಕಾಗಿ ಯೋಸೆಫನ್ ಹೇಳ್ತಾ ಇದ್ದಾನೆ, ನಾವು ಕುರುಬರು. ಕುರುಬರು ಐಗುಪ್ತರಿಗೆ ಅಸಹ್ಯ. ನಾಳೆ ಅವ್ರು ನಮ್ಮನ್ನ ದ್ವೇಷ ಮಾಡ್ತಾರೆ. ಎಲ್ಲಾದ್ರೂ ನಮಗೊಂದು ಮೂಲೆ ಕೊಟ್ಬಿಡು. ಫರೋನ್ ಕೇಳಿದ, ನಿಮ್ಗೆ ಯಾವ ಮೂಲೆ ಬೇಕು? ಫರೋನೇ ಹೇಳಿದ, ಗೋಷೆನ್ ಸೀಮೆ ಚೆನ್ನಾಗಿದೆ, ಹುಲ್ಲು ಚೆನ್ನಾಗಿದೆ, ನಿಮ್ಮ ಕುರಿಗಳಿಗೆ ನೀನೇ ತಗೊಂಡ್ ಹೇಳ್ದ. ಗೋಷೆನ್ ಸೀಮೆಗೆ ದೊಡ್ಡ ನರಿಗಳ ಮಧ್ಯದಲ್ಲಿ, ತೋಳಗಳ ಮಧ್ಯದಲ್ಲಿ ಒಂದು ಚಿಕ್ಕ ಹಿಂಡಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಾನು ಬೋಧಿಸ್ತಾ ಇಲ್ಲ, ಪ್ರವಾದಿಸ್ತಾ ಇದ್ದೇನೆ. ದೇವರಾಜ್ಯ ತೋರಿಸ್ತಾ, ಯಾವ ರಾಜ್ಯವನ್ನು ಕಿತ್ಕೊಂಡು ಕೊಟ್ಟಿದ್ದಾನೆ ನಿಮ್ಮ ಕೈಯಲ್ಲಿ ಅಂತ ತೋರಿಸ್ತಾ ಇದ್ದೀನಿ ಕೇಳಿ. ಅವರ ಮಧ್ಯದಲ್ಲಿ ಇವರು ಹೋದ್ರು. ಆದ್ರೆ ನಾನು ನಿಮಗೆ ಹೇಳ್ತೇನೆ, ದೇವರು ಅವ್ರನ್ನ ಕಳಿಸ್ಲಿಲ್ಲ, ಅವ್ರ ಜೊತೆಗೆ ಹೋದ. ದೇವರ ರಾಜ್ಯದ ಮೊದಲನೇ ಬಲ ಏನಂತಂದ್ರೆ, ದೇವರು ನಿನ್ನನ್ನು ಕಳಿಸುವುದಿಲ್ಲ, ದೇವರು ನಿನ್ನ ಜೊತೆಗೆ ಹೋಗ್ತಾನೆ. ಅದು ದೇವರ ರಾಜ್ಯದ ಬಲ. ದೇವರು ನನ್ನನ್ನು ಬೆಳಗಾವಿ ಕಳಿಸ್ಲಿಲ್ಲ, ದೇವರು ಅವ್ರನ್ನ ಬೆಂಗಳೂರಿಗೆ ಕಳಿಸ್ಲಿಲ್ಲ, ದೇವರು ಇವ್ರನ್ನ ಬಿಜಾಪುರ್ ಕಳಿಸ್ಲಿಲ್ಲ, ಆದ್ರೆ ದೇವರು ಅವರ ಜೊತೆಗೆ ಅಲ್ಲಿಗೆ ಹೋಗ್ತಾನೆ. ನಮ್ಮ ದೇವರು ಕಳಿಸಿ ತಾನು ರೆಸ್ಟ್ ಮಾಡೋನಲ್ಲ. ದೇವರು ತನ್ನ ಯಾರನ್ನ ಮೋಶೆ ಜೊತೆ ಕಳಿಸೋದಾಗಿದ್ರೆ ಮೋಶೆಗೆ ಹೇಳ್ದ, ನಿನ್ನನ್ನು ಕಳಿಸಿ ನಾನು ಪರಲೋಕದಲ್ಲಿ ಸುಖವಾಗಿರ್ತೇನೆ ಅನ್ಕೋಬೇಡ, ನಾನು ನಿನ್ನ ಜೊತೆಗೆ, ನಿನ್ನ ಬಾಯಿಯ ಜೊತೆಗೆ ನಾನಿರ್ತೀನಿ. ನೀವು ಎಲ್ಲಿದ್ದೀರೋ ಗೊತ್ತಿಲ್ಲ, ಎಲ್ಲಿ ನನ್ನನ್ನು ಕೇಳಿಸ್ಕೊಳ್ತಾ ಇದ್ದೀರೋ ಗೊತ್ತಿಲ್ಲ, ಕರ್ತನು ನುಡಿಯುವುದನ್ನು ನಿಮ್ಮ ಜೀವನ ಮೇಲೆ ಹೇಳ್ತೀನಿ ಕೇಳಿ. ದೇವರು ನಿಮ್ಮನ್ನ ಬಳಿ ಕಳಿಸ್ಲಿಲ್ಲ, ದೇವರು ನಿಮ್ಮ ಜೊತೆಗೆ ಬರುವನಾಗಿದ್ದಾನೆ. ಅದರ ಪ್ರಭಾವ ನೋಡ್ರಿ. ಯೇಸು ಸ್ವಾಮಿ ಹೇಳಿದಾಗ, ನಿಮ್ಮಿಂದ ದೇವರ ರಾಜ್ಯವನ್ನು ಕಿತ್ಕೊಳ್ತೇನೆ ಅಂತ ಹೇಳಿದಾಗ, ಆತನು ಬರೀ ಅವತ್ತಿನ ದಿನ ಮಾತಾಡ್ಲಿಲ್ಲ, ಆದಿಯಿಂದ ಮಾತಾಡ್ತಾ ಇದ್ದಾನೆ. ಅವರ ಮಧ್ಯದಲ್ಲಿ ಇವ್ರು ಬೆಳಿಲಿಕ್ಕೆ ಸ್ಟಾರ್ಟ್ ಆದ್ರು, ಒಂದು ದಿನ ಎಂತ ಪರಿಸ್ಥಿತಿ ಬಂತಂದ್ರೆ ಫರೋಹನಿಗೆ ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕಪ್ಪ ಅಂದ್ರೆ, ಚಿಕ್ಕ ಹಿಂಡಾಗಿ ಬಂದಂತ ಇವರು ಆ ಐಗುಪ್ತರೆಲ್ಲರಿಗಿಂತ ಹೆಚ್ಚಾಗಿ ಬೆಳೆದ್ರು. ಒಬ್ರು ಅವರಲ್ಲಿ ಬಲಹೀನರಿಲ್ಲ, ಒಬ್ಬರು ಅವರಲ್ಲಿ ಬಂಜ ಇರಿಲ್ಲ, ಒಬ್ಬರು ಅವರಲ್ಲಿ ಗತಿಗೆಟ್ಟವರಿಲ್ಲ. ಗುಲಾಮತನ ಅವ್ರ ತಲೆ ಮೇಲೆ ಹೇರಿದ್ರು ಗಟ್ಟುಮುಟ್ಟಾಗಿರುವಂತ ಜನ. ಯಾಕೆ ಅರಸನ್ ಹೇಳ್ತಾ ಇದ್ದಾನೆ, ಇವರನ್ನು ಹೀಗೆ ಬಿಟ್ರೆ ನಮಗೆ ಉಳಿಗಾಲ ಇಲ್ಲ. ದೇವರ ರಾಜ್ಯ, ಯೇಸು ಸ್ವಾಮಿ ಹೇಳಿದ, ಒಬ್ಬ ವಿಧವೆ, ಒಬ್ಬ ಸ್ತ್ರೀ ಹುಳಿಯನ್ನ ತಗೊಂಡು, ಸ್ವಲ್ಪನೇ ಹುಳಿಯನ್ನ ತಗೊಂಡು ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿ ನಾದಿ ರಾತ್ರಿಯಲ್ಲಿ ಇಟ್ಟ ಹಾಗೆ ಬೆಳಿಗ್ಗೆ ಏಳೋದ್ರೊಳಗಡೆ ಇಡೀ ಕಣಕವೆಲ್ಲ ಹುಳಿ ಆಗಿರುತ್ತೆ, ಇಡೀ ದೇಶ ತುಂಬಿಕೊಂಡ್ಬಿಡ್ತು. ನೀನು ಚಿಕ್ಕ ಚಿಕ್ಕ ಆಗ್ತಾ, ಸಭೆ ಶ್ರಿಂಕ್ ಆಗ್ತಾ ಅಳಿದು ಹೋಗುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ. ದೇವರು ಅವರಿಂದ ದೇವರ ರಾಜ್ಯವನ್ನು ಕಿತ್ಕೊಳ್ಳೋದರ ಅರ್ಥ ಆ ಬಲವನ್ನು ಕಿತ್ಕೊಂಡು, ಇವತ್ತು ಅವರ ಪರಿಸ್ಥಿತಿಯಲ್ಲಿ ಅವರಿಗೆ ಬೇಕಾದಂತಹ ಆಲಯ, ಸೊಲೊಮೋನನು ಕಟ್ಟಿದ ಆಲಯ ಅವರಿಗಿಲ್ಲ. ಯಾಕಂದ್ರೆ ದೇವರು ಆ ತನ್ನ ರಾಜ್ಯವನ್ನ ಕಿತ್ಕೊಂಡು ಫಲ ಕೊಡುವವರಿಗೆ ಕೊಟ್ಟ. ಅರ್ಥ ಆಯ್ತಾ? ಇವತ್ತು ಅವರಿಗೆ ತಮ್ಮದೇ ಆದಂತ ದೇವಾಲಯ ಇಲ್ಲ, ಆದ್ರೆ ಈ ದೇಶದಲ್ಲಿ, ನೀನು ಹುಟ್ಟಿರುವ ಈ ದೇಶದಲ್ಲಿ, ಇಡೀ ದೇಶದಲ್ಲಿ ದೊಡ್ಡ ಸಭೆ, ಒಂದೇ ಸಭೆಯಲ್ಲಿ 300,000 ವಿಶ್ವಾಸಿಗಳು ಹೈದರಾಬಾದ್ ನಲ್ಲಿ ಕಾಲ್ವರಿ ಟೆಂಪಲ್ ಅಲ್ಲಿ ಕರ್ತನನ್ನ ಆರಾಧಿಸ್ತಾ ಇದ್ದಾರೆ. ಹಲೋ, ಯಾಕೆ ಆತನ ನುಡ್ದಿದ್ದ, ನಾನು ನಿನ್ನಿಂದ ದೇವರ ರಾಜ್ಯವನ್ನು ಕಿತ್ತುಕೊಂಡು ಫಲಗಳನ್ನು ಕೊಡುವ, ದೇವರ ರಾಜ್ಯದ ಫಲಗಳನ್ನು ಕೊಡುವ ದೇಶಕ್ಕೆ. ಅದರ ಅರ್ಥ ನನ್ನ ದೇಶ, ಅದರ ಅರ್ಥ ನನ್ನ ಭಾರತ. ಕರ್ತನ ಹೃದಯದಲ್ಲಿ 2,000 ವರ್ಷಗಳ ಹಿಂದೆಯೇ ಅರ್ಥ ಆಗ್ತಾ ಇದೆಯಾ? ಅದರ ಅರ್ಥ ನಾನು ಓಡ್ತೀನಿ, ಯಾರಾದ್ರೂ ಹೇಳಿ ನಾನು ಓಡ್ತೀನಿ. ಅರ್ಥ ಆಗ್ತಾ ಇದೆಯಲ್ಲ, ಗೊತ್ತಿಲ್ಲ. ಇದರ ಅರ್ಥ 2,000 ವರ್ಷದ ಹಿಂದೆ ಯೇಸು ಸ್ವಾಮಿ ಆ ಯಹೂದ್ಯರಿಗೆ, ನಿಮ್ಮಿಂದ ನಾನು ದೇವರ ರಾಜ್ಯವನ್ನು ಕಿತ್ಕೊಂಡು ಫಲಗಳನ್ನು ಕೊಡುವವರಿಗೆ ಕೊಡ್ತೇನೆ ಅಂತ ಹೇಳಿದಾಗ ನೀನು ಆತನ ದೃಷ್ಟಿಯಲ್ಲಿದ್ದೆ. ಸತೀಶ್ ಕುಮಾರ್ ಅವ್ರ ಮನಸ್ಸಲ್ಲಿದ್ರು, ಪೌಲ್ ತಂಗಯ್ಯ ಅವ್ರ ಮನಸ್ಸಿನಲ್ಲಿದ್ರು, ನೀನು ಅವ್ರ ಮನಸ್ಸಿನಲ್ಲಿದ್ದೆ, ನಿನ್ನ ಸಭೆ ಅವ್ರ ಮನಸ್ಸಲ್ಲಿದ್ದೆ. ನಿನ್ನನ್ನು ಮುಂದೆ ನೋಡಿ ಇವ್ರಿಗೆ ಕೊಡ್ತೀನಿ,
ಈ ವರ್ಷ ಬೆಳೀತೀರಾ? ಯಾರಾದ್ರೂ ಹೇಳಿ, ವರ್ಷ ನಾನು ಬೆಳೀತೀನಿ. ಯೂದ ಕುಲದ ತೊಂಗೆ ನೀನು, ಚಿಗುರು ನೀನು, ಈ ವರ್ಷ ನೀನು ಬೆಳೀತೀನಿ. ಯಾರಾದ್ರೂ ಹೇಳ್ತೀರಾ? ಆಮೇನ್, ಆಮೇನ್, ಆಮೇನ್. ನಂಬರ್ ಟೂ, ಎರಡನೇದಾಗಿ, ನಿಮ್ಮಿಂದ ದೇವರ ರಾಜ್ಯವನ್ನು ಕಿತ್ತುಕೊಂಡು ನನ್ನ ಅದರ ಫಲಗಳನ್ನು ಕೊಡುವವರಿಗೆ ಕೊಡ್ತೀನಿ ಅಂತ ಹೇಳಿದಾಗ ಅದರ ಎರಡನೇ ಫಲ ನೋಡಿ ಹೇಳ್ತೀನಿ. ಇದೇ ಇಸ್ರಾಯೇಲರನ್ನ, ಓ ದೇವರು ನಮ್ಮ ಮನಸ್ಸುಗಳನ್ನು ತೆರೆ ಮಾಡಲಿ. ದೇವರ ಆತ್ಮನ ಮಾತಾಡುವಾಗ ನಿನ್ನ ಮನಸ್ಸುಗಳನ್ನು ತೆರೆ ಮಾಡು. ಯಾಕಂದ್ರೆ ನೀನು ಬಿಡಲ್ಪಟ್ಟವನಲ್ಲ, ನೀನು ಬಿಡಲ್ಪಟ್ಟವಳಲ್ಲ. ಅವ್ರು ಹೋದ್ರು, ಸಾವಿರಾರು ಬಂದರು, ಅವ್ರನ್ನ ಬಿಡದವನು ನಮ್ಮನ್ನು ಬಿಡೋದಿಲ್ಲ. ನಾನಿಲ್ಲ ಅಂದ್ರೆ ಶೋ ನಡೆಯೋದಿಲ್ಲ ಅಂತಲ್ಲ ಮತ್ತೊಬ್ಬನ ತರ್ತಾನೆ, ನೀನಿಲ್ಲ ಅಂದ್ರೆ ಶೋ ನಡೆಯೋದಲ್ಲ ಅಂತ ಮತ್ತೊಬ್ಬನ ತರ್ತಾನೆ. ಕಳೆದ 2000 ವರ್ಷದಿಂದ ಇದನ್ನ ಅಳಕಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ರು, ಆದ್ರೆ 2000 ವರ್ಷದಲ್ಲಿ ಅದೇ ರಾಜ್ಯದ ಆಶೀರ್ವಾದ ಏನದು, ಎಷ್ಟು ಒತ್ತಿಯೋ ಅಷ್ಟು ಬೆಳೀತದೆ. ಫರೋನ್ ಹೇಳಿದ ಅವ್ರನ್ನ ಒತ್ತರಿ, ಇವ್ರು ಹೋಗಿ ಅವ್ರನ್ನ ಎಲ್ಲ ರೀತಿಯಿಂದ ಒತ್ತಲಿಕ್ಕೆ ನೋಡಿದ್ರು, ಎಷ್ಟು ಒತ್ತಾರೋ ಇಬ್ರಿಯರು ಅಷ್ಟೇ ಬೆಳೆದ್ರು. ನೀನು ಒತ್ತಿ ಹಾಕಲ್ಪಡೋದಕ್ಕಾಗಿ ಸೃಷ್ಟಿಯಾಗಿಲ್ಲ ನೀನು. ಆ ಒತ್ತುವ ಪ್ರೆಷರ್ ಅನ್ನು ನೋಡ್ಲಿಕ್ಕೆ ಹೋಗ್ಬೇಡ ನೀನು. ಆ ಪ್ರೆಷರ್ ಅಡಿಯಲ್ಲಿ ಈಗ ನೀನು ಯಾವ ರೀತಿಯಾಗಿ ಬದಲಾಗ್ಲಿಕ್ಕಿದ್ದೆ ಎಂಬುದನ್ನು ನೆನಪು ಮಾಡು. ಈ ರಾಜ್ಯದ ಬಲಕ್ಕೆ ಹೇಳ್ರಿ, ಹೇಳ್ತೇನೆ. ದೇವ್ರು ಹೇಳ್ದ, ನೀವು ಹೊರಬೀಳುವಾಗ, ಐಗುಪ್ತದಿಂದ ನೀವು ಹೊರಬೀಳುವಾಗ, ಪ್ರತಿಯೊಬ್ಬನು ತನ್ನ ನೆರೆಯವನೊಂದಿಗೆ, ಪ್ರತಿಯೊಬ್ಬ ಸ್ತ್ರೀಯು ತನ್ನ ನೆರೆಯವಳೊಂದಿಗೆ ಬಂಗಾರವನ್ನ ಬೆಳ್ಳಿಯನ್ನು ಕೇಳಿಕೊಳ್ಳಲಿ. ಅವ್ರು ಕೇಳಿಕೊಂಡ್ರು, ಅವ್ರು ಅವ್ರಿಗೆ ಹಿಡಿಸ್ಲಾರ್ದಷ್ಟು ಕೊಟ್ಟು ಕಳಿಸಿದ್ರಂತೆ. ನಮ್ಮ ದೇವ್ರು ಕೊಟ್ಟದ ವಾಗ್ದಾನಕ್ಕೆ ಬರ್ತೀನಿ, ಬೇಗ ಬರ್ತೀನಿ ದೇವ್ರು ಕೊಟ್ಟಂಥ ವಾಗ್ದಾನಕ್ಕೆ. ಆದರೆ ಒಂದೊಂದು ಹೆಜ್ಜೆ ಆಗಿದ್ರೆ ಅರ್ಥ ಮಾಡ್ಕೊಳ್ಳೋಣ. ನೀನು ಯಾವ ರಾಜ್ಯದವನು? ನೀನು ಯಾವ ರಾಜ್ಯದವಳು? ನೀನು ಮನುಷ್ಯ ರಾಜ್ಯದವನಲ್ಲ, ನೀನು ಪ್ರಾಣಿ ರಾಜ್ಯದವನಲ್ಲ, ನೀನು ದೇವರ ರಾಜ್ಯದವನು. ಒತ್ತುತ್ತಾರೆ, ಒತ್ತುತ್ತಾರೆ, ಸಭೆಯಲ್ಲಿ ಒತ್ತುತ್ತಾರೆ, ಸಮಾಜದಲ್ಲಿ ಒತ್ತುತ್ತಾರೆ, ನಿನ್ನ ಕೆಲಸ ಮಾಡುವಲ್ಲಿ ಒತ್ತುತ್ತಾರೆ. ಆದರೆ ನಿನ್ನ ದೃಷ್ಟಿ ಅದಲ್ಲ. ನೆನಪಿರಲಿ, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಎಷ್ಟು ಒತ್ತುತ್ತಾರೋ ಅಷ್ಟು ಸ್ಪ್ರೆಡ್ ಆಗ್ತೀಯ, ಅಷ್ಟು ಬೆಳೀತೀಯ. ನಿನ್ನ ಮನಸ್ಸನ್ನು ಅದಕ್ಕೆ ಒಪ್ಪಿಸ್ಬೇಡ. ದೇವರು ನಿನ್ನಲ್ಲಿ ಮಾಡೋದನ್ನು ನೋಡಿ ನಿನ್ನ ತಿಳ್ಕೋ. ಯು ವಿಲ್ ಇನ್ಕ್ರೀಸ್, ಯು ವಿಲ್ ಇನ್ಕ್ರೀಸ್. ನೀನು ಬೆಳೀತೀಯ. ಆಮೇನ್, ಆಮೇನ್. ಒಂದ್ಸಾರಿ ಗಟ್ಟಿಯಾಗಿ ಕೂಗಿ ಹೇಳ್ಬೋದು ಆಮೇನ್ ಅಂತ. ನಂಬರ್ ಟೂ, ಇವ್ರು ಹೊರಗಡೆ ಬರ್ತಾ ಇದ್ದಾರೆ, ಕುಡಿಲಿಕ್ಕೆ ನೀರಿಲ್ಲ. ಮನುಷ್ಯರ ಲೋಕದಲ್ಲಿ ಬಾವಿ ತೆಗಿಬೇಕು, ಮನುಷ್ಯರ ಲೋಕದಲ್ಲಿ ಮಳೆ ಆಗ್ಬೇಕು. ನಾನಲ್ಲಿ ಕೂತ್ಕೊಂಡಿದ್ದೀನಿ, ಪಾಸ್ಟರ್ ಜಯಕುಮಾರ್ ಮಾತಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಮಿಷನ್ ಫೀಲ್ಡ್ ಬಗ್ಗೆ ಎಲ್ಲ ಮಾತಾಡಿದ್ರು ನಾನು ಚಿಂತನೆ ಮಾಡ್ತಾ ಇದ್ದೀನಿ, ಸ್ವಾಮಿ ಹೇಗೆ ರೀಚ್ ಔಟ್ ಮಾಡೋದು ಈ ತರ ಅಂತ. ಅದ್ರ ಮಧ್ಯದಲ್ಲಿ ಬ್ರದರ್ ಪಾಸ್ಟರ್ ಜಯಕುಮಾರ್ ಬರ್ತಾರೆ, ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಧ್ಯದಲ್ಲಿ ಅವ್ರು ಅದಕ್ಕೆ ಉಪಯುಕ್ತವಾದಂತ ಒಂದು ವಚನವನ್ನು ಓದಿದ್ರು. ಆದ್ರೆ ವಚನ ಅವ್ರು ಹೇಳುವಾಗ ಅವರು ಮಿಷನ್ಗೋಸ್ಕರ ಅದನ್ನು ಹೇಳ್ತಾ ಇದ್ರು ಸಹ ಅದು ನನ್ನ ಹೃದಯವನ್ನ ತೂರ್ಕೊಂಡು ಹೋಯ್ತು. ನಾನು ಹೇಳದ್ನಲ್ಲ, ಒಂದು ದೊಡ್ಡ ವಿದ್ಯುತ್ ಶಕ್ತಿ ಹರಿದೋಗ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಸಟ್ ಅಂತ ನಾನದು ಇಮ್ಮಿಡಿಯೇಟ್ಲಿ ಅದನ್ನ ಬರ್ಕೊಂಡೆ. ದೇವ್ರೇ, 2024ಕ್ಕೆ ಇದಕ್ಕೋಸ್ಕರ ನೀನು ನಮ್ಮನ್ನು ಕರೆದಿದ್ದೀಯ. ನೋಡ್ರಿ, ನಂಬರ್ ಒನ್, ನಿಮ್ಮಿಂದ ದೇವ್ರ ರಾಜ್ಯವನ್ನು ಕಿತ್ಕೊಳ್ತೀನಿ ಅಂತ ಹೇಳಿದ್ರೆ ಅವನೇ ಕೊಟ್ಟಿದ್ದಾನೆ. ನಿನ್ನ ಏಳಿಗೆಯನ್ನ ಅವನೇ ಕೊಟ್ಟಿದ್ದಾನೆ. ಅವನು ಕೀಳದ ಹೊರತು ಮತ್ ಯಾರು ಅದನ್ನ ಕೀಳಲಿಕ್ಕೆ ಆಗೋದಿಲ್ಲ. ಗಟ್ಟಿಯಾಗಿರು. ಅವನೇನ್ ಹೇಳಿದ ಅಂದ್ರೆ, ಬಿತ್ತದೇ ಇದ್ದಲ್ಲಿ ನೀನು ಕೊಯ್ಯುವುದು ಹೇಗೆ ಅಂದ್ಮೇಲೆ ನಿನ್ನ ಜೀವನದಿಂದ ಅವನು ಕೊಯ್ತಾ ಇದ್ದಾನಂದ್ರೆ ಅದನ್ನ ಬಿತ್ತಿದವನು ಅವನೇ. ಆಮೇನ್, ಆಮೇನ್. ದೆವ್ವಗಳು ಭಯಪಡ್ತವೆ, ಅವುಗಳಿಗೆ ಗೊತ್ತಿದೆ ನೀನು ಯಾರಂತ. ಅದಕ್ಕೆ ನಿನ್ನನ್ನು ಬ್ಯುಸಿ ಮಾಡ್ತವೆ. ಬ್ಯುಸಿ ಆಗ್ಬೇಡ, ಆತನ ವಾಕ್ಯದಲ್ಲಿ ಬ್ಯುಸಿ ಆಗು. ಭಯಂಕರ ಪವರ್ಫುಲ್ ಆಗಿ ಮೂರು ಅರಸುಗಳು, ಪುಸ್ತಕ ಇಲ್ಲದು ಮೂರನೇ ಅರಸು ಹುಡುಕ್ಲಿಕ್ಕೆ ಹೋಗ್ಬೇಡ್ರಿ, ಹಾ ಭಯಂಕರ ಜ್ಞಾನವಂತರು ನಾವು. ಮೂರು ಅರಸುಗಳು ಅಂತ ಸ್ಟಾರ್ಟ್, ಯಾವ ರೇಸ್ ಅಂತ ನೋಡಂಗಿಲ್ಲ, ಓಡನ್ ಕೊಂಡ್ಬಿಡುದು. ಯಾವ ಕಡೆ ಓಡೋದು ಗೊತ್ತಿಲ್ಲ, ಓಡದೆ ಓಡ್ಲಿಕ್ಕೆ ಸ್ಟಾರ್ಟ್. ಮೂರು ಅರಸುಗಳು ಒಟ್ಟಾಗಿ
ಆಗಿ ಯುದ್ಧಕ್ಕೆ ಬಂದರು. ಅದರಲ್ಲಿ ಒಬ್ಬನು ಯೆಹೋಷಾಫಾಟನು, ಮತ್ತೊಬ್ಬನು ಅಹಾಬನ ಮಗನು, ಅಹಾಬನು ಜಜ್ಬೇಲನ ದಂಡ ಅಹಾಬ ಅವನ ಮಗ, ಮೂರನೇವನು ಯದೋಮ್ಯದ ಅರಸನು. ಮೂರು ಜನ ಕುಡ್ಕೊಂಡು ಯುದ್ಧಕ್ಕೆ ಬಂದರು. ಮೂರು ದಿನ ಪ್ರಯಾಣ ಮಾಡಿದ್ರು. ಮೂರು ದಿನ ಪ್ರಯಾಣ ಮಾಡಿ ಅಡವಿಯ ಒಂದು ವ್ಯಾಲಿ, ವಾಟ್ ಇಸ್ ವ್ಯಾಲಿ, ತಗ್ಗು ಪ್ರದೇಶಕ್ಕೆ ಅದ್ರ ಹತ್ರ ಬಂದ್ರು. ಮೂರು ದಿನದಿಂದ ಕುಡಿಲಿಕ್ಕೆ ನೀರಿಲ್ಲ. ಯಾರಾದ್ರೂ ಹೇಳಿ ದೇವರ ರಾಜ್ಯ ಹಿಂದಿರೋರು ನಿಮ್ಮ ರಾಜ್ಯದಲ್ಲಿ ಇದ್ರೆ ತಿರುಗಿ ಬಂದು ಆ ದೇವರ ರಾಜ್ಯ ಅಂತ ಹೇಳಿ. ಯಾ ಏನು ಹೇಳಲೇ ಅಲ್ಲ ಹಿಂದಿಂದ, ಸ್ವಲ್ಪ ಗಟ್ಟಿಯಾಗಿ. ಈ ಕಡೆ ಸೆಕ್ಷನ್ದವ್ರಿಗೆ ಅಲ್ಲಿ ಯಾರಿಲ್ಲ ಅಂತ ತಿಳ್ಕೊಂಡಿರ್ತಾರೆ, ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಥ್ಯಾಂಕ್ ಯು. ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಸ್ವಲ್ಪ ಈ ಸೆಕ್ಷನ್ದವ್ರು ಹೇಳಿದ್ರು ಒಂದ್ಸರಿ ದೇವರ ರಾಜ್ಯ. ಅದಕ್ಕೆ ಮುಂದೆ ಬನ್ನಿರಿ ಅನ್ನೋದು, ಸ್ವಲ್ಪ ಗಟ್ಟಿಯಾಗಿ ಹೇಳಿ ನೋಡೋಣ. ಆಮೇನ್, ಆಮೇನ್. ಇನ್ನೊಂದು ಸ್ವಲ್ಪ ಇನ್ನೊಂದು ಹೆಚ್ಚಿಗೆ ಮಾತು ಏನಾದ್ರು ಅಂದ್ಬಿಟ್ಟೆ, ಅವ್ರು ಹಿಂದೆ ಕೂಗಿ ಹೇಳ್ತಾರ, ಅವ್ರು ಪಾಸ್ಟರ್ ಅವ್ರ ಪಕ್ಕದಲ್ಲಿದ್ದೀರಾ, ಅದಕ್ಕೆ ಗಟ್ಟಿಯಾಗಿ ಕೇಳಿಸ್ತದೆ ನಿಮಗೆ. ಆಮೇನ್. ಮೂರು ದಿನ ಕುಡಿಲಿಕ್ಕೆ ನೀರಿಲ್ಲ. ಇವರು ಕುರಿ ದನಗಳನ್ನೆಲ್ಲ ತಗೊಂಡು ಹೋಗಿದ್ದಾರೆ, ಯಾಕಂದ್ರೆ ಯುದ್ಧದಲ್ಲಿ ಬೇಕಲ್ಲ ತಿನ್ಲಿಕ್ಕೆ. ಸಾವಿರಾರು ಸಾವಿರಾರು ಸೈನಿಕರಿಗೆ ಊಟ ಬೇಕಲ್ಲ, ಕುರಿ ಹಿಂಡನ್ನು ತಗೊಂಡು ಹೋಗವ್ರೆ, ಕೋಳಿಗಳನ್ನು ತಗೊಂಡು ಹೋಗವ್ರೆ. ಯಾಕಂದ್ರೆ ಎಷ್ಟು ದಿನ ಯುದ್ಧ ಆಗುತ್ತೋ ಅಷ್ಟು ದಿನದ ರೇಷನ್ ಬೇಕಲ್ಲ, ಎಲ್ಲ ತಗೊಂಡು ಹೋಗಿದ್ದಾರೆ. ಮೂರು ದಿನ ನೀರೇ ಇಲ್ಲ ದನಗಳಿಗೆ, ಆ ಕರುಗಳಿಗೆ, ಆ ಕುರಿಗಳಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ. ಮೂರು ದಿನ ನೀರು ನಡಿಲಿಕ್ಕೆ ಆಗ್ತಾ ಇಲ್ಲ ಅವಕ್ಕೆ. ಆಹಾಬನ ಮಗ ಒಂದೇ ದಿನ ನೋಡ್ದ, ಏನು ನಿರೀಕ್ಷೆ ಇತ್ತು ಏನು ಸಿಕ್ಕಲಿಲ್ಲ. ಎರಡನೇ ದಿನ ನೋಡ್ದ, ಏನು ನಿರೀಕ್ಷೆ ಸಿಕ್ಕಲಿಲ್ಲ. ಮೂರನೇ ದಿನ ಏನು ನಿರೀಕ್ಷೆ ಸಿಕ್ಕಲಿಲ್ಲ, ಅದು ನಿರಾಶೆ ಆಗಿ ಹೋಗ್ಬಿಟ್ಟ. ನಿರಾಶೆ ಆಗಿ ಹೇಳ್ತಾ ಇದ್ದಾನೆ, ಅಯ್ಯೋ ನೋಡಿ, ಯಹೋವನು ನಮ್ಮನ್ನ ನಾಶ ಮಾಡೋದಕ್ಕಾಗಿ ಇಲ್ಲಿಗೆ ತಂದಿದ್ದಾನೆ. ಅದನ್ನು ಕೇಳಿ ಯೆಹೋಷಾಫಾಟ್ ಅಂತ ಹೇಳ್ತಾನೆ ಭಕ್ತರಿಗೆ, ಕರ್ತನ ನಾಮದ ಮೇಲೆ ದೂಷಣೆ ಬರುವಾಗ ಸಹನೆ ಆಗೋದಿಲ್ಲ. ಯಾಕಂದ್ರೆ ಅನುಭವ ಇದೆ ಆತನ ಜೀವ ಸ್ವರೂಪನು. ಯೆಹೋಷಾಫಾಟ್ ಅಂತ ಹೇಳ್ತಾನೆ, ಅರಸನು ಹಾಗೆ ನಬಾರದು, ಕರ್ತನಲ್ಲಿ ವಿಚಾರಿಸುವ ಒಬ್ಬ ಪ್ರವಾದಿಯು ನಮ್ಮಲ್ಲಿ ಇರುವನು. ಆವಾಗ ಒಬ್ಬ ಸೇವಕನ ಹೇಳ್ದ, ಹೌದು ಎಲಿಯನ ಕೈಗೆ ನೀರು ಸುರಿತಾ ಇದ್ದಂತ ಅವನ ಸೇವಕನಾದ ಎಲೀಷನು ಇಲ್ಲಿದ್ದಾನೆ. ಯೆಹೋಷಾಫಾಟ್ ಹೇಳ್ದ, ಬೇಗ ಅವನನ್ನು ಕರ್ಕೊಂಡು ಬನ್ನಿ. ಯೇಸು ಸ್ವಾಮಿ ದೇವರ ರಾಜ್ಯವನ್ನ ನಿಮ್ಮಿಂದ ಕಿತ್ತಿಕೊಂಡು ಅದರ ಫಲ ಕೊಡುವ ದೇಶಗಳಿಗೆ ಕೊಡ್ತೇನೆ ಅಂತ ಹೇಳಿದಾಗ ಅದೇ ಗಳಿಗೆಯಲ್ಲಿ ಎಲೀಷನಂತ ಪ್ರವಾದಿಯ ಅಭಿಷೇಕವನ್ನ ಯಹೂದ್ಯರಿಂದ ಕಿತ್ತಿಕೊಂಡು ತನ್ನ ಸಭೆಯಾದಂತ ಅನ್ಯರಾದಂತ ಯಾರಿಗೆ ಕೊಡ್ಬೇಕೆಂಬ ನಿರ್ಧರಿಸಿದ್ನು ಅವರಿಗೆ ಅದೇ ದಿನ ಅದನ್ನ ಕೊಟ್ಟ. ಅದು ದೇವರ ರಾಜ್ಯ. ಅರ್ಥ ಆದವರು ಸ್ತೋತ್ರ ಸಲ್ಲಿಸ್ರಿ. ಅದರ ಅರ್ಥ ಯಹೂದ್ಯರಿಂದ ಎಲೀಷನ ಸೇವೆ ಕಿತ್ತುಕೊಳ್ಳಲ್ಪಟ್ಟು ಅದರ ಫಲ ಕೊಡುವ ನನ್ನ ದೇಶಕ್ಕೆ, ಅದರ ಫಲ ಕೊಡುವ ಇನ್ನುಳಿದ ದೇಶಕ್ಕೆ ಕೊಡಲ್ಪಡ್ತು. ಈ ವರ್ಷ ನೀನು ಪ್ರವಾದಿಯ ಮಾತಿನಿಂದ ಜೀವಿಸ್ತೀಯ. ನಿನ್ನ ರೇಷನ್ ಫೇಲ್ ಆಗ್ಬಹುದು, ನೀನು ಕೆಲಸ ಮಾಡುವ ಕಂಪನಿ ಫೇಲ್ ಆಗ್ಬಹುದು, ಅದು ಫೇಲ್ ಆಗಿರೋದ್ರಿಂದ ನಿನ್ನ ಆದಾಯ ಫೇಲ್ ಆಗ್ಬಹುದು, ಆದ್ರೆ ದೇವರ ರಾಜ್ಯ ಅವರಿಂದ ಕಿತ್ಕೊಂಡು ನಿನಗೆ ಕೊಡಲ್ಪಟ್ಟಿದೆ. ಆ ರಾಜ್ಯದಲ್ಲಿ ಎಲೀಷನ್ ಎಂಬಂತ ಪ್ರವಾದಿಯ ಸೇವೆ ಇದೆ. ಅದಕ್ಕೆ ನುಡಿಬೇಕು, ನಿನ್ನ ನಾಳೆಗೆ ಕಾಯ್ಕೊಳ್ಬೇಕು. ಈ ವರ್ಷ ಆತನ ಬಲದಿಂದ ತುಂಬಿದ ವರ್ಷವಾಗಿರ್ತದೆ. ಗಟ್ಟಿಯಾಗಿ ಯಾರು ಚಪ್ಪಾಳೆ ತಟ್ಟಿ ಅದನ್ನ ಸ್ತೋತ್ರ ಸಲ್ಲಿಸ್ತೀರಾ? ಇದು ದೇವರ ರಾಜ್ಯ, ಇದು ದೇವರ ರಾಜ್ಯ. ಜೆಜಬೇಲ ಹೇಳ್ತಾಳೆ, ನಾನು ನಿನ್ನ ಕೊಂದು ಬಿಡ್ತೀನಂತ. ಆದ್ರೆ ದೇವರ ಆತ್ಮನ ಹೇಳ್ತಾನೆ, ಮರಳಿ ಹೋಗಿ ಅವಳಿಗೆ ಹೇಳು. ಆಮೇನ್. ವೆರಿ ಗುಡ್.
appropriately. Amen. ಎಲಿಷನು ಬಂದ, ಅಹಾಬನ ಮಗನನ್ನು ನೋಡಿ ತಿರಸ್ಕಾರವಾಗ್ಬಿಡ್ತು. ಯಾಕೆ? ಅಹಾಬನ ವಿರುದ್ಧ ಅಹಾಬನ ಎಂತವನೆಂಬುದಾಗಿ ಗೊತ್ತಲ್ಲ. ಅವನ ಮಗ ನೀನು, ಅವನು ಹೇಳ್ತಾನೆ ನನ್ನ ಬಳಿಗೆ ಯಾಕೆ ಬಂದೆ, ನಿನ್ನ ಪಿತೃಗಳ ಪ್ರವಾದಿ ಬಳಿಗೆ ಹೋಗು. ಈ ವರ್ಷ ಇದ್ರ ಮರ್ಮಾರ್ಪ ಅರ್ಥ ಆಗ್ತಾ ಇದೆಯಾ? ಎಂತ ರಾಜ್ಯ ಕಿತ್ಕೊಂಡು ನಿನಗೆ ಕೊಡಲ್ಪಟ್ಟಿದೆ, ಎಂತ ಪವರ್ಫುಲ್ ರಾಜ್ಯ ನಿನಗೆ ಕೊಡಲ್ಪಟ್ಟಿದೆ. 300,000 ಜನ ಒಂದೇ ಸಭೆಯಲ್ಲಿ. ಜೀಸಸ್, ಈ ವರ್ಷ ಇಲ್ಲಿ ನೀನು ಬದಲಾವಣೆ ನೋಡ್ತೀಯ? ನೀನು ಈ ವರ್ಷ ನಿನ್ನ ಜೀವನದಲ್ಲಿ ಮಾತ್ರ ಅಲ್ಲ, ನಿನ್ನ ಪಟ್ಟಣದಲ್ಲಿ ಬದಲಾವಣೆ ನೋಡ್ತೀಯ? ನಿರೀಕ್ಷೆ ಕುಂದದಿರಲಿ, ಪ್ರಾರ್ಥಿಸ್ಬೇಕು. ಆಮೇನ್. ಬದಲಾಗೋವರೆಗೂ, ಆ ಪರಿಸ್ಥಿತಿ ಬದಲಾಗೋವರೆಗೂ ಪ್ರಾರ್ಥಿಸ್ಬೇಕು. ನಿಂತ್ಕೊಂಡು ಹೇಳ್ತಾನೆ, ಈಗ ನನಗೊಬ್ಬ ವಾದ್ಯಗಾರನ ತಗೊಂಡು ಬನ್ನಿ. ಏನ್ ಹೇಳ್ತಾನಂದ್ರೆ, ಯಹೋಶುವ ಅರಸನಾದಂತ ಯಹೋಶುವ ಫಾಟನ ಸನ್ನಿಧಿಯನ್ನು ನಾನು ನೆನೆಸದೆ ಹೋಗಿದ್ರೆ ನಿನ್ನನ್ನು ನಾನು ಕ್ಯಾರು ಮಾಡ್ತಿರ್ಲಿಲ್ಲ. ಆದ್ರೆ ಈಗ ಒಬ್ಬ ವಾದ್ಯಗಾರನ ತಗೊಂಡು ಬನ್ನಿ. ಕನ್ನಡದಲ್ಲಿ ಬಹಳ ಸುಂದರವಾಗಿ ಬರ್ತದೆ, ವಾದ್ಯಗಾರನು ನುಡಿಸುವಾಗೆಲ್ಲ ಅಂದ್ರೆ ಅದು ಒಂದೇ ಸಾರಿ ಅಲ್ಲ, ಅಂತ ಘಟನೆ ಮುಂಚೆನೂ ಆಗಿದೆ ಅಂತ. ಯಾವಾಗ ಎಲಿಷನಿಗೆ ಡ್ರಾಯ್ ಅನಿಸ್ತಾ ಇತ್ತೋ ಆತನು ವಾದ್ಯಗಾರನ ಕೇಳ್ಕೊಳ್ತಾ ಇದ್ದ, ಸ್ವಲ್ಪ ಬಾರಿಸಿ ಅಂತ. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ಬೆಳಿಗ್ಗೆ ಕೆವಿನ್ಗೆ ಹೇಳ್ತಾ ಇದ್ದೆ, ನೀವು ಒಳ್ಳೆ ಪ್ರಾಕ್ಟೀಸ್ ಮಾಡಿದ್ರೆ ಅದು ನಿನ್ನ ನಕ್ಷತ್ರವನ್ನು ಬೆಳಗಿಸ್ತದೆ, ಅದು ನಿನ್ನ ತಲಾಂತದು. ಎಲ್ಲಿ ಹೋಗ್ತೀಯೋ ಅಲ್ಲಿ ಬೆಳಗ್ತೀಯ. ಚೆನ್ನಾಗಿ ಬಾರಿಸ್ಲಿಕ್ಕೆ ಕಷ್ಟ, ಕಲಿಬೇಕು. ಆ ವಾದ್ಯಗಳು ನುಡಿಸುವಾಗೆಲ್ಲ ದೇವರ ಆತ್ಮ ಹಿಡಿದು ಬಂದಂತೆ. ಆತನ ದೇವರ ಆತ್ಮ ಹಿಡಿದು ಬಂದ ತಕ್ಷಣ ನುಡಿದ, ಭಯಂಕರವಾಗಿ ನುಡಿದ ಅವನು. ಅದನ್ನೇ ದೇವರ ಆತ್ಮನು ನನಗೂ ಸಭೆಗೂ ಈ ಪಟ್ಟಣಕ್ಕೂ ಮಾತಾಡಿರೋದು ಬಲವಾದ ರೀತಿಯಲ್ಲಿ. ಇನ್ನೊಂದು ಇನ್ನೊಂದು ವಾಗ್ದಾನ ಹಾಕ್ತೀರಾ ದಯವಿಟ್ಟು? ಅದನ್ನ 16ನೇ ವಚನದಿಂದ ಓದಮ್ಮ. ಅನಂತರ ಎಲೀಷನು ಇಸ್ರಾಯೇಲರ ಅರಸನಿಗೆ, ಗಡಿಬಿಡಿ ಬೇಡ. ಅನಂತರ ಎಲೀಷನು ಇಸ್ರಾಯೇಲರ ಅರಸನಿಗೆ, ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡಿರಿ, ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು. ಎಲೀಷನು ಹೇಳ್ತಾ ಇದ್ದಾನೆ, ಈ ಒಂದು ಹಳ್ಳದಲ್ಲಿ, ಹಳ್ಳ ಅಂದ್ರೆ ವ್ಯಾಲಿ, ಈ ತಗ್ಗಿನ ಪ್ರದೇಶದಲ್ಲಿ ನನ್ನ ನೋಡ್ತೀರಾ? ಅವ್ರು ಹೇಳ್ತಾ ಇದ್ದಾನೆ ನೋಡು, ಯಹೋವನು ಹೇಳುವುದನ್ನ. ಅದಕ್ಕೆ ಮುಂಚೆ ಎಲ್ಲಿ, ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನ ಮಾಡ್ರಿ. ತುಂಬಾ ಅಂದ್ರೆ ಹಿಂದಿಯಲ್ಲಿ ಬಹಳ ಚೆನ್ನಾಗಿತ್ತು, ಏನಿತ್ತದ, ಗಡ್ಡೋಸೆ ಬರ್ದು ತೆಗ್ತಗೀರಿ, ಇಡೀ ಹಳ್ಳವೆಲ್ಲ ತೆಗ್ತಗೀರಿ. ಕೇಳ್ತಾ ಇದ್ದೀರಾ? ಅಯ್ಯ, ನಿಮಗೆ ಇನ್ನೂ ಅರ್ಥ, ಇನ್ನೂ ಕೆಲವ್ರಿಗೆ ಅರ್ಥ ಆಗ್ತಾ ಇಲ್ಲ, ಕನ್ಕ್ಲೂಷನ್ ಬಂದಾಗ ಅರ್ಥ ಆಗುತ್ತೆ. ಅಲ್ಲಿ ಇದನ್ನ ಕಿವಿ ಬಿದ್ದ ತಕ್ಷಣ ನನಗೆ ಫ್ರಮ್ ಟಾಪ್ ಟು ಡೌನ್ ಹೆಂಗ ಅನಿಸ್ತಂದ್ರೆ, ಏನೋ ಒಂದು ಬೆಂಕಿ ನನ್ನ ಮನೇಲಿ ಬಿದ್ದ, ಒಂದು ಕರೆಂಟ್ ಬಿದ್ದಂಗಾಯ್ತು. ನೋಡಿಲ್ಲ, ಹೇಳ್ತಾನೆ ಮಳೆ ಬರೋದಿಲ್ಲ, ಗಾಳಿ ಇಲ್ಲ, ಮಳೆ ಇಲ್ಲ, ಗಾಳಿ ಇಲ್ಲ, ಬಿರುಗಾಳಿನೂ ಬರೋದಿಲ್ಲ, ಮೋಡ ಹಾಕೋದಿಲ್ಲ. ಬೇಕಾಗಿದ್ದೇನು ನಿಮಗೆ ಸ್ವಲ್ಪ ಗಟ್ಟಿಗೆ ಹೇಳಿ, ಬೇಕಾಗಿದ್ದೇನು? ನೀರು ಬೇಕಂದ್ರೆ ನೀವೇನು ಯೋಚಿಸ್ತೀರಾ? ಮಳೆ ಬರಬೇಕು, ಬಾವಿ ತೆಗಿಬೇಕು, ಮೋಡ ಹಾಕ್ಬೇಕು, ಗಾಳಿ ಬೀಸ್ಬೇಕು. ಆದ್ರೆ ಕರ್ತನ ರಾಜ್ಯ ನಿಮ್ಗೆ ತೋರಿಸ್ತಾ ಇದ್ದೀನಿ, ಮನುಷ್ಯರ ರಾಜ್ಯದಲ್ಲಿ, ಪ್ರಾಕೃತಿಕ ರಾಜ್ಯದಲ್ಲಿ ನೀರು ಬೇಕಂದ್ರೆ ಮಳೆ ಆಗ್ಲೇಬೇಕು. ಆದ್ರೆ ದೇವರ ರಾಜ್ಯ ಯಹೂದ್ಯರಿಂದ ಕಿತ್ತಲ್ಪಡ್ತು. ಯಾವ ರಾಜ್ಯ ಇದು? ಈ ರಾಜ್ಯದಲ್ಲಿ ಒಂದಾನೊಂದು ಸಮಯದಲ್ಲಿ ಕುಡಿಲಿಕ್ಕೆ ನೀರಿರಲಿಲ್ಲ. ಈ ರಾಜ್ಯದಲ್ಲಿ ನೀರಿಲ್ಲದೆ ಇರುವಾಗ, ಅದು ಯುದ್ಧ ಸಮಯದಲ್ಲಿ ನೀರಿಲ್ಲದೆ ಇರುವಾಗ
ಈ ರಾಜ್ಯದಲ್ಲಿ ಈ ರಾಜ್ಯದ ಅರಸನ್ ಹೇಳ್ದ, ಮೋಡ ನೋಡೋದಿಲ್ಲ ನೀವು, ಮಳೆ ನೋಡೋದಿಲ್ಲ ನೀವು, ಆದ್ರೆ ನೀರು ಶೇಖರಿಸಿಕೊಳ್ಳೋದಕ್ಕಾಗಿ ತೆಗ್ಗುಗಳನ್ನ ಮಾಡ್ರಿ, ಗುಂಡಿಗಳನ್ನ ತೋಡ್ರಿ. ನಾಳೆ ಬೆಳಿಗ್ಗೆ ನೀವು ತೋಡಿದ ಪ್ರತಿಯೊಂದು ಗುಂಡಿ ನೀರಿನಿಂದ ತುಂಬಿರ್ತದೆ. ಬೆಳಿಗ್ಗೆ ಎದ್ರು ಇಡೀ ಹಳ್ಳವನ್ನ ಗುಂಡಿಗಳಿಂದ ತುಂಬಿಸ್ಬಿಟ್ರು. ಸೈನಿಕರೆಲ್ಲ ಕಡ್ಗಳನ್ನ ಬಜಿಗಿಟ್ಟು ಎಲ್ಲರೂ ತೆಗ್ದು, ಎಲ್ಲರೂ ಗುಂಡಿಗಳು 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 ಗುಂಡಿಗಳು. ಬೆಳಿಗ್ಗೆ ಅರ್ಲಿ ಇನ್ ದ ಮಾರ್ನಿಂಗ್ ಏದೋಮ್ ಕಡೆಯಿಂದ ನೀರು ಹರಿಲಿಕ್ಕೆ ಎಲ್ಲಿಂದ ಬಂತ ಗೊತ್ತಿಲ್ಲ. ಕೈಗೊಟ್ಟು ಕೇಳು, ಸಿದ್ಧತೆ ಮಾಡಿಕೋ. ನಾನು ಅಲ್ಲಿ ಕೂತ್ಕೊಂಡು ನನ್ನ ಕರೆಗಳನ್ನ ಎತ್ತಿ ಹೇಳಿದೆ, ದೇವ್ರೇ ನಿನ್ನ ಆಲಯವನ್ನು ಕಟ್ಟೋದಕ್ಕೆ ಕೈ ಹಾಕಿದೀವಪ್ಪ, ನಮಗೆ ಮಳೆ ಕಾಣ್ತಾ ಇಲ್ಲ. ದೇವರ ಆತ್ಮನ ಏನ್ ಹೇಳ್ದಂದ್ರೆ, ಐಶ್ವರ್ಯವಂತರು ಮೋಡಗಳು, ಧಾರಾಳವಾಗಿ ಕೊಡುವ ಐಶ್ವರ್ಯವಂತರು ಮಳೆ. ನೀನು ಮಳೆಯನ್ನ ನೋಡ್ಲಿಕ್ಕಿಲ್ಲ. ದೊಡ್ಡ ದೊಡ್ಡ ಆಸ್ತಿ ಇರೋರು ನಿಮ್ಮ ಸೇವೆಯಲ್ಲಿ ಬರೋದನ್ನ ನೋಡ್ಲಿಕ್ಕಿಲ್ಲ. ಆದ್ರೆ ಕರ್ತನ ಏನ್ ಹೇಳ್ದಾನೆ ಅಂದ್ರೆ, ನೀನು ಗುಡ್ಡಿ ತೋಡು, ಕೈ ಹಾಕು, ನೀನು ಸಿದ್ಧನಾಗು. ನೀನು ಮಳೆ ನೋಡೋದಿಲ್ಲ, ಗಾಳಿ ನೋಡೋದಿಲ್ಲ, ಆದ್ರೆ ಬೆಳಗ್ಗೆ ನೀನು ಎದ್ದಾಗ ಪ್ರತಿಯೊಂದು ಗುಂಡಿಯು ನೀರಿನಿಂದ ತುಂಬಲ್ಪಟ್ಟಿರ್ತದೆ. ಕಳೆದ ವಾರ ನಾನು ನಿಮಗೆ ಹೇಳ್ದೆ, ಸಾಕ್ಷ್ಯನ ಹಂಚ್ಕೊಂಡೆ ಕಳೆದ ವಾರ ನಿಮಗೆ, ಯಾವುದೋ ಒಬ್ಬ ರ್ಯಾಂಡಮ್ ಒಬ್ಬ ಸಹೋದರಿ ಟೆಕ್ಸ್ಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಆಫರಿಂಗ್ ಕಳಿಸಿದ್ದಾರೆ. ಆಲ್ರೆಡಿ ಲ್ಯಾಂಡ್ ಅನ್ನ ತುಂಬಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು, ನಾವು ಮಣ್ಣು ತುಂಬಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬರೋರೆಲ್ಲ ಮಾರ್ತಿಮ್ರ ಬಂದಿರೋ ಗೊತ್ತಿಲ್ಲ, ಬರೋರೆಲ್ಲ ನೋಡೋರು ಇದನ್ನು ತುಂಬಲಿಕ್ಕೆ 4 ಲಕ್ಷ, ತುಂಬಲಿಕ್ಕೆ 5 ಲಕ್ಷ. ಆದ್ರೆ ನಮ್ಮ ಸಹೋದರರು ಒಬ್ಬರನ್ನ ಕರ್ಕೊಂಡ್ಬಂದು ನೋಡಿದ್ರು, ಸರ್ 1.5 ಲಕ್ಷ ತುಂಬಿಸ್ಕೊಡ್ತೇವೆ, ತುಂಬಿಸಿ ಲೆವೆಲ್ ಮಾಡಿ ಪ್ರೆಸ್ ಮಾಡ್ಕೊಡ್ತೀವಿ. ಅರುದೇರ್ ತೋಡ್ರಿ ಗುಂಡಿನ, ಗುಂಡಿಗಳನ್ನ ತೋಡಿ. ನೀವು ನೀನಿರುವ ರಾಜ್ಯದಲ್ಲಿ ಮೋಡ ಬೇಕಾಗಿಲ್ಲ, ನೀನಿರುವ ರಾಜ್ಯದಲ್ಲಿ ಮಳೆ ಬೇಕಾಗಿಲ್ಲ, ನೀನಿರುವ ರಾಜ್ಯದಲ್ಲಿ ಕರ್ತನು ಗಾಳಿ ಬೇಕಾಗಿಲ್ಲ, ನೀನಿರುವ ರಾಜ್ಯದಲ್ಲಿ ಆ ರಾಜ್ಯದಲ್ಲಿರು. ಆ ರಾಜ್ಯ ಅಲ್ಲಿಂದ ಕಿತ್ತಲ್ಪಟ್ಟು, ಆ ರಾಜ್ಯ ಅವರಿಂದ ಕಿತ್ತಲ್ಪಟ್ಟು ನಿನಗೆ ಕೊಡಲ್ಪಟ್ಟಿದೆ. ಈಗ ಅದನ್ನ ವ್ಯರ್ಥ ಮಾಡ್ಕೋಬೇಡ. ಮಾತಾಡಿದ್ರೆ ನಿನ್ ಬಗ್ಗೆ ನಿನ್ನ ಕೆಡಿಸ್ಲಿಕ್ಕೆ ಬಂದ್ ಕಟ್ ಮಾಡ್ಬಿಡು, ಕಟ್ ಮಾಡ್ಬಿಡು. ಬೇರೆಯವ್ರ ಬಗ್ಗೆ ಮಾತಾಡಿ ನಿನ್ ಸಮಯ ವ್ಯರ್ಥ ಮಾಡ್ತಾರ, ಕಟ್ ಮಾಡು. ಗುಂಡಿ ತೋಡದ್ರಲ್ಲಿ ಬ್ಯುಸಿ ಆಗು, ಇಲ್ಲದೆ ಹೋದ್ರೆ ಅದೇ ಬೈಕಲ್ಲಿ ಜೀವನ ಸವಿಸ್ತೀಯ, ಮುಂದಿನದು ಬರೋದಿಲ್ಲ. ಇಲ್ಲದೆ ಹೋದ್ರೆ ಅದೇ ಮನೆಯಲ್ಲಿ ಜೀವನ ಸವಿಸ್ತೀಯ, ಮುಂದಿನದು ಬರೋದಿಲ್ಲ. ಇಲ್ಲದೆ ಹೋದ್ರೆ ಅದೇ ಏಳಿಗೆ ಇಲ್ಲದ ಅಲ್ಲೇ ನಾಶ ಹೋಗ್ತೀಯ ನೀನು. ಹರಿಹರದಲ್ಲಿ ಪಾಸ್ಟರ್ ಮೈಕ್ ಕೊಡಕ್ಕಿಂತ ಮುಂಚೆ ಹೇಳಿದ್ರು, ಪಾಸ್ಟ್ರೇ ನಿಮ್ಮನ್ನ ಯೂಟ್ಯೂಬ್ ಅಲ್ಲಿ ನೋಡಿದೀವಿ, ಯಾವುದು ತಡೆ ಹಿಡಿಬೇಡಿ. ನಿಮಗೆ ಏನ್ ಹೇಳೋದಿದನೋ ಒಡೆದು ಹೇಳಿ, ನಾವು ತಿದ್ದುವಿಕೆಗಾಗಿ ಸಿದ್ಧರಾಗಿ ನಿಮ್ಮನ್ನು ಕರೆದಿದ್ದೇವೆ. ಹಾಸನ್ಗೆ ಹೋಗಿದ್ದೆ ಸಿಸ್ಟರ್ ಬಿಂದು ಚರ್ಚ್ ಹಾಸನದಲ್ಲಿ ದೊಡ್ಡ ಸಭೆ. ಒಂದನೇ ಸಾರಿ ಹೋದಾಗ, ಈಗ 3-4 ಸಾರಿ ಹೋಗಿ ಬಂದಿದ್ದೀನಿ, ಒಂದನೇ ಸಾರಿ ಹೋದಾಗ ನನಗೆ ಇನ್ನೂ ನೆನಪಿದೆ. ಅಲ್ಲಿ ಕೂತ್ಕೊಂಡಿದ್ವಿ, ಮೊದಲೇ ದಿನ ಹೋದ ತಕ್ಷಣ ಎಲ್ಲ ಟೀ ತಂದ್ರು. ದೊಡ್ಡ ಕ್ಯಾಂಪಸ್ ಇದೆ, ದೊಡ್ಡ 4-5 ಎಕರೆ ಕ್ಯಾಂಪಸ್ ಇದೆ. ಚರ್ಚ್ ಕಟ್ಟಿದ್ದಾರೆ, ಒಂದು ಮನೆ ಕಟ್ಟಿದ್ದಾರೆ, ಒಂದು ಅಡುಗೆ ಮನೆ ಕಟ್ಟಿದ್ದಾರೆ ಕ್ಯಾಂಪಸ್ಸಲ್ಲಿ. ಅಲ್ಲಿ ವರಾಂಡದಲ್ಲಿ ಕೂತ್ಕೊಂಡು ಚಾ ಕುಡಿತಾ ಇದ್ವಿ. ಸಿಸ್ಟರ್ ಬಂದು ಹೇಳಿದ್ರು, ಪಾಸ್ಟ್ರೇ ಏನ್ ತಂದಿದ್ದೀರೋ, ನಾವು ಅದಕ್ಕೆ ಸಿದ್ಧರಾಗಿದ್ದೀವಿ. ಯಹೋ ದೇವರು ನಮ್ಮ ಸಭೆಯನ್ನು ಗದರಿಸಿದ್ರೆ ನಾವು ಸಿದ್ಧರಾಗಿದ್ದೀವಿ. ಫ್ರೀಡಮ್ ನಿಮಗಿದೆ, ಗದರಿಸೋದು ಬಯ್ಯೋದು ನಿಮ್ ನೋಡಿದೀವಿ. ನಾವು ನಿಮ್ಮ ವಾಕ್ಯ ಕೇಳಿದೀವಿ, ನಮಗೆ ಅದೇ ಬೇಕು. ಹಲ್ಲೆಲೂಯ. ಇನ್ನೂ ಇಲ್ಲೇ ಇದ್ದೀರಾ? ನೀವು ಸಾಧಾರಣರಲ್ಲ, ನೀವು ರಾಜ್ಯಕ್ಕೆ ಸಂಬಂಧಪಟ್ಟವರು. ಸಂಬಂಧಪಟ್ಟವರಲ್ಲ, ನೀವು ರಾಜ್ಯದ ಹಕ್ಕುದಾರರು. ತಟ್ಟೋದಾದ್ರೆ ಎಲ್ಲರೂ ಕೂಡಿ ಗಟ್ಟಿಗೆ ಚಪ್ಪಾಳೆ ತಟ್ಟಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ರಿ. ಆ ರಾಜ್ಯದ ಹಕ್ಕುದಾರರು ನೀವು. ಆಮೇನ್, 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 ಆಮೇನ್.
ಇಸ್ನ್ಟ್ ಇಟ್ ವಂಡರ್ಫುಲ್? ಯಾವ ರಾಜ್ಯ ಅದು? ಎಂಥದನ್ನ ಕಳ್ಕೊಂಡ್ರೆ ಯಹೂದ್ಯರು ಎಲೀಷನಂತ ರಾಜ್ಯನ ಕಳ್ಕೊಂಡ್ರೆ ಆ ರಾಜ್ಯ ಯಾರಿಗೆ ಕೊಡಕ್ಕೆ ಬರ್ತೀಗ? ನಿನಗೆ. ಆ ಗುಂಡಿಗಳನ್ನು ತುಂಬಿದ ದೇವರು. ನೆಕ್ಸ್ಟ್ ಕೇಳಿ, ಇನ್ನು ಮುಂದಿನ ಆ ರಾಜ್ಯದ ಇನ್ನೊಂದು ಮಹತ್ವವನ್ನು, ಇನ್ನೊಂದು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಯು ಆರ್ ಆಲ್ ಓಕೆ? ಯು ಲರ್ನ್ ಟು ಬಿ ಓಕೆ ನೌ ಬಿಕಾಸ್ ವಿ ಆರ್ ಎಂಟ್ರಿಂಗ್ ಇಟ್ ದ ನ್ಯೂ ನೆಕ್ಸ್ಟ್ ಫೇಸ್ ಆಫ್ ಅವರ್ ಚರ್ಚ್. ನೆಕ್ಸ್ಟ್ ಫೇಸ್, ಮುಂದಿನ ಹಂತ ಅಂತ ಹೇಳ್ತೀರಾ? ಗಟ್ಟಿಯಾಗಿ, ಮುಂದಿನ ಹಂತ 2024. 2024 ಮುಂದಿನ ಹಂತ. ಥ್ಯಾಂಕ್ ಯು ಮಾ, ವೆರಿ ಗುಡ್, ಐ ಲೈಕ್ ದಟ್ ಸ್ಪಿರಿಟ್. ಅದು ಸ್ಪಿರಿಟ್. ಇನ್ನೊಂದ್ಸರಿ 1 2 3. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇಷ್ಟು ದಿನ ರಾತ್ರಿ ಏನಾದರೂ ಫೋನ್ ಬಂದರೆ ಭಯ ಆಗ್ತಾ ಇತ್ತು, ಯಾರ್ದೋ ಏನಂತ. ಆದ್ರೆ ಈಗ ನಾವು ಪ್ರವೇಶ ಮಾಡುವಂಥ ದಿನಗಳು ಎಂಥದಂದ್ರೆ, ರಾತ್ರಿ ಫೋನ್ ಬಂದರೆ ನಮಗೆ ಎಚ್ಚರಿಕೆ ಆಗಬೇಕು. ಹೆದರಿಕೆ ಭಯದಿಂದಲ್ಲ, ಯಾವ ಉತ್ತೇಜನದ, ಯಾರು ಫೋನ್ ಮಾಡಿದಾರೇನೋ, ಯಾರು ಲ್ಯಾಂಡ್ ಕೊಡ್ತೀನಿ ಅಂತ ಫೋನ್ ಮಾಡಿದಾರೇನೋ, ಯಾರು ದೇವ್ರೆ ನನ್ನ ಗುಣ ಪಾಸ್ಟರ್ ನನ್ನ ಗುಣ ಆಯಿತು, ನಿಮ್ಮ ಸಭೆಗೆ ಬರಬೇಕು, ಇದನ್ನು ಮಾಡ್ಬೇಕಂತ ಯಾರಾದ್ರೂ ಇಲ್ಲಿದ್ದೆ ಒಂದ್ಸಾರಿ ಏನಾದ್ರು ಹೇಳ್ತಿರೋ? ಹಾಲೆಲೂಯಾ, ಆಮೆನ್, ಆಮೆನ್. ಯೇಸು ಸರ್ವಶಕ್ತನು ನೀನು, ಆತನ ಹೊಗಳಣ್ಣ. ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿ ಇಲ್ಲೊಬ್ಬರು ರಕ್ಷಕ, ನೀನೇ ನನ್ನ ಬಲವು, ನೀನೇ ನನ್ನ ಅಡಗುವ ಸ್ಥಾನವು, ನೀನೇ ನಿಜವಾದ ದೇವನು, ಮೊಣಕಾಲು ರಿನಮಿಸುವೆನು. ಆಮೇನ್. ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ? ಆಮೇನ್. ದಯವಿಟ್ಟು ಕೂತ್ಕೊಳ್ಳಿ. ಹಾಲೆಲೂಯಾ. ಯಾರಾದ್ರೂ ಹೇಳಿ, ನಾವು ಜೀವಿಸುವ ಸಭೆ. ನಿಮ್ಮ ಪಕ್ಕದವ್ರಿಗೆ ಮುಗುಳ್ನಗೆ ಅಂತ ಹೇಳಿ, ನೀನು ಜೀವಿಸುವ ಸಭೆ. ಆಮೇನ್, ಆಮೇನ್. ಕಳೆದ ವಾರ ಒಂದು ಫೋನ್ ಬಂತು. ಬಹುಶಃ ನಾವು ಕ್ಯಾಲೆಂಡರ್ಗೆ ಕೊಡುವಾಗ ಅನೇಕರಿಗೆ ಫೋನ್ಗಳು ಬಂದಿರ್ಬೋದು. ಅವ್ರಿಗೆ ಕ್ಯಾಲೆಂಡರ್ದ ಕಾಂಟ್ಯಾಕ್ಟ್ಗೆ ಯಾರಿಗೋ ಫೋನ್ ಮಾಡಿದ್ದಾರೆ, ನಮ್ಮ ಸಹೋದರಿಯರಿಗೆ ಯಾರಿಗೋ ಜವಾಬ್ದಾರಿ ಪಡಿಸ್ಕೊಟ್ಟು ಯಾರಿಗೋ ಫೋನ್ ಮಾಡಿದ್ದಾರೆ. ಪಾಸ್ಟರ್ ನಂಬರ್ ಬೇಕಂತ ಅವ್ರು ಕೊಟ್ಟಿಲ್ಲ. ಒಂದು ತಿಂಗಳಿಂದ ಆತನ ಹುಡುಕಿ 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 ಅವ್ರು ಒಳ್ಳೇದೇ ಮಾಡಿದ್ದಾರೆ. ನಾನು ಯಾಕಂದ್ರೆ ನಾನೇ ಹೇಳಿದ್ದೆ ಅವ್ರಿಗೆ, ಕೇಳಿದವ್ರಿಗೆಲ್ಲ ಫೋನ್ ನಂಬರ್ ಕೊಡಬೇಡಿ, ನಿದ್ದೆ ಕೆಡಿಸ್ತಾರಂತ. ಪ್ರಾಮುಖ್ಯವಾದದ್ದುಗಳು ಅಲ್ಲ, ನಾನು ಅಟೆಂಡ್ ಮಾಡ್ತೀನಿ. ಅವ್ರು ಕೊಟ್ಟಿಲ್ಲ ಫೋನ್ ನಂಬರ್. ಅವ್ರು ಫೋನ್ ಮಾಡಿದ್ರು, ಪಾಸ್ಟ್ರೇ ನಾನು ಬೈಬಲ್ ಸ್ಕೂಲಿಂದ ಮಾತಾಡ್ತಾ ಇದ್ದೀನಿ, ನನಗೆ ಗ್ರ್ಯಾಜುಯೇಷನ್ ಮಾರ್ಚಲ್ಲಿ ಗ್ರ್ಯಾಜುಯೇಟ್ ಆಗ್ತೀನಿ, ನನಗೆ ನಿಮ್ಮ ಮಾರ್ಗದರ್ಶನ ಬೇಕು. ಯೂಟ್ಯೂಬಲ್ಲಿ ತಪ್ಪದೆ ನಿಮ್ಮನ್ನು ನೋಡ್ತೀವಿ ನಾವು. ವಾಕ್ಯವನ್ನು ಕೇಳುವಾಗ ನಮ್ಮ ಬಲ ಬರ್ತದೆ, ವಾಕ್ಯವನ್ನು ಕೇಳೋದು ಧೈರ್ಯ ಬರ್ತದೆ. ನಾನು ಇಂತಿಂಥ ಊರಲ್ಲಿ ಸೇವೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಹೇಳಿದೆ, ಸೋಮವಾರ ನನಗೆ ಕಾಲ್ ಮಾಡಿ, ನಾವು ಮಾತಾಡ್ಬೇಕು ನಿಮ್ಮ ಹತ್ರ. ಫೋನ್ ಮಾಡಿದ್ರು. ನಾವು ಶಿರಾದಲ್ಲಿ ನಿಂತ್ಕೊಂಡಿದ್ದೀವಿ, ನಾನು ಪಾಸ್ಟ್ ಬಸ್ಸಿನಲ್ಲಿ ಇಳಿಸಿದ್ದೀವಿ, ಸರ್ವೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ನಾನು ಮುಂದೆ ಬೆಂಗಳೂರಿಗೆ ಹೋಗ್ಬೇಕು. ಫೋನ್ ಬಂತು, ಮಾತಾಡಿದೆ, ಪಾಸ್ಟರ್ ನಾನು ಕಾಲ್ ಮಾಡಿದ್ನಲ್ಲ ಅಂತ ಮಾತಾಡಿ ಸ್ಟಾರ್ಟ್ ಮಾಡಿ. ನಾನು ಹೇಳಿದೆ, ಮೊದಲು 21 ದಿನ ಉಪವಾಸವಾಗಿದ್ದು ಆ ಏರಿಯಾದಲ್ಲಿ ಪ್ರೇಯರ್ ವಾಕ್ ಮಾಡಿ ಹೋರಾಡಿ ಪ್ರಾರ್ಥಿಸು. ಇಲ್ಲ ಪಾಸ್ಟ್ರೇ, ನೀವು ನಿಮ್ಮನ್ನು ನೋಡುವಾಗ, ನೀವು ಸ್ಟೇಜಲ್ಲಿ ನೋಡುವಾಗ ಭಾಳ ಉತ್ತೇಜನ ಆಗುತ್ತೆ. ನಾನು ಹೇಳಿದೆ, 20 ವರ್ಷದ ಹಿಂದೆ, 22 ವರ್ಷದ ಹಿಂದೆ ನಿನ್ನ ಸ್ಥಾನದಲ್ಲಿ ನಾನು ಇದ್ಕೊಂಡು ಬೇರೆ ಸೇವರಿಗೆ ಇದೇ ಮಾತು ಹೇಳ್ತಾ ಇದ್ದೆ. 22 ವರ್ಷದಲ್ಲಿ ನೀನು ಈಗ ನನ್ನನ್ನು ನೋಡಿ ಆ ಮಾತು ಹೇಳ್ತೀಯ ಅಂದ್ರೆ, ಮುಂದಿನ 22 ವರ್ಷದಲ್ಲಿ ನಿನ್ನನ್ನು ನೋಡಿ ಬೇರೆಯವರು ಆ ಮಾತನ್ನು ಹೇಳಬೇಕು. ಸಾಧ್ಯನಾ ಅಂತ ಕೇಳಿದೆ.
ಆ ಹುಡುಗ ಹೇಳ್ದ, ಪಾಸ್ಟರ್ ನಂಬ್ತೀನಿ ಸಾಧ್ಯ ಅಂತ. ನಾನು ಹೇಳ್ದೆ, ಪರಿಶ್ರಮ ಪಡು, 22 ವರ್ಷದಲ್ಲಿ ನಾನು ಮುಟ್ಟಿದ್ದು ಬಹಳ ಚಿಕ್ಕ ಸ್ಥಳ. ನೀನು ಹೋರಾಡಿ ಪ್ರಾರ್ಥನೆ ಮಾಡಿ ನಮಗಿಂತಲೂ ಹೆಚ್ಚಾಗಿ ಪ್ರತಿಷ್ಠಿತನಾಗಿ ನಡೆದ್ರೆ, ನೀನು ಮಾಡಿದಂತ ಇದೇ ಕಾಲ್ ಅಂತ ನೂರಾರು ಕಾಲ್ಗಳು ಇವತ್ತಿಗೆ 15-20 ವರ್ಷದಲ್ಲಿ ನಿನಗ್ ಬರ್ತದೆ. ದೇವರ ರಾಜ್ಯ, ಯಾರಾದ್ರೂ ಕೂಗ್ತೀರಾ, ದೇವರ ರಾಜ್ಯ. ಅಲ್ಲಿ ಮಳೆ ಬೇಕಾಗಿಲ್ಲ, ಮೋಡಗಳು ಬೇಕಾಗಿಲ್ಲ, ಆದ್ರೆ ಆತನು ನೀರಿನಿಂದ ನಿನ್ನ ಗುಂಡಿಗಳನ್ನ ತುಂಬಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾರಾದ್ರೂ ನಮ್ಮೂರಲ್ಲಿದ್ರೆ ಒಂದ್ಸಾರಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ರಿ. ಹೇಳೋಣ, ಮಳೆ ಬರೋದಿಲ್ಲ, ಮಳೆ ಬರೋದಿಲ್ಲ, ಮೋಡಗಳು ಬರೋದಿಲ್ಲ, ಗಾಳಿಯು ಬರೋದಿಲ್ಲ, ಆದ್ರೆ ನಾನು ತೋಡಿದ ಪ್ರತಿಯೊಂದು ಗುಂಡಿಯನ್ನ, ನಾನು ತೋಡಿದ ಪ್ರತಿಯೊಂದು ಗುಂಡಿಯನ್ನ ಕರ್ತನು ತುಂಬಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ಆ ಗುಂಡಿಯನ್ನು ತುಂಬುವ ದೇವರ ರಾಜ್ಯವನ್ನ ಯಹೂದ್ಯರಿಂದ ಕತ್ತುಕೊಂಡು ದೇವರು ನಿನಗೂ ನನಗೂ ದಯಪಾಲಿಸಿದ್ದಾನೆ. ಆ ಗುಂಡಿ ತುಂಬುತ್ತೆ. ಅಮ್ಮ, ನಿನ್ನ ಹೌಸ್ ವೈಫ್ ಧೈರ್ಯದಿಂದ ಹೆಜ್ಜೆ ಇಡು, ದೇವರನ್ನು ನೆರವೇರಿಸ್ತಾನೆ. ನಿನ್ನ ಬಿಸ್ನೆಸ್ ಧೈರ್ಯದಿಂದ ಹೆಜ್ಜೆಡು, ದೇವರನ್ನು ನೆನಪಿಸ್ತಾನೆ. ನುಡಿದು ಸಂಶಯ ಪಡೋದೇ ಬೇಡ, ಆತನ ಕಟ್ಟೆ ಕಟ್ತಾನೆ. ನಂಬರ್ ಟು, ಇನ್ನೊಂದು 15 ನಿಮಿಷದಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎರಡನೇ ವಿಷಯ ಕೇಳ್ಕೊಳ್ಳೋಣವೋ? ಎರಡನೇ ವಿಷಯ, ಯೇಸು ಸ್ವಾಮಿ ಏನಾದರೂ ಮಾಡು ಅಂತ ಹೇಳಿದ್ರೆ ಅದು ಕಾರ್ಯಗತವಾಗುತ್ತೋ ಇಲ್ವೋ, ನೆರವೇರುತ್ತಾ, ಕೈಗೂಡುತ್ತಾ? ಯೇಸು ಸ್ವಾಮಿ ಹೇಳ್ದ, ಮೀನು ಹಿಡಿಯೋಣ ನಡಿ ಅಂತ. ಆತ ಪೇತ್ರನ ಹೇಳಿದ, ಚಾನ್ಸೇ ಇಲ್ಲ ಸ್ವಾಮಿ, ಆದರೂ ನಿನ್ನ ಮಾತಿನ ಮೇಲೆ ಬರ್ತೀನಿ. ಯಾರು ಹೇಳಿದ್ರು? ಯೇಸು ಸ್ವಾಮಿ ಏನು ಹೇಳ್ದ? ಮೀನು ಹಿಡಿಯೋಣ ಅಂತ. ನೋಡ್ದ, ಮೀನು ಹಿಡಿಯೋಣ ಅಂತ ಅಷ್ಟೇ, ಸಮಯ ಸರಿಯಾಗಿಲ್ಲ. ಎಂಥ ರಾಜ್ಯಕ್ಕೆ ಸಂಬಂಧಪಟ್ಟರು ನೋಡಿ, ನೀವು ಇಲ್ಲಿಂದ ಹೋದ್ಮೇಲೆ ನೀವು ಮನೆಗೆ ಹೋಗುವಾಗ ಬೀದಿಯಲ್ಲಿ ಹೇಳ್ತಾ ಅವ್ರಿ, ಸ್ವಾಮಿ ಈ ಪಟ್ಟಣ ನನ್ನದು, ಈ ಪಟ್ಟಣ ಕರ್ತನಿಗೆ, ನುಡೀರಿ ಅದನ್ನ, ಇದನ್ನ ನುಡಿಬೇಕು. ಆಮೇನ್, ನುಡೀರಿ ಅದನ್ನ, ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹಲಲೂಯ, ಹಲಲೂಯ. 4ನೇ ದಿನ ಇವತ್ತು, ನಿನ್ನೆ ರಾತ್ರಿ 3ನೇ ದಿನ ರಾತ್ರಿ ಮನಸ್ಸು ಕರಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇಷ್ಟು ಯಾವಾಗಲೂ ಮಾಡ್ದವನಲ್ಲ, ಮಾಡಿದ್ರೆ ಒಂದೇ ರೂಮಲ್ಲಿ ಇದ್ದು ಮಾಡ್ದವನು. ಸ್ವಾಮಿ ಸೇವೆ ಜೊತೆಗೆ ನೀನು ಎತ್ಕೊಳ್ಲಿಕ್ಕಾಗತ್ತಾ, ಕಷ್ಟ ಆಗ್ತಾ ಇದೆ. ಅವಾಗೊಂದು ಯೋಚನೆ, ಸೇವೆ ನೋಡು, ನೀನು ಗುಂಡಿ ತೋಡ್ತಾ ಇದೀಯ, ಬಲ ನಾನು ಕೊಡ್ತೀನಿ, ಸೋತೋಗ್ಬೇಡ, ಗುಂಡಿ ಹೊಳ್ ಮುಚ್ಚಬೇಡ, ತೆಗಿ ನೀನು. ನಾನು ಹೇಳಿದೆ, ಸ್ವಾಮಿ ಮುಚ್ಚೋದಿಲ್ಲ, ನಾಳೆ ಇನ್ನೊಂದು ಗುಂಡಿ ತಡಿಗ್ತೀನಿ ನಾನು, 4ನೇ ದಿನದ ಗುಂಡಿ ತೋಡ್ತೀನಿ. ಯಾರಾದ್ರೂ ಇದ್ರೆ, ಯಾರಾದ್ರೂ ಇಲ್ಲೇ ಇದ್ರೆ ಹೇಳ್ತೀರ, ಗುಂಡಿ ತೋಡು, ಗುಂಡಿಯನ್ನು ತೋಡು, ಉಪವಾಸದ ಗುಂಡಿಯನ್ನು ತೋಡು, ನೀನು ಪ್ರಾರ್ಥನೆ ಗುಂಡಿಯನ್ನು ತೋಡು. ಸ್ವಾಮಿ ಇಲ್ಲಿದೆ, ನನ್ನ ಮಗ ಸೆಟ್ಲ್ ಆಗ್ಬೇಕು, ನನ್ನ ಮಗಳು ಸೆಟ್ಲ್ ಆಗ್ಬೇಕು, ನನ್ನ ಸಭೆ ಬೆಳಿಬೇಕು, ನನಗೆ ಇಷ್ಟು 500 ಜನ ಬೇಕು, ನನಗೆ 1,000 ಜನ ಬೇಕು, ನನ್ನ ಮನೆ ತುಂಬಬೇಕು. ಗುಂಡಿ ತೆಗಿ, ನೀನು ಗುಂಡಿ ತೆಗಿ, ತುಂಬಿಸು ಕೆಲಸ ಅವನದು. ನಾನು ನುಡಿತಾ ಇಲ್ಲ, ದೇವರಾತ್ಮನು ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗಿ, ಅಲ್ಲಿ ಯಾರ್ದೋ ಒಬ್ಬ ಪಾಸ್ಟರ್ ಬಾಯಿಂದ ಕೂತಲ್ಲಿ ತನ್ನ ಅಭಿಷೇಕವನ್ನು ಕಳಿಸಿ ನುಡಿದವನೆ, ನುಡಿದವನು ನೆರವೇರಿಸುವ ಆತನು ತನ್ನ ರಾಜ್ಯವನ್ನು ತಾನು ಕಟ್ತಾನೆ. ಅವನು ಹೇಳಿದ ಅಂದಮೇಲೆ ಮೀನು ಸಿಕ್ವ, ಅವನು ಹೇಳಿದ ಮೀನು ಹಿಡಿಯೋಣಂತ, ಮೀನು ಸಿಕ್ಕು. ಕಣ್ಣಿಗೆ ಉಗುಳಿ ಮಣ್ಣು ಹಚ್ಚಿ ಹೇಳಿದ, ಶಿಲೋ ಕೊಳದಲ್ಲಿ ಹೋಗಿ ಕಣ್ಣನ್ನು ತೊಳ್ಕೊ ಅಂತ ತೊಳ್ಕೊಂಡ, ಕಣ್ಣು ಬಂತು. ಇವನು ಏನಾದರೂ ಮಾಡಂತ ಹೇಳಿದ್ರೆ ಅದು ಖಂಡಿತ ಹಾಗೇ ಆಗುತ್ತೆ. ಕ್ಯಾನ್ ಐ ಪ್ರೊಫೆಸೈ ಓವರ್ ಯು, ಹಿ ಇಸ್ ವಿತ್ ಯು. ದೇವರ ಆತ್ಮನ ಹೇಳ್ದನ್ನು ಕೇಳ್ರಿ ನೀವು. ನಥಾನಿಯಲ್ ಅಂತ ನಿನ್ನ ಹೃದಯನ ಕಂಡಿದ್ದೇನೆ. ಆಮೇನ್, ಆಮೇನ್, ಆಮೇನ್. ಯು ವಿಲ್ ಶೈನ್. ನಾನು ಸುಮ್ಮನೆ ಬೋಟ್ ಮಾಡ್ತಾ ಇಲ್ಲ, ದೇವರದ್ದು ಯಾರ ಪಕ್ಕದಲ್ಲಿ ದೇವದೂತರು ಕಾಣ್ತಾರೋ ಅವ್ರ ಬಾಯಿ ನುದಿಯನ್ನು ನಿನಗೆ ಬಿಡುಗಡೆ ಮಾಡ್ತಾ ಇದ್ದೇನೆ. ಬೆಳಗ್ತೀಯ. ಒಂದು ಗಿಡ ಯಾವ ರೀತಿಯಾಗಿ ಅನೇಕರಿಗೆ ಆಶ್ರಯ ಕೊಡ್ತಿದ್ದೋ ಆ ರೀತಿ ಆಗ್ತೀಯ.
ಯು ವಿಲ್ ಶೈನ್ ಐ ವಿಲ್ ಟೆಲ್ ಇಟ್ ಅಗೇನ್ ಅಂಡ್ ಅಗೇನ್ ಯು ವಿಲ್ ಶೈನ್ ನಿನ್ನ ಕುಟುಂಬ ಸಾಧಾರಣವಾಗಿರೋದಿಲ್ಲ, ನಿನ್ನ ಜೀವಿತ ಸಾಧಾರಣ ಆಗಿರೋದಿಲ್ಲ. ಎಲ್ಲಿ ಬಂತು ಸ್ವಾಮಿ ಯಾವಾಗ ಅಂತೀಯ? ಸಿದ್ಧಳಾಗು, ಸಿದ್ಧಳಾಗು. ನೀನ ಇದು ದೇವರಾಜ್ಯ, ಇದು ಯಹೂದ್ಯರಿಂದ ಕಿತ್ತುಕೊಂಡ ದೇವರ ರಾಜ್ಯ. ಕರೆಕ್ಟಾ? ಏನಿತ್ತು ಅವ್ರ ರಾಜ್ಯದಲ್ಲಿ? ಅವ್ರ ದೇವರ ಅವ್ರ ಜೊತೆ ದೇವರ ರಾಜ್ಯ ಅವ್ರಿಗೆ ಇತ್ತಂದ್ರೆ ಏನಿತ್ತು ಅವ್ರ ರಾಜ್ಯ? ಮನ್ನ ಇತ್ತು. ಹಾಗಾದ್ರೆ ಮನ್ನಕ್ಕಾಗಿ ಸಿದ್ಧಳಾಗು. ದೇವರ ರಾಜ್ಯವನ್ನು ಅವರಿಂದ ಕಿತ್ಕೊಂಡ ಅಂದ್ರೆ ಏನಿತ್ತು ಆ ರಾಜ್ಯದಲ್ಲಿ? ಬಂಡೆಯಿಂದ ನೀರಿತ್ತು, ನೀರಿಗಾಗಿ ರೆಡಿ ಆಗು. ಏನಿತ್ತು ಆ ರಾಜ್ಯದಲ್ಲಿ? ರಕ್ಷಣೆ ನಿಮಗೆ ಕೊಟ್ಟಾಗಿದೆ. ಇನ್ನು ನೀನು ಬಲವಾದ ರಾಜ್ಯವಲ್ಲ, ಸಾರಿ, ನೀನು ಬಲಹೀನ ರಾಜ್ಯವಲ್ಲ, ನೀನು ಬಲಶಾಲಿಯಾದ ರಾಜ್ಯ. ಯಾರಾದ್ರೂ ಹೇಳಿ ನಾನು ಬಲಶಾಲಿಯಾದ ರಾಜ್ಯ. ಏ ಸ್ವಾಮಿ, ಏನಾದ್ರೂ ಹೇಳಿದ್ರೆ ಮಾಡ್ತಾನ? ಮಾಡ್ತಾನ? ಆಮೇನ್. ಹೋಗಿ ಗಾಳ ಹಾಕಂದ, ಒಂದೇ ಮೈನಲ್ಲಿ ಬಾಯಲ್ಲಿ ಕಾಯಿನ್ ಇರ್ತದೆ ಅಂದ. ಎಕ್ಸಾಕ್ಟ್ಲಿ ಹಂಗೆ ಇತ್ತು. ತೆಗೆದ, ಕಾಯಿನ್ ಇತ್ತು. ನಿಂದು ಕಟ್ಟು, ನಂದು ಕಟ್ಟು, ಟ್ಯಾಕ್ಸ್ ಇತ್ತು, ಮುಗಿತಿ ಬುರ್ದು ಟ್ಯಾಕ್ಸ್ ಅಂತ ಹೇಳಿದ. ಅವನು ಹೇಳಿದ್ರದ ಆಗ್ಲೇಬೇಕು. ಹಂಗಂದ್ಮೇಲೆ ಒಂದು ದಿನ ಮಮ್ಮ ರುಖಾತಿಯ ಮನ್ನ ನಕುಲ ಹರಿದಿಯ ಜೆಂದನೆ ದಿಯ ರೊಕ್ಕೊ ಥೋಬೋ ಸೆರೆಬೆಯ ರಹೀನ ಲೆಹರೆ ಕೆತೆ. ಒಂದು ದಿನ ಆತನ ಶಿಷ್ಯರು ಬಂದರು, ಪ್ರಭುವೇ ನಮಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸು, ಪ್ರಭುವೇ ನಮಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸು. ಅವನು ಮೊಣಕಾಲು ಉರಿ ಮಾಡಿ ಅಂತ ಹೇಳಿಲ್ಲ, ಕಣ್ಣು ಮುಚ್ಚಿ ಮಾಡಿ ಅಂತ ಹೇಳಿಲ್ಲ, ಒಬ್ಬರದೇ ಕೇಳಲ್ಪಡೋದಿಲ್ಲ ಇಬ್ರು ಮಾಡ್ರಿ ಅಂತ ಹೇಳಿಲ್ಲ. ಆಮೇನ್. ನೋಡೋಣ ಯಾರಿಗೆ ಕರ್ತನ ಪ್ರಾರ್ಥನೆ ಬರ್ತದೆ. ಮೊದಲನೇ ಎರಡು ಲೈನ್ ಸ್ತುತಿಗಳನ್ನು ಹೇಳ್ಕೊಟ್ಟ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ನೆನೆಸಲ್ಪಡಲಿ. ಮೊದಲನೇ ಪ್ರೇಯರ್ ರಿಕ್ವೆಸ್ಟ್, ನಿನ್ನ ರಾಜ್ಯವು ಬರಲಿ. ಫಸ್ಟ್ ಪ್ರೇಯರ್, ಫಸ್ಟ್ ಪ್ರೇಯರ್. ಕರ್ತನ ಕಲಿಸಿದ ಮೊದಲನೇ ಪ್ರಾರ್ಥನೆ, ಮೊದಲನೇ ಬೇಡಿಕೆ, ನಿನ್ನ ರಾಜ್ಯ ಬರಲಿ. ಈಗ ಯೇಸು ಸ್ವಾಮಿ ಕಲಿಸಿದ ನನ್ನ ಮೇಲೆ ಅದು ಫೇಲ್ ಆಗುತ್ತಾ? ಅವನೇ ಕಲಿಸಿದಾನೆ. ಪ್ರಾರ್ಥನೆಗೆ ಉತ್ತರ ಸಿಗದ ಪ್ರಾರ್ಥನೆ ಕಲಿಸ್ತಾನೋ, ಪ್ರಾರ್ಥನೆಗೆ ಉತ್ತರ ಸಿಗುವ ಪ್ರಾರ್ಥನೆ ಕಲಿಸ್ತಾನೋ? ಸಿಗುವ ಉತ್ತರ ಕಲಿಸ್ತಾನ ಅಂದ್ಮೇಲೆ ಆತನ ಮೊದಲನೇ ಕಲಿಸ್ಕೊಟ್ಟ ಪ್ರಾರ್ಥನೆ ಏನಂದ್ರೆ, ನಿನ್ನ ರಾಜ್ಯವು ಬರಲಿ. ಬರ್ತದ? ಪ್ರಾರಂಭ ಆಗಿದೆ, ಪ್ರಾರಂಭ ಆಗಿದೆ, ಮೂಲೆ ಮೂಲೆಗಳಲ್ಲಿ ಪ್ರಾರಂಭ ಆಗಿದೆ. ಆತನ ರಾಜ್ಯ ಬಂದಾಗಿದೆ, ಬೆಳೀತಾ ಇದೆ. ಕರೆಗಳನ್ನು ಎತ್ತಿ ಹೇಳು, ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ ಬರಲಿ ಸ್ವಾಮಿ, ನಿನ್ನ ರಾಜ್ಯ ಬರಲಿ ಸ್ವಾಮಿ, ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ ಬರಲಿ. ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ, ನಿನ್ನ ರಾಜ್ಯವು ಬರಲಿ. ಫೈರ್, ಬೆಂಕಿ, ಫೈರ್. ಕರಗಳು ಎತ್ತಲ್ಪಡ್ಲಿ. ನಿನ್ನ ಕಣ್ಣೀರು ಹಂಗೆ ಹರಿತಾ ಇಲ್ಲ, ಮಾರ್ರಿಕೆ ತಬೋ, ಆತನ ಆತ್ಮ ಇರೋದ್ರಿಂದ ಹರಿತಾ ಇದೆ. ಎದ್ದೇಳಲಿ, ರಾಜ್ಯದ ಪ್ರಾರ್ಥನೆ ಎದ್ದೇಳಲಿ. ಮಕ್ರೋಲೋ ಶಂದಲದ ರಬ ಯರಬ ಶಂದಲ ಬರಗಲಬ ರಿಕಾ ಕಾ ಕಾ ತಲಾ ರಾ ಲಾ ಬಾ 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 ಶಂದಲಾ ದರ ಲಾ ಬಾ ಲಾ ಬಾ ಲಾ ಬಾ
ಸ್ವಾಮಿ ಆರಾಧನಾ ಯೇಶು
तुझे आराधना यीशु तुझे तू कह दे मैं करूंगा तेरे राहों पर मैं चलूंगा तेरे चरणों में ही रहूंगा मेरे प्यारे यीशु में जो तू कह दे मैं करूंगा तेरी राहों पर मैं चलूंगा तेरे चरणों में ही रहूंगा मेरे प्यारे यीशु में ಕೊನೆ ಕೆಲವು ಕ್ಷಣ ಅನ್ಯ ಭಾಷೆಗಳು ಎದ್ದೇಳಲಿ ರಬ್ರು ಕಥಲಬ ಕೊನೆ ಕೆಲವು ಕ್ಷಣ ಅನ್ಯ ಭಾಷೆಗಳು ಎದ್ದೇಳಲಿ ಶಬ್ರ ಕಲಬ ಬಾಬ ರಬ ಬಾಬ ಶಂದಲ ಬದನ ಕಳ್ಳ ಬ ಜೊಂದಲ ಬ್ರ ಕತ್ಲರಯ್ಯ ಅಂದ ರಿ ಕಥ ಥಲ ಬರಬಲ ಮನ ಮನ ಕಯ ರಬ ಶಂದಲ ಬ್ರ ಕತ್ಲರಯ್ಯ ಜಿ ಖ ಖಲ ಬರಬಲ ಬ ಶಂದಲ ಬ್ರ ಕತ್ಲರಯ್ಯ ಅಂದಲಬ ನಿಲ್ಲಿಸ್ಬೇಡ ರಬ ಬಾಬ ಅಂದ ರ ಕಥಲ ರಬಲಬ ನಿನ್ನ ಕುಟುಂಬಗಳ ಪರವಾಗಿ ಕರಗಳನ್ನ ಚಾಚಿ ಅನ್ಯ ಭಾಷೆ ಪ್ರಾರ್ಥನೆ ಮಾಡು ಜಿ ಖ ಕಥಲು ರೋಬೋ ಬೋ ಶಂದಲ ದನ ಕಳ್ಳ ಬ ಜೊಂದಲ ಬ್ರ ಕತ್ಲರಯ್ಯ ಅಂದ ಎ ರ ಖ ಖ ಕಥಲ ಬಾಬ ಬಾಬ ರಬ ಬಾಬ ಓ ರಮ ಮಂಥಲ ದನ ದರ ಕಲ ಬ ಶಂದಲ ಬ್ರ ಕತ್ಲರಯ್ಯ ಅಂದ ಎರ್ರ ಕೆ 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 ಬೋ ರೋಬೋ ಶಂದಲ ಬ್ರ ಕತ್ಲರಯ್ಯ ಅಂದಲ ದನ ಕಳ್ಳ ಬ ಜೊಂದಲ ಬ ಎರ್ರ ಹಲ ಮನ ಕಳ್ಳ ಬ ಶಂದಲ ಬ್ರ ಕತ್ಲರಯ್ಯ ಎ ಜಕ್ರಿಯ ಲಬ ಓ ರಹಲ ಮನ ಕಲ ಬ ಶಂದಲ ಬ್ರ ಕತ್ಲರಯ್ಯ ಅಂದ ಎರ್ರ ಹಲ ಬ ಶಂದಲ ದ್ರೆ ಸಕೆರೆ ಬೆ ಜಿಕಿ ಕೆ ತೋ ರೋಬೋ ಶಂದಲ ಬ್ರ ಕತ್ಲರಯ್ಯ ಅಂದ rakila manan chele bro kotia zikala barabala 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 bashandala ba irantala barakata ninu nintukondu bettake kittukondu hogi samudradalli beelu embadagi heli samshaya padade hodre ninu helidante aaguvadu zakala ba edu nintukondu kartanalli nudi ಕರ್ತನಲ್ಲಿ ನುಡಿ ನನಗೆ ಏಳಿಗೆ ರಖಲ ಬ ಶಂದರ ಬ ನನ್ನ ಕುಟುಂಬಕ್ಕೆ ಏಳಿಗೆ ಝಕ್ಲ ಹರದಿಯ ಲಬ ಶಂದಲ ಬಾರಬ ಓರಮನ ಕಂದಲದ ನಗದ ನುಡಿ ಕರ್ತನಲ್ಲಿ ನುಡಿ ಸಿಖಲಬ ನೀನು ಹೇಳಿದಂತೆ ಆಗುವುದು ನೀನು ಹೇಳಿದಂತೆ ಆಗುವುದು ಸ್ವಾಮಿ ನಮ್ಮ ಕರ್ನಾಟಕಕ್ಕೆ ರಕ್ಷಣೆ ಬರು ಕತೆ ಸೆದರೆ ಶಬಲ ಬರಬಲಬ ಯೇಸು ನೆಸ್ಸಿನಲ್ಲಿ ಸಭೆಯ ಬೆಳವಣಿಗೆ ಜಿಕ್ಲಾರಂದಲದನ ಕರಲಬ ಶಕೆರೆ ಕೆಕೆ ತೊಬರೊಬಲಬ ಶಂದಲಬದನ ಕರಲಬ ಯೇಸು ನೆಸ್ಸಿನಲ್ಲಿ ಸ್ವಾಮಿ ಕರ್ತನೆ ನಿನ್ನಿಂದ ಏಳಿಗೆ ಸತತವಾಗಿ ಸ್ವಾಮಿ ಕರ್ತನೆ ನಂಬ್ತೇನೆ 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 ಸಭೆಯ ಪ್ರತಿಯೊಂದು ಕುಟುಂಬಗಳಿಗೆ ಏಳಿಗೆ ಯೇಸು ನೆಸ್ಸಿನಲ್ಲಿ ಪ್ರತಿಯೊಂದು ಕುಟುಂಬಗಳಿಗೆ ಏಳಿಗೆ ನಜರೇತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಭೆಯ ಪ್ರತಿಯೊಂದು ಕುಟುಂಬದ ಆದಾಯಕ್ಕೆ ಯೇಸು ಹೆಸರಿನಲ್ಲಿ ಏಳಿಗೆ ಯೇಸು ಹೆಸರಿನಲ್ಲಿ ನೀನು ಹೇಳಿದ ಸ್ವಾಮಿ ನುಡಿದಂತೆ ಆಗುವುದು ಸ್ವಾಮಿ ತಪ್ಪುವವರನ್ನ ನೀನು ಶಿಕ್ಷಿಸು ಬದಲಾಯಿಸು ಆದ್ರೆ ನಾಶ ಮಾಡಬೇಡಪ್ಪ ರಕ್ಕೆ ತಬೋ ಶಬಲಬರ ಯಲಬಲಬ ಸೊಂದಲಬ ಹೊರ ಕದಲರಲಬ ಪ್ರತಲ ದುಡಿಯುವ ಕೈಗಳಿಗೆ ಏಳಿಗೆ ಯೇಸು ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವ ಮಣಕಾಲುಗಳಿಗೆ ಯೇಸು ಹೆಸರಿನಲ್ಲಿ ಆಶೀರ್ವಾದವು ಉತ್ತರವು ಯೇಸು ಹೆಸರಿನಲ್ಲಿ ನಿನ್ನ ಬಲವನ್ನ ಆವರಿಸಿಕೊಳ್ಳಲಿ ನಿನ್ನ ಶಕ್ತಿಯವರನ್ನ ಆವರಿಸಿಕೊಳ್ಳಲಿ ತಂದೆ ಸರ್ವಲಹ ಶಿಖಿರಿಯ ಜಗಿರಬಾರಿಯಲಮ ಶಂದಲ ಬರಗಲಬ ಸಲಬ ಬರಬ ಸಕಲ ಬರ ಕತ್ಲರಯ್ಯ ಅಂದ ಎಬ್ರಾಹಿಂದಲೆಯ ಸೊಕ್ಲ ಬ್ರೊಂದಲಬ ಶಂದಲೆಯ ಕತ್ಲರಯ್ಯ ಅಂದ ಮೈ ರೋಸ್ ಕೊತ್ಲರಯ್ಯ ಅಂದ ಶಿಕ್ಲ ಬ್ರಂದಲ ಬದ ಒಂದು ಕೊನೆಯ ಸಾರಿ ನಮ್ಮ ಕರಗಳನ್ನು ಚಾಚಿ ಕರ್ತನಿಗೆ ಹೇಳೋಣ ಸಿಹಿಜೆನಿಗಿಂತ ಮಧುರವಾದದ್ದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸುನೇ ನಾಮವು ಹಿಮಪಾತಕ್ಕಿಂತ ತಂಪಾಗಿರು
ಸೂರ್ಯಕಾಂತಿಗಿಂತ ಪ್ರಕಾಶಮಾನವು ಬೆಳದಿಂಗಳಿಗಿಂತ ನಿರ್ಮಲವಾದದ್ದು ಯೇಸುನೇ ನಾಮವು ಯೇಸು ಶೇಖರ್ ಸ್ವೀಕರಿಸಿಕೊಳ್ಳಿ ವಂದೇ ಜಯಿಸಿದ ವೀರನು ಸರ್ವವನ್ನೇ ಆಳುವ ಯೋಧನು ನಿನಗೆ ಸಾಟಿ ಇಲ್ಲೊಬ್ಬರು ರಕ್ಷಕ ನೀನೇನೆ ನನ್ಬಲವು ಆತನ ರಾಜ್ಯದಲ್ಲಿ ನಿಮಗೆ ಬಲ ಉಂಟಾಗಲಿ, ಆತನ ರಾಜ್ಯದಲ್ಲಿ ನಿಮಗೆ ಸ್ವಾಗತ, ಆತನ ರಾಜ್ಯದವರಾಗಿ ನೀವು ನಿಂತ್ಕೊಳ್ಳಿ. ಯೇಸು ನನ್ನ ಯೇಸು ಯೇಸು ನಂದರ ಭಾಷೆಂದರೆ ರಿಯರ ಭಾಷೆಂದರ ರದಲದವ ಜಿಖರಲರಲರದೇದೇದೇಯರಲ ಭಾಷೆಂದರ ಕೋರಿಯ ನಮ ಮಂದರೆ ಬೆದೆಯೇರೆಯಲಸೆ ಕೆತ್ಲೆರೆದೆರೆಯ ಶುಕಲ ಬರಂದಲದೇ ರಮ ಮಂದೆ ಬೋಸುಕುರು ಭೂಷಂದ ರಿಯಲ ಭಾಷೆಂದ್ರೆ ದೇದೇದಿಯರಸೆ ಕೆರೆಬೆ ಶಂದಲ ಯೇಸು ನಾದ ಬದನೆ ಬಸ್ವಂದಲ ಬದನೇರಿ ಅಂದಲಾದ ನಮನಕ್ಕೆ ಯಾರದ ಯೇಸು ನೀನೇ ನನ್ನ ರಕ್ಷಕನು ಯೇಸು ನನ್ನನ್ನು ಕಾಯುವುದು ನೀನೇ ಸ್ವಾಮಿ ಸ್ತೋತ್ರ ಸ್ವಾಮಿ. ಎಲ್ಲ ಘನತೆ ಎಲ್ಲ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಲ್ಪಡ್ಲಿ. ನೀನು ನಿನ್ನ ಮಹಾಕರುಣೆಯಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರನ್ನ ಆದುಕೊಂಡದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನ್ನೊಬ್ಬನಿಗೆ ಸ್ವಾಮಿ, ಯೇಸುವಿನ ಹೆಸರಿನಲ್ಲಿ ಆಮೇನ್. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ. ನಾವು ಒಂದೇ ಧ್ವನಿಯೊಂದಿಗೆ ಹೇಳೋಣ, ಆಮೆನ್ ಆಮೆನ್.